ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಎಲ್ಲರಿಗೂ ತಂದೆಯ ದೇವ ನಮ್ದನು ನಮ್ಮ ರಕ್ಷಕರು ಒಡೆಯನಾಗಿರುವಂತ ಯೇಸು ಕ್ರಿಸ್ತ ನಮ್ದನು ಮುಂಜಾನೆ ಒಂದೇ ಸ್ವಚ್ಛರಾಗಿದ್ದೀವಿ. ದೇವರೊಂದು ಪ್ರೀತಿ, ದೇವರೊಂದು ಕನಿಕರ ಕೃಪೆಗಳಿಂದ ದೇವರು ಈ ದಿನ ನಮ್ಮ ಸಹೋದರಿಯಂತ ಕಮಲಮ್ಮ ಅವರಿಗೆ ವಿಶೇಷವಾದಂತ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡಿ ಈ ಒಂದು ಮನೆಯನ್ನ ಅವರು ಕೊಂಡ್ಕೊಂಡ ರೀತಿಯಲ್ಲಿ ದೇವರಿಗೆ ಕೃಪೆ ನೀಡಿದ್ದಾರೆ. ತಂದೆಯ ದೇವರಿಗೂ ನಮ್ಮ ರಕ್ಷಕನಾಗಿದ್ದಂತ ಯೇಸು ಕ್ರಿಸ್ತನಿಗೂ ಮಹಿಮೆ ಉಂಟಾಗಲಿ. ಅದರಿಂದ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಈ ಮನೆಯನ್ನ ಪ್ರತಿಷ್ಠೆ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ಆರಂಭ ಮಾಡುವಾಗೆ ನಾವು ಹಾಡುವಂತ ಸಂಗೀತ ಕೀರ್ತನೆಗಳಲ್ಲಿ ಮೊದಲನೆಯ ಸಂಗೀತ 103ನೇ ಸಂಗೀತ ಸ್ತೋತ್ರವನ್ನು ಉತ್ತಮ ದೇವರಿಗೆ ಎಂಬಂತ ಸಂಗೀತನ ಹಾಡಿಕೊಂಡ ಎಲ್ಲರಿಗೂ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದೆ, ನೋಡ್ಬೋದು. ಯಾರಿಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಂದಿಲ್ಲ ಅವ್ರಿಗೆ ಸಂಗೀತ ಪುಸ್ತಕದಲ್ಲಿ ಇದೆ, ಅದನ್ನ ದಯವಿಟ್ಟು ನೋಡ್ಬೇಕಾಗಿ ಕೇಳ್ಕೊತೇನೆ. ಸಾಂಗ್ ನಂಬರ್ 103. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಓದುವಂತ ವಾಕ್ಯ ಭಾಗ ಕೀರ್ತನೆ 127. ಇನ್ನ ಪೂರ್ತಿಯಾಗಿ ನಮ್ಮ ನಡುವೆ ಸಹೋದರಿ ಅಂತ ರೆಬೆಕಾ ಅವರು ಓದ್ಬೇಕು ಕೇಳ್ಕೊಳ್ತೀನಿ. ಯಹೋವನ ಪಟ್ಟಣವನ್ನ ಕಾಯುತ್ತೆ ಕಾವಲುಗಾರನ ಕಾಯುವುದಕ್ಕ ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಒಂದು ಮೇಲೆ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟ ಪಡುವುದು ವ್ಯರ್ಥ. ಆತನ ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಪುತ್ರ ಸಂತಾನವು ಯಹೋವನಿಂದ ಬಂದ ಸ್ವಾಸ್ಥ್ಯವು, ಸರ್ವಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರರ ಕೈಯಲ್ಲಿರುವ ಅಪ್ಪುಗಳಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದ ಕನ್ಯನು ಮೂರು ಭಾಗದಲ್ಲಿ ವೈರಿಗಳ ಸಂಗಡ ಬಾಜ್ಯ ಮಾಡುವಾಗ ನಮ್ಮ ನಡುವೆ ಸ್ವಂತ ಸುಪ್ರೀತ್ ಅವರು ಪ್ರಾರ್ಥನೆ ನಡ್ಸ್ಕೊಳ್ಬೇಕಾ ಕೇಳ್ಕೊತೀನಿ. ಪ್ರಾರ್ಥನೆ ಮಾಡಿಕೊಳ್ಳುವ
ಭೂ ಪರಲೋಕಗಳಿಗೆ ಒಡೆಯನಾಗಿರ್ತಕ್ಕಂಥ ನಮ್ಮ ತಂದೆಯಾದ ಸ್ವಾಮಿ ಅಪ್ಪ, ಮತ್ತೊಂದು ಭಾನುವಾರದಿಂದ ಸ್ವಾಮಿ ವಿಶೇಷವಾಗಿ ಸ್ವಾಮಿ ಅಪ್ಪ ನಮ್ಮೆಲ್ಲರನ್ನು ಒಟ್ಟಾಗಿ ಕೂಡಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಕಮಲಮ್ಮ ಸಹೋದರಿಯವರ ಮನೆಯ ಸ್ವಾಮಿ ಅಪ್ಪ ದೇವರೇ ಓಪನಿಂಗ್ ಕಾರ್ಯಕ್ಕೆ ಸ್ವಾಮಿ ಈ ಭಾನುವಾರದಂದು ನಮ್ಮೆಲ್ಲರನ್ನ ಸ್ವಾಮಿ ಆಹ್ವಾನ ಮಾಡ್ತಿದ್ದಾರೆ. ಸ್ವಾಮಿ ಈ ಸಂತೋಷದಲ್ಲಿ ಸ್ವಾಮಿ ಅಪ್ಪ ನಿಮ್ಮ ಸಮ್ಮುಖ ನಿಮ್ಮ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇತ್ತು. ಸ್ವಾಮಿ ಅಪ್ಪ ನಿಮ್ಮ ಕೃಪೆ ಈ ಮನೆಯ ಮೇಲೆ ಇತ್ತು. ಸ್ವಾಮಿ ಈ ಆಶೀರ್ವಾದದಲ್ಲಿ ನಾವೆಲ್ಲರೂ ಪಾಲುದಾರರಾಗಿ ಸ್ವಾಮಿ ನಿಮಗೆ ಸ್ತೋತ್ರರಾಗಿದ್ದೇವೆ. ಸ್ವಾಮಿ ಅದು ಮಾತ್ರವಲ್ಲದೆ ಸ್ವಾಮಿ ಇವತ್ತಿನ ವಾಕ್ಯ ಭಾಗವನ್ನು ಕೊಡುವಂತಹ ಸ್ವಾಮಿ ಪ್ರಾರ್ಥನೆ ಮಾಡ್ತೇವೆ. ಪವಿತ್ರಾತ್ಮ ಶಕ್ತಿ ಬಲದಿಂದ ತುಂಬಿಸಿ ಅವ್ರ ಮುಖಾಂತರ ನಿಮ್ಮನ್ನು ಒಟ್ಟಿಗೆ ಮಾತನಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅದ್ ಮಾತ್ರವಲ್ಲದೆ ಯಾರೆಲ್ಲ ಬರಬೇಕೆಂಬುದಾಗಿ ಎಲ್ಲ ಈ ಒಂದು ಜನಮಟ್ಟ ತಂದಿರಂತ ಈ ಒಂದು ಮನೆಯನ್ನ ನಾವು ದೇವರಿಗೆ ಪ್ರತಿಷ್ಠೆ ಮಾಡುವಂತ ಸಂದರ್ಭದಲ್ಲಿ ಇದನ್ನ ನಮ್ಮ ಮಧ್ಯದಲ್ಲಿ ತರಂತ ಜಾನ್ ಅವ್ರ ಮುಂದೆ ಹೋಗ್ಬಿಟ್ಟು ಇದನ್ನ ರಿಬನ್ ಕಟ್ ಮಾಡ್ಬೇಕು ಅಂತ ಈ ಒಂದು ಮನೆಯನ್ನ ತಂದೆಯಾದ ದೇವರ ನಾಮದಲ್ಲಿಯೂ ರಕ್ಷಕನ ಒಡೆಯ ನಾಮದಲ್ಲಿಯೂ ಪವಿತ್ರಾತ್ಮನ ಅಧಿಕಾರದಲ್ಲಿಯೂ ನಾಮಕ್ಕೆ ಮಹಿಮೆಗಾಗಿ ಪ್ರತಿಷ್ಠೆ ಮಾಡಲಾಗಿದ್ದೇವೆ. ಸಾಧನೆಗಳೆಲ್ಲ ಬರ್ಬೇಕಾಗಿರುವುದರಲ್ಲಿ ಹೆಚ್ಚಿನಾಗ್ತಾರ ದಿನ ಬನ್ನಿ ನಾವು ಹಾಡುವಂತ ಸಂಗೀತಗಳಲ್ಲಿ ಸ್ವಲ್ಪ ಜನ ಸೋದರಿಗಳು ಹಾಡುವಂತ ಸಂಗೀತಗಳಲ್ಲಿ 69ನೇ ಮೊದಲನೇ ಚರಣನ ಮಾತನಾಡ ಹಾಡುವಂತ ಸಂಗೀತದಲ್ಲಿ ಮೊದಲನೇ ಚರಣ 69ನೇ ಸಂಗೀತ ಎಲ್ಲ ಒಳ್ಳೆ ದಾನಗಳು ಎಂಬಂತ ಒಂದು ಸಂಗೀತ ಮೊದಲನೇ ಚರಣ ಮಾತ್ರ ಓದುವಂತ ವೇದ ಭಾಗದಲ್ಲಿ ಕೀರ್ತನೆ 1ನೇ ಅಧ್ಯಾಯ ಪೂರ್ತಿಯಾಗಿ ಸಹೋದರಿ ಸಹೋದರಿ ಕೀರ್ತನೆ 1ನೇ ಅಧ್ಯಾಯ ಪೂರ್ತಿಯಾಗಿ ಯಾವ ದುಷ್ಟರ ಆಲೋಚನೆಯಂತೆ ನಡೆಯಲಿ, ಪರಸ್ಪರನ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಅಗಲಿರಲು ಧ್ಯಾನಿಸುವವನು ಅವನು ಎಷ್ಟೋ ದಲ್ಲಿ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವರು. ಅಂತಹ ಮರವು ಕಾಲ ಕಾಲದಲ್ಲಿ ಫಲ ಕೊಡುತ್ತದೆ ಅಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವುದೇ. ದುಷ್ಟರು ಆಗಲ್ಲ ಕಾರ್ಯ ಪಡ್ಕೊಂಡು ಹೋಗುವ ಒಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ಧಾರಣೆಯಲ್ಲಿಯೂ ಪರಸ್ಪರದ
ಮಹಾತ್ಮನಿಗೆ ಸಿಗುವಂತಹ ಸಭೆಯಲ್ಲಿಯೂ ನಿಲ್ಲುವುದಿಲ್ಲ. ಯೋಗವನ್ನು ನೀತಿವಂತರ ಮಾತವನ್ನು ರಕ್ಷಿಸುವ ಒಂದು ದುಷ್ಟರ ಮಾತವನ್ನು ನಾಶ ಮಾಡುವುದು. ಥ್ಯಾಂಕ್ ಯು ಸರ್. ಪ್ರಾರ್ಥನೆ ನಡೆಸ್ಕೊಂಡು ಬಂದಂಗೆ ನಡುವೆ ಸ್ವಲ್ಪ ದಾಸವನ್ನು ಕೇಳ್ಕೊಂಡು ಜಗಂ ಸೈವಂ ಮಹಾಮಂಡಲದಲ್ಲಿ ಬಿಟ್ಟು ನಿಮ್ದು ಇಂದ ಭೂಮಿ ಮನ್ಮತ್ನಾದ ಇಂದ ನಿಮಗೆ ಪಾದವಿದೆ ಅರ್ಪಿತ ಮಾಡುತ್ತಿದ್ದಾವೆ. ಇದರಿಂದ ನಾವೆಲ್ಲ ಕೂಡ ಸ್ಥಿರವಾಗಿ ದೇವರು ಮಾಡೋರಾಗಿ ಯೇಸು ಕ್ರಿಸ್ತುವಿನ ಮೂಲಕ ಕೂಡ ನಂದೆಯಿಂದ ನಿಸ್ತಾತನ್ನು ಜರುಗಿಸಿಕೊಂಡು ದೇವರೇ ಈಗ ನಾಳೆಯಲ್ಲಿ ಕೂಡ ಒಂದು ವಿಶೇಷಮಾನ ಒಂದು ನಾಳೆಯನ್ನು ಕೂಟಿ ಕೊಡುತ್ತೆ ಸಹೋದರ ಸಹೋದರಿಗಳವರನ್ನು ವಾಸ ಸೈದು ಮುಡಿಯ ವಾರ್ತೆಗಳಿಗೆ ಧ್ಯಾನಿಕಂಬಡಿ ಮುಡಿಯ ವಾರ್ತೆಗಳ ಕೇಳ್ಕೊಂಬಡಿ ಕೊಡುತ್ತ ಅನ್ಬು ತಿರುಗಿ ಕಾಮಕ್ಕ ನಡೆಸಿರ್ತಿದ್ರು ಅನ್ಬು ಸಹೋದರಿ ಕೂಡ ತುಂಬಾ ಕರ್ತಲು ಒಪ್ಪಿಕೊಡುಗ್ರು. ಅವರು ಕೂಡ ಇಂದ ಕರ್ತರಿಗೆ ಆಶೀರ್ವದಿತು ದೇವರಿಗೆ ಓಪನಿಗೆ ಕೂಡ ದೇವರಿಗೆ ಸಂತೋಷವನ್ನು ಸಮಾಧಾನ ಸಮಾಧಾನವನ್ನು ಸತೀಕರಿಸಾರನು ದೇವರಿಗೆ ವಾರ್ತೆ ಬಾಳ ದೇವರು ತಿರುಗಿ ಪಾದ್ರೆ ಸಹೋದರ ಸಹೋದರಿ ಆಶೀರ್ವದಿಗೆ ಸತೀತ ಕೇಳಿಸಿದ್ರೆ ದಾಸನ ಕರ್ತಲು ಒಪ್ಪಿಕೊಡಿದ್ರೆ ಪರಿಸುತ್ತಾ ಕೊಡುತ್ತೆ ಅನೇಕ ವಿಧಮಾನ ಸತ್ಯಗಳು ಅವ್ರು ಕೇಳ್ತೇವೆ ಮುಂದೆ ಒವ್ವೊರು ನಾಟಕಗಳಲ್ಲೂ ಬರ ಕಾಲಗಳಲ್ಲಿ ನಾವು ನಡೆಸಬೇಕು ಒವ್ವೊರು ನಡಕಿ ಇವುಗಳ ಬೆಳಪಡಿಸಿ ಕಾತುಕೊಳ್ಳಬೇಕು ಸೇರಿಬಿಂದ ಪ್ರತಿ ಕೂಡ ಕರ್ತನ ಮರ್ಚಿಗಳು ವೀಪರು ವೇಪರ ಹಾಕಿ ಏನು ಆಟವಾಗಿ ಇದೇ ನಮ್ಮ ಜವಾಬ್ದಾರಿಗಳು ಈಗ ಜೀವನಗಳ ಎಲ್ಲ ಥ್ಯಾಂಕ್ ಯು. ಸೆಕೆಂಡ್ ಫ್ಲೋರ್ ಗೋ. ಹಂಗೆಲ್ಲ ಬನ್ನಿ ಅಲ್ಲ ಸೆಕೆಂಡ್ ಫ್ಲೋರ್ ಇದ್ದ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹಂಗೆ ಮುಗಿಸ್ತು ಕೇಳ್ದಂಗೆ ನಿಧಾನ ಇಲ್ಲ ಅದು ಲಾಸ್ಟ್ ಅದು ಹೋಗ್ತಾ ಒಳಗಡೆ ಆಮೇಲೆ ಬಿದ್ದಾಯ್ತು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಸೆಕೆಂಡ್ ಫ್ಲೋರ್ ಇದೆ ಅಂತ ಮನೇನ ದೇವರ ಒಂದು ಮಹಿಮೆಗಾಗಿ ಪ್ರತಿಷ್ಠೆ ಮಾಡುವಾಗ ತಂದೆಯ ದೇವರ ನಾಮದಲ್ಲಿಯೂ ನಮ್ಮ ರಕ್ಷಕನ ಒಡೆಯಂತ ಯೇಸು ಕ್ರಿಸ್ತನ ನಾಮದಲ್ಲಿಯೂ ಪವಿತ್ರ ಆತ್ಮನ ಅಧಿಕಾರದಲ್ಲಿಯೂ ದೇವರ ಒಂದು ಮಹಿಮೆಗಾಗಿ ಈ ಮನೆಯನ್ನ ಪ್ರತಿಷ್ಠೆ ಮಾಡಲಾಗಿದೆ. ಹೀಗಾಗಿ ನಮ್ಮ ಮನೆಯಲ್ಲಿ ಅಂತ ನಿರಾಶರು ಆ ರಿಬ್ಬನ್ನ ಕಟ್ ಮಾಡ್ಬೇಕು ಅಂತ ಕೇಳ್ತಾರೆ. ಸರ್ ಕೇತನ 92 ಸರ್ ಬನ್ನಿ ಕರ್ನಾಟಕ ಪ್ರೀತಿ ಅಂತ ಸಹೋದರ ಸಹೋದರಿದೆ ಹಾಡುವಂತ ಸಂಗೀತಗಳಲ್ಲಿ 69ನೇ ಸಂಗೀತ 2ನೇ ಶೇಟಾಗ ಮಾತ್ರ ಕಡಿಮೆ
ಹೋದಂತ ಕೀರ್ತನೆಗಳಲ್ಲಿ 92ನೇ ಕೀರ್ತನೆಯನ್ನ ಯಹೋವನೇ ನಿನ್ನನ್ನು ಕೊಂಡಾಡುವುದು ಪರಾತ್ಪರನೆ. ಯಹೋವನೇ ನಿನ್ನನ್ನು ಕೊಂಡಾಡುವುದು ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾ ಸ್ವರ ಮಂಡಲಗಳಿಂದಲೂ ಕಿನ್ನರಿಯ ಗಾನ ಸ್ವರದಿಂದಲೂ ಒತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಯಹೋವನೇ ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ. ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹದಲ್ಲಿ ಮಾಡುತ್ತೇನೆ. ಯಹೋವನೇ ನಿನ್ನ ಕೃತ್ಯಗಳು ಎಷ್ಟು ಶ್ರೇಷ್ಠವಾಗಿದೆ! ನಿನ್ನ ಆಲೋಚನೆಗಳು ಅಶೋಧ್ಯವಾಗಿದೆ. ಪಶು ಪ್ರಾಯನು ಅರಿಯನು, ಪುಚ್ಚನು ತಿಳಿಯನು. ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಮರೆಯಾಗುವುದು. ತೀರಾ ಹಾಳಾಗುವುದಕ್ಕಾಗಿಯೇ ಯಹೋವನೇ ನೀನಾದರೂ ಸದಾ ಉನ್ನತ ಸ್ಥಾನದಲ್ಲಿರುತ್ತಿ. ಯಹೋವನೇ ಇಗೋ, ನಿನ್ನ ಶತ್ರುಗಳು ಅವರೆಲ್ಲ ನಾಶವಾಗುತ್ತಿದ್ದಾರೆ. ಅಧರ್ಮಿಗಳೆಲ್ಲ ಚದುರಿ ಹೋಗುವರು. ಆದರೆ ನನ್ನ ಕೊಂಬನ್ನು ಕಾಡಕೋಣದ ಕೊಂಬಿನಂತೆ ಎತ್ತಿದ್ದಿ. ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ನನ್ನ ಶತ್ರುಗಳಿಂದ ಉಂಟಾದ ದುರ್ಗತಿಯನ್ನು ಕಣ್ಣಾರೆ ಕಂಡಿದ್ದೇನೆ. ನನಗೆ ವಿರೋಧವಾಗಿ ಎದ್ದವರ ವಿಪತ್ತುಗಳನ್ನು ಕಿವಿಯಾರೆ ಕೇಳಿದ್ದೇನೆ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೇಬೋನಿನ ದೇವದಾರ ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟುವರು. ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಯಹೋವನ ಸತ್ಯ ಸಂತತಿಗೆ ದುಷ್ಟರಂತೆ ಆಗಿರುವರು. ಆತನೇ ನನ್ನ ಬಟ್ಟೆಯು, ಅವನು ನಿರ್ವಾಚಕನು. ಥ್ಯಾಂಕ್ ಯು. ಇವಾಗ ನಾವು ಅಕ್ಕಿನ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂ ಪರಲೋಕಗಳ ಆಗಿರುವಂತಹ ಪರಲೋಕದ ಸಲ್ಯಾನ ದೇವರೇ, ನಿಮ್ಮ ಪರಿಶುದ್ಧಪ್ಪ ಸಲ್ಯಾನ ದೇವರೇ, ನಿಮ್ಮ ಮಹತ್ವತೆಯಿಂದ ನಾವು ಈ ಸ್ಥಳದಲ್ಲಿ ದೇವರಿಗೆ ನಿಮ್ಮ ಆರೋಗ್ಯಕ್ಕಾಗಿ ಕೊಟ್ಟಂತ ಮಾನಸಿಕ ಸ್ತೋತ್ರವನ್ನು ಸಲ್ಯಾನ ದೇವರೇ, ಅವರಿಗೆ ಸಹನ ಮಾಡುವುದಾಗಿ ವಾಸ ಮಾಡುವುದಕ್ಕಾಗಿ ಒಂದು ಸ್ಥಳವನ್ನು ನೀವು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಹೌದು ದೇವರೇ, ನಿಮ್ಮ ಚಿತ್ರದೇ ನಿಮ್ಮ ಮಕ್ಕಳಿಗೆ ಗೊತ್ತಾಗಿರುವಂತಹ ಸಹಾಯ ದಯಪಾಲಿಸಿ ಯಹೋವೈಗಿರಿಯಾಗಿ ಅಪ್ಪ ನಮ್ಮ ಎಲ್ಲ ಸಂಗಡಿಗೂ ನೀವು ತಾನೇ ನಿಮ್ಮನ್ನು ನಡೆಸುತ್ತಿರುವುದಾಗಿ ಸ್ತೋತ್ರವಾಗಲಿ. ಧನ್ಯವಾದ ದೇವರೇ, ನಿನ್ನ ಹೆಸರಿನಲ್ಲಿ ನಿಮ್ಮ ಮಗನಾದ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪವಿತ್ರಾತ್ಮನ ಅಧಿಕಾರಗಳ ನಾಮದಲ್ಲಿ ಮನೆಯಲ್ಲಿ ನಾವೆಲ್ಲರೂ ನಿನ್ನ ಮಹಿಮೆಗಾಗಿ ಕಾಲ್ತಿದ್ದೇವಪ್ಪ. ನಿನ್ನ ಮಹಿಮೆ, ನಿನ್ನ ಕೃಪೆ ಯಾವಾಗಲೂ ಈ ಸ್ಥಳದಲ್ಲಿದ್ದು ಇಲ್ಲಿ ಬರುವಂತಹ ಎಲ್ಲಾ ನಿನ್ನ ಭಕ್ತರನ್ನು, ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಿ ಈ ಸ್ಥಳದಲ್ಲಿ ನಿನ್ನ ಸತ್ಯಗಳು ಅನೇಕ ಜನರಿಗೆ ಹೊರಡುವಂತಾಗಲಿ ದೇವರೇ. ಹೌದು ದೇವರೇ, ನಮ್ಮ ಜೀವಿತದಲ್ಲಿ ಒಂದು ಸೌಭಾಗ್ಯವನ್ನು ಕೊಟ್ಟಂತಾಗಿ ನಿಮಗೆ ಮತ್ತೊಂದು ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಕುಟುಂಬದವರನ್ನು ತಲೆಬಾಗಿಲು ತನ್ನೆಲ್ಲರೂ ನಿಮ್ಮ ಪಾದ ಸಮರ್ಪಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಭೂಷಕನು ಆದ ಯೇಸು ಕ್ರಿಸ್ತನನ್ನು ಬೇಡ್ತೇವೆ ನಮ್ಮ ಪರಲೋಕದ ತಂದೆಯೇ. ಇದು ಕತ್ತಿಕೊಂಡವರು ಪಡಿಬಹುದು ಮೈಕಿಲಿ ಕೀರ್ತನೆ 91
ಈ ಒಂದು ದೇವರು ಕೊಟ್ಟಂತ ಆಶೀರ್ವಾದದ ಒಂದು ಮನೆಯ ತಂದೆಯ ದೇವರ ನಾಮದಲ್ಲಿಯೂ ನಮ್ಮ ರಕ್ಷಕನ ಒಡೆಯತಕ್ಕಂತ ಯೇಸು ಕ್ರಿಸ್ತ ನಾಮದಲ್ಲಿಯೋ ಪವಿತ್ರಾತ್ಮನ ಅಧಿಕಾರದಲ್ಲಿಯೋ ದೇವರಿಗಾಗಿ ಪ್ರತಿಷ್ಠೆ ಮಾಡಿದ್ವಿ. ಓಕೆ ಸುಧಾರ ಹಾಡುವಂತ ಸಂಗೀತಗಳಲ್ಲಿ 69ನೇ ಸಂಗೀತ 3ನೇ ಚರಣ ಹಾಡಿಕೊಳ್ಳೋಣ. ಓದುವಂತ ವೇದ ಭಾಗ ಕೀರ್ತನೆ 128. ಇನ್ನು ನಮ್ಮ ನಡುವೆ ಸಹೋದರಿ ಅಂತ ಶಾಂತಮ್ಮ ರೋಜಕ್ಕಾಗಿ ಕೇಳ್ಕೊಳ್ತೀನಿ. ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ತೆಗೆದುಕೊಂಡು ತಿಂದನು. ನಿನ್ನ ಕಷ್ಟಾರ್ಥಿತವನ್ನು ಅನುಭವಿಸಿದೆ ನೀನ್ ಇಟ್ಕೊಂಡು ತನ್ನೇನು ನಿನಗೆ ಶುಭ ಇರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಬೆಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿವನದಲ್ಲಿರುವ ಯಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಬೆರೆಸಿದನ ಸೌಭಾಗ್ಯವನ್ನು ನೋಡುವನಾಗೋ, ಮಕ್ಕಳ ಮಕ್ಕಳನ್ನು ಕಾಣುವನಾಗೋ. ಇಸ್ರಾಯೇಲರಿಗೆ ಶುಭವಾಗಲಿ. ಸಂಗೀತ ಪೂರ್ತಿ ಮುಗಿತ ಹೆಂಗಿರ್ತ ನಾವು ಪ್ರಾರ್ಥನೆ ನಡೆಸ್ಕೊಡ್ಬೇಕಾದ್ರೆ ಸ್ವಂತ ಲೋಕೇಶ್ವರ ಕೇಳ್ಕೊಳ್ತೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ಒಳ್ಳೆಯ ತಂದೆಯಾದ ಯಹೋವ ದೇವರೇ, ನಿಮ್ಮ ಪರಿಶುದ್ಧವಾದ ಪಾದಕ್ಕೆ ನಮ್ಮ ಬಗ್ಗೆ ವಂದನೆಗಳು. ಕೃತಜ್ಞತೆ ಸ್ತುತಿ ಸ್ತೋತ್ರಗಳನ್ನು ಸಮಯದಲ್ಲಿ ಸಮರ್ಥಿಸ್ತೇನೆ ತಂದೆ. ತಂದೆ, ನಾವೆಲ್ಲರೂ ಸ್ವಾಮಿ ಈ ಮುಂಜಾನೆಯಲ್ಲಿ ವಾರದ ಮೊದಲ ದಿನ ಎಲ್ಲರೂ ಒಟ್ಟಾಗಿ ಬಂದು ಸೇರಿಸುತ್ತಾ ನಿಮಗೆ ಮೊದಲನೇ ವಂದಿಸುತ್ತ ತಂದೆ. ನಾವು ಸೇರಿದ ಉದ್ದೇಶ ಸ್ವಾಮಿ, ನಾವು ಹಾಕಿರು ಸ್ವಾಮಿ, ಅದೇ ರೀತಿಯಾಗಿ ತಂದೆ ಸಹೋದರಿ ಕಮಲಾ ಸಿಸ್ಟರ್ ಮನೆ ಸ್ವಾಮಿ ಹೊಸದಾಗಿ ಅವರಿಗೆ ಕೊಟ್ಟಿದ್ದೀರಿ ತಂದೆ. ಇಲ್ಲಿ ನಾವೆಲ್ಲರೂ ಕೂಡ ತಂದೆ ಈಗ ಅಮೂಲ್ಯವಾದ ಸಮಯದಲ್ಲಿ ಸ್ವಾಮಿ ನಾವು ಪಾಲ್ಗೊಳ್ಳಿಕ್ಕಾಗುವಂತೆ ಕೃಪೆ ಮಾಡಿದ್ದಕ್ಕಾಗಿ ವಂದಿಸುತ್ತಾ ತಂದೆ. ಅದೇ ರೀತಿಯಾಗಿ ಸಿಸ್ಟರ್ ಕೂಡ ದೇವರೇ ಈ ಮನೆಯಲ್ಲಿ ಇದ್ದು ನಿನ್ನ ವಾಕ್ಯದಲ್ಲಿ ಹೆಚ್ಚಾಗಿ ಬೆಳೆದು ನೂತನ ಸೃಷ್ಟಿಯನ್ನು ಬೆಳೆಸಿಕ್ಕಾಗುವಂತೆ ಕೃಪೆ ಮಾಡ್ರಿ. ಮತ್ತೆ ತಂದೆ ಹೆಚ್ಚಾಗಿ ಮನೆಯಲ್ಲಿ ದೇವರೇ ಇದರಿಂದ ಮೂಲಕ ಸ್ವಾಮಿ ಹೆಚ್ಚಾಗಿ ಸುವಾರ್ತೆ ಸಾರ್ಲಿಕ್ಕಾಗುವಂತೆ ಇನ್ನು ಉನ್ನತವಾದ ಕಾರ್ಯಗಳು ನೀಡಲಿಕ್ಕಾಗುವಂತೆ ಕೃಪೆ ಮಾಡ್ರಿ. ದೊಡ್ಡದಾಗಿ ದೇವರ ಆಶೀರ್ವದಿಸಿ ಅವರನ್ನು ನಡೆಸಬೇಕ ಬೇಡಿಕೊಳ್ಳುತ್ತಾ ನಾವು ತಂದೆ ನಿನ್ನ ವಾಕ್ಯಕ್ಕಾಗಿ ಸ್ವಾಮಿ ಇಲ್ಲಿ ಸೇರಿದ್ದೀವಿ. ಅದೇ ರೀತಿಯಾಗಿ ಈ ಹೊಸ ಮನೆಯ ಈ ಗೃಹ ಪ್ರವೇಶಕ್ಕಾಗಿ ನಾವು ಸೇರಿದಕ್ಕಂತಹ ಕಾರ್ಯಗಳಲ್ಲಿ ನಿನ್ನ ವಾಕ್ಯಕ್ಕಾಗಿ ಕಾದು ಕುಳಿತಿದ್ದೇವೆ ಸ್ವಾಮಿ ದೇವರೇ. ನಿಮ್ಮ ವಾಕ್ಯದಿಂದ ನಮ್ಮನ್ನು ಎಲ್ಲರನ್ನು ಕೂಡ ನಡೆಸಬೇಕಾಗಿ ಬೇಡಿಕೊಳ್ಳುತ್ತಾ ನಮ್ಮನ್ನು ನಾವು ನಿಮ್ಮ ಮುಂದೆ ತಗ್ಗಿಸಿಕೊಳ್ಳುತ್ತಾ ಇದೇ ರೀತಿಯಾಗಿ ದೇವರೇ ಎಲ್ಲ ಸಹೋದರ ಸಹೋದರಿಯರು ಸ್ವಾಮಿ ನಿಮ್ಮ ನಾಮದಲ್ಲಿ ಇನ್ನು ಮುಂದೆ ಸ್ವಾಮಿ ಮನೆಯಲ್ಲಿ ನಾವು ಹೆಚ್ಚಾಗಿ ವಾಕ್ಯದಲ್ಲಿ ಕೂಡಲಿಕ್ಕಾಗಿ ಕೃಪೆ ಮಾಡಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತಾ ನಮ್ಮನ್ನು ನಾವು ನಿಮ್ಮ ಮುಂದೆ ತಗ್ಗಿಸಿಕೊಳ್ಳುತ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಿಮ್ಮೆಲ್ಲರೂ ನಮ್ಮೆಲ್ಲರಿಗೂ ಒಡೆಯಲು ನಮ್ಮ ರಕ್ಷಕನು ವಿಮೋಚಕನಾದ ಮೆಸ್ಸನಾದ ಯೇಸುವಿನ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡುತ್ತೇನೆ. ನಿಮ್ಮ ತಂದೆಯಾದ ದೇವರೇ. ಥ್ಯಾಂಕ್ ಯು. ಇವಾಗ ಫಸ್ಟ್ ಬರೋಣ, ಅಲ್ಲೇ ಪ್ರಾರ್ಥನೆ ಮಾಡಿ ವಾಕ್ಯ ಸಂದೇಶ ಕೇಳೋಣ.
ಈ ಒಂದು ಮನೆಯನ್ನ ತಂದೆಯ ದೇವರ ನಾಮಕ್ಕೆ ಮಹಿಮೆ ಆಗುವಂತ ರೀತಿಯಲ್ಲಿ ಪ್ರತಿಷ್ಠೆಗಳಾಗೋಣ. ತಂದೆಯ ದೇವರ ನಾಮದಲ್ಲಿಯೂ ನಮ್ಮ ರಕ್ಷಕನ ಒಡೆಯನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿಯೂ ಪವಿತ್ರಾತ್ಮನ ಅಧಿಕಾರದಲ್ಲಿಯೂ ಈ ಮನೆಯನ್ನ ದೇವರ ನಾಮಕ್ಕೆ ಮಹಿಮೆ ಆಗುವಂತೆ ಪ್ರತಿಷ್ಠೆ ಮಾಡೋದಾಗಿದ್ದೇವೆ. ಎಲ್ಲ ಸಹೋದರ ಸರ್ಗಳು ಬನ್ನಿ. ಎಲ್ಲ ಸಹೋದರ ಸಹೋದರಿಗಳು ದಯವಿಟ್ಟು ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿ, ಹಾಡುವಂತ ಸಂಗೀತಗಳಲ್ಲಿ 69ನೇ
ಅದರಲ್ಲಿ ಇರುವಂತ ಬಾಕಿ ಎರಡು ಚರಣಗಳನ್ನ ಮಾಡಿಕೊಡೋಣ. ಸಭಿಕರೆಲ್ಲರೂ ನಿಂತ್ಕೋಬೇಕಾಗಿ ಹೇಳ್ಕೊಡ್ತೀನಿ. ಕವಿಕರನ್ನ ಉಳಿಸ್ಬೇಕಾದ್ರೆ ಓದುವಂತ ಕೀರ್ತನೆಗಳಲ್ಲಿ 91ನೇ ಕೀರ್ತನೆನ ನಮ್ಮ ನಡುವೆ ಸೋದರಿ ಅಂತ ನಿರ್ಮಲರು ಓದ್ಬೇಕಂತ ಕೇಳ್ಕೊಂತೀವಿ. ಪರಾತ್ಪರನನ್ನು ಮೊರೆ ಹೋಗ್ತಿರುವವನು ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹುದುಗಿಸುವನು. ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಖೇಡ್ಯವೂ ಪುರಾಣಿಯೂ ಆಗಿದೆ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಿನಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನೂ ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿ ದಂಡನೆಯು ತೆಗೆದಕ್ಕೆ ಸಾಕ್ಷಿಯಾಗಿದೆಯಷ್ಟೇ. ಯಹೋವನೇ ನನ್ನ ಶರಣನು, ಪರಾತ್ಪರರನ್ನು ನಿವಾಸ ಸ್ಥಾನವಾಗಿ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. ಉಪದ್ರವವು ನಿನ್ನ ಗುಡಾರದ ಸಮೀಪ ಕೂಗಬಾರದು. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ. ಪ್ರಾಯದ ಸಿಂಹವನ್ನು, ಘಟ ಸರ್ಪವನ್ನು ತುಳಿದು ಬಿಡುವಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವ ಸದುತ್ತರವನ್ನು ದಯಪಾಲಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಆಮೇಲೆ ಥ್ಯಾಂಕ್ ಯು ಸಿಸ್ಟರ್. ಸ್ವಲ್ಪ ಕಾರ್ತಿಕ್ ಅವರು ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಕರ್ತನೇ. ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಒಳ್ಳೆ ಸಮಯಕ್ಕಾಗಿ ದೇವರೇ ನಿಮ್ಮ ವಾಕ್ಯವನ್ನು ಕೇಳುವಂತೆ, ದೇವರೇ ಈ ಹೊಸ ಮನೆಯಲ್ಲಿ ನಿಮ್ಮ ವಾಕ್ಯವನ್ನು ಕೇಳುವಂತೆ ನಾವು ಹೊಂದಿದ್ದೀವಿ. ದೇವರೇ ನಿಮ್ಮ ವಾಕ್ಯ, ನಿಮ್ಮ ಸತ್ಯ ನಮ್ಮನ್ನು ಬಲಪಡಿಸುವಂತೆ, ನಮ್ಮನ್ನು ಈ ಒಂದು ಎದೆ ಗಾಡಿಯಲ್ಲಿ ನಡೆಯುವಂತೆ ನಮಗೆ ಒಂದು ಕೃಪೆ ನೀಡು. ಬಂದಿರುವಂತ ಎಲ್ಲಾ ಮಕ್ಕಳನ್ನು ದೇವರ ಆಶ್ರಯಿಸು. ನಿನ್ನ ನಾಮ ಮಾತ್ರ ಮಹಿಮೆ ಪಡಲಿ, ಬೆಲೆ ಪಡಿಸು. ಯೇಸುವಿನಲ್ಲಿ ಬೇಡುವಂತಿದ್ದೇವೆ ನಮ್ಮ ಪರಲೋಕ ತಂದೆಯೇ.
ಸಭಿಕರೆಲ್ಲರೂ ಕೂತ್ಕೋಬೇಕಾಗಿ ಕೇಳ್ಕೊತೇನೆ. ಇದನ್ನ ಮುಂಜಾನೆಯ ಧ್ಯಾನ ಯಹೋವನು ನಮ್ಮ ದೇವರು, ಯಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವ ಆತನೂ ಆಗಿದ್ದಾನೆ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. ಕೀರ್ತನೆ 145:9. ವಿಶಾಲವಾದ ಅರ್ಥವ್ಯಾಪ್ತಿಯುಳ್ಳ ಈ ಹೇಳಿಕೆಯು ಸಮಸ್ತ ಭೌತಿಕ ಜಗತ್ತನ್ನು, ಅದರ ಸವಿಸ್ತರವಾದ ಎಲ್ಲೆಗಳನ್ನು ಅಲ್ಲದೆ ದೀನ ಭಾವವುಳ್ಳ ಅತ್ಯುನ್ನತರಾದ ಅದರ ಪಾಲಕನನ್ನು ಸಹ ಒಳಗೊಂಡಿದೆ. ಸೃಷ್ಟಿ ಎಲ್ಲವೂ ಈತನ ಪರಿಪಾಲನೆಯಲ್ಲಿದೆ. ನಮ್ಮ ದೇವರಾದ ಯಹೋವನು ಜಗತ್ತಿಗೆಲ್ಲ ಸರ್ವಾಧಿಕಾರಿಯಾಗಿದ್ದು ಆತನ ಹೇರಳವಾದ ಜ್ಞಾನ, ಶಕ್ತಿ, ಸಾಮರ್ಥ್ಯ, ಸದ್ಗುಣ, ಔದಾರ್ಯ, ದಯೋಪಕಾರಗಳು ತನ್ನ ಅತ್ಯುನ್ನತ ಅಧಿಕಾರ ಸ್ಥಾನದ ಎಲ್ಲಾ ಜವಾಬ್ದಾರಿಗಳನ್ನು ನೆರವೇರಿಸುವುದಕ್ಕೆ ಸಮಂಜಸವಾಗಿದೆ. ಇಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿರ್ವಹಿಸಬಲ್ಲ ಜ್ಞಾನ ಸಂಪನ್ಮೂಲಗಳನ್ನು ಹೊಂದಿರುವ ಆತನನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನಗಳಲ್ಲಿ ಮನುಷ್ಯನ ಬುದ್ಧಿಯು ಇಡುತ್ತದೆ. ಎಂದಿಗೂ ನಶಿಸದ ಸ್ಮರಣ ಶಕ್ತಿ, ಎಂದಿಗೂ ತಪ್ಪಾಗದ ನ್ಯಾಯ ತೀರ್ಪು, ವಿಫಲವಾಗುವ ಸಾಧ್ಯತೆ ಇಲ್ಲದ ಹಾಗೆ ನಿರಂತರವಾಗಿರುವ ಸಂಕಲ್ಪಗಳನ್ನು ರೂಪಿಸುವ ಮತ್ತು ಅವುಗಳು ಮುಂದಿನ ಕಾಲಗಳಲ್ಲಿ ನಿಖರವಾಗಿ ನಿರ್ಜೀವ ವಸ್ತುಗಳನ್ನು ಸಹ ಅಧೀನಪಡಿಸಿ ಅವೆಲ್ಲವೂ ನಿಖರವಾಗಿ ಸಕಾಲದಲ್ಲಿ ತಪ್ಪದೆ ನೆರವೇರುವ ಹಾಗೆ ಮಾಡುವ ಜ್ಞಾನ, ವಿರೋಧಿಸಬಲ್ಲ ಎಲ್ಲ ಸಜೀವ ನಿರ್ಜೀವ ವಸ್ತುಗಳನ್ನು ಸಹ ಅಧೀನಪಡಿಸಿ ಅವೆಲ್ಲವೂ ಆತನ ಮಹೋನ್ನತ ಸಂಕಲ್ಪವನ್ನು ನೆರವೇರಿಸಲು ಸಹಕರಿಸುವಂತೆ ಮಾಡಬಲ್ಲ ಶಕ್ತಿ ಮತ್ತು ಕೌಶಲ್ಯ. ಎಂದು ನಿದ್ರಿಸದ ಸದಾ ತೆರೆದಿರುವ ಕಿವಿಗಳುಳ್ಳ ಮತ್ತು ತನ್ನ ಆಧಿಪತ್ಯದ ಪಾಲನೆಯಿಂದ ವಿಶ್ರಮ ಬಯಸದೆ ಅದರ ಎಲ್ಲಾ ಅಗತ್ಯತೆಗಳನ್ನು ಗ್ರಹಿಸಿಕೊಳ್ಳುವ ಹಾಗೂ ವಿಶಾಲವಾದ ತನ್ನ ಆಧಿಪತ್ಯದಲ್ಲಿರುವ ಎಲ್ಲದರ ಹಿತಾಸಕ್ತಿಯನ್ನು ನೆರವೇರಿಸಲು ಸಕ್ರಿಯನಾಗಿ ಸದಾ ಎಂದಿಗೂ ಅಂತ್ಯವಾಗದ ದಣಿವರಿಯದ ಜಾಗರೂಕತೆಯಿಂದಿರುವ ಆತನ ಬಗ್ಗೆ ಒಂದು ಕ್ಷಣ ಆಲೋಚಿಸಿರಿ ಎಂಬುದೇ. ಥ್ಯಾಂಕ್ ಯು ಬ್ರದರ್. ಈ ದಿನದ ಪರಲೋಕವನ್ನ ಈಗ ಮಡುವೆ ಸ್ವಂತ ಲೋಕೇಶ್ವರ ಬಗ್ಗೆ ತಿಳ್ಕೊತೇನೆ. ನನ್ನ ಪ್ರಜೆಗಳೇ, ಇವಳನ್ನು ಬಿಟ್ಟು ಬಂದಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು. ಯಾರು ತನ್ನ ಪ್ರಜೆಗಳೇ ಎಂಬುದಾಗಿ ಕರ್ತನ ಕರೆಯುವಿಕೆಗೆ ವಿಧೇಯರಾಗಿ ಬಾಬೆಲ್ ನಗರಿಯನ್ನು ಬಿಟ್ಟು ಬಂದು ಯೋಗ್ಯರೆನಿಸಿಕೊಳ್ಳುವರೋ ಅವರು ಅವಳಿಗಾಗುವ ದಂಡನೆಯಲ್ಲಿ ಸೇರುವುದಿಲ್ಲ. ಯಾಕೆಂದರೆ ವಿಧೇಯರಾಗಿ ಬರುವವರು ಬಾಬೆಲ್ ನಗರಿಯ ನೈಜತೆಯನ್ನು ಗಮನಿಸಿ ತಾವು ಅವಳ ಪಾಪದಲ್ಲಿ ಸೇರಲಿಲ್ಲವೆಂಬುದನ್ನು ತಿಳಿದಿರುವರು. ಯಾರ್ಯಾರು ಸತ್ಯದ ಬೆಳಕು ಪ್ರಕಾಶಿಸಿರುವ ಪರಿಣಾಮವಾಗಿ ಅವಳ ದುರ್ಬೋಧನೆ, ದುರ್ಗುಣಗಳು ಹಾಗೂ ಅವಳ ಹೇಯವಾದ ಕಾರ್ಯಗಳು ಪ್ರಕಟವಾಗಿದ್ದರೂ ಅವಳನ್ನು ಬಿಟ್ಟು ಬರದೆ ಅವಳ ಜೊತೆಯಲ್ಲಿ ಉಳಿದಿದ್ದು ಅವಳನ್ನು ಅನುಮೋದಿಸುವವರು ಅವಳಿಗಾಗುವ ದಂಡನೆ ಉಪದ್ರವಗಳನ್ನು ಅನುಭವಿಸಿ ಅಣಜಿ ತರಗತಿಗೆ ಸೇರಿದವರಾಗಿರುವರು. ಥ್ಯಾಂಕ್ ಯು ಬ್ರದರ್. ಕಾರ್ತಿಕ್, ಸತ್ರದಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈ ದಿನ ವೇದ ಪ್ರಾಣಿಗಾಗಿ ಆತ್ಮಂತ ವೇದ ಭಾಗ ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ ವಾಕ್ಯ 4 ಮತ್ತು 5. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ ವಾಕ್ಯ 4 ಮತ್ತು 5. ಇದನ್ನ ನಮ್ಮ ನಡುವೆ ಸೋದೆ ಅಂತ ಚಿತ್ರ ಬಗ್ಗೆ ಕಳಿಸ್ತೀವಿ. ಉಪಾಗಮಂ 20ಆದ ಅಧಿಕಾರಂ ನಾನಾವಸ್ತ್ರಂ ಸಂಧ್ಯಾವಸ್ತ್ರಂ. உங்களுக்காக உங்கள் சத்துருக்களோடு யுத்தம் பண்ணவும் உங்களை ரட்சிக்கவும் உங்களோடு கூட போகிறவர் உங்கள் தேவனாகிய கர்த்தர் என்று சொல்ல வேண்டும். அன்றியும் அதிபதிகள் ஜனங்களை நோக்கி புது வீட்டை கட்டி அதை பிரதிஷ்டை பண்ணித்திருக்கிறவன் எவனோ அவன் தன் வீட்டுக்கு திரும்பி போக கடவன். அவன் யுத்தத்திலே செத்தால்
வேறொருவன் அதை பிரதிஷ்டை பண்ண வேண்டியதாம். ಥ್ಯಾಂಕ್ ಯು ಸರ್. ಇದೇ ವಾಕ್ಯನ ಕನ್ನಡದಲ್ಲಿ ಸಹೋದರ ಹುಷಾರ್ ಓದ್ಬೇಕಂತ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು. ಮತ್ತು ಸೈನ್ಯಾಧಿಪತಿಗಳು ಅವರಿಗೆ, ನಿಮ್ಮಲ್ಲಿ ಯಾವನು ಹೊಸ ಮನೆಯನ್ನು ಕಟ್ಟಿಸಿಕೊಂಡು ಇನ್ನೂ ಗೃಹ ಪ್ರವೇಶ ಮಾಡದಿದ್ದರೆ ಅವನು ಮನೆಗೆ ಹೋಗಲಿ, ಅವನು ಕಾಳಗದಲ್ಲಿ ಸತ್ತರೆ ಮತ್ತೊಬ್ಬನು ಆ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿಕೊಂಡಾನು. ಸ್ವಲ್ಪ ಪ್ರೀತಿ ಅಂತ ಸಹೋದ್ರ ಸಹೋದ್ರಿಗೆ ಈ ವಾಕ್ಯದ ನೋಡ್ಬೇಕಾದ್ರೆ ಇದ್ರೆ ಯಾರಾದ್ರು ಮನೆಯನ್ನು ಕಟ್ಟಿದ್ರೆ ಹೊಸ ಮನೆಯನ್ನು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಮಾಡ್ಬೇಕು ಅಂತ ಹೇಳ್ತಾರೆ. ಇವಾಗ ಸರಿಗೆ ನೋಡ್ಬೇಕ್ರೆ ಇದು ಅನೇಕ ಜನಕ್ಕೆ ಆಶ್ಚರ್ಯ ಆಗಿರ್ಬೋದು. ಏನಪ್ಪಾ ಇಲ್ಲಿ ಬೇರೆ ಒಂದು ಇದನ್ನ ಮಾಡತ್ತರ ಅದನ್ನ ಗೃಹಪ್ರವೇಶ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಸತ್ಯ ವಾಕ್ಯದಲ್ಲಿ ಹೇಳ್ತಾರಂದ್ರೆ ನಾವು ಮನೆಯನ್ನ ಕಟ್ಟಿದ್ಮೇಲೆ ಇದನ್ನ ಗೃಹಪ್ರವೇಶ ಅಂತ ಹೇಳೋದಕ್ಕಿಂತ ಏನು ನಾವು ದೇವರಿಗಾಗಿ ಪ್ರತಿಷ್ಠೆ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಅದರ. ಯಾಕೆಂತಂದ್ರೆ ಏನ್ರಿ ಅಲ್ಲೇನ್ ಹೇಳ್ತಾರಂದ್ರೆ ನಾವು ಪ್ರತಿಷ್ಠೆ ಮಾಡಿದ್ರೆ ಇದೆ ಅಂತಂದ್ರೆ ಮತ್ತೊಬ್ಬರು ಬಂದು ಅದೇ ನೆನ್ಸೋದಕ್ಕೆ ಹೇಳ್ತಾರೆ ಅವಕಾಶ ಇರುತ್ತೆ. ಅದರ ದೇವ್ರು ನಮ್ಗೆ ಇಷ್ಟೊಂದೆಲ್ಲ ಆಶೀರ್ವಾದ ಮಾಡಿರ್ಬೇಕ್ರೆ ಆ ಆಶೀರ್ವಾದಗಳನ್ನ ಏನ್ರಿ ದೇವ್ರಿಗೆ ಸಂಪೂರ್ಣವಾಗಿ ಸಲ್ಸೋದೇನ್ರಿ ಅದು ಸರಿಯಾದ ಒಂದು ಕಾರ್ಯ. ಮನೆ ಅಂತಂತ ಹೇಳ್ಬೇಕ್ರೆ ಏನಪ್ಪಾ ಮನೆ ನೋಡ್ಬೇಕ್ರೆ ಯಾರ್ಯಾರಿಗ್ ಮನೆ ಇದೆ ದೇವ್ರ ಸೃಷ್ಟಿಯಲ್ಲಿ ಅಂತ ನೋಡ್ಬೇಕ್ರೆ ಏನ್ರಿ ನಮ್ಮ ಪರಲೋಕದಲ್ಲಿ ಇರುವಂತ ತಂದೆಯಾದ ದೇವ್ರಿಗೆ ಏನಿದೆ ಮನೆ ಅಂತ ಏನಿದೆ ಅಂದ್ರೆ ಅದಕ್ಕೆ ನಮ್ಮ ಕರ್ತನ ಪ್ರಾರ್ಥನೆ ಇದೆ ನಮ್ ದೇವ್ರು ಎಲ್ಲಿದ್ದಾರಂತೆ ಪರಲೋಕನ ಏನಾಗಿದೆ ಅವ್ರಿಗೆ ಅವ್ರಿಗೆ ಏನಿದೆ ಒಂದ್ ಮನೆ ಇದೆ ಅಂದ್ರೆ ದೇವ್ರ ಏನ್ ಮಾಡಿದ್ರು ಮನುಷ್ಯನ ಭೂಮಿಲಿ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಈ ಭೂಮಿನ ದೇವ್ರ ಏನ್ ಮಾಡಿದ್ರು ಮನುಷ್ಯನ್ಗೆ ಏನ್ ಮಾಡಿದ್ರು ಒಂದ್ ವಾಸಸ್ಥಾನವಾಗಿ ಏನ್ ಮಾಡೋದು ಅವ್ನಿಗೆ ಕೊಟ್ರು ಅಂದ್ರ ಯೋಚನೆ ಮಾಡಿದ್ದೀನಿ ದೇವ್ರ ಆದಾಮನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಇಡೀ ಬ್ರಹ್ಮಾಂಡವನ್ನ ಇದೀ ಸರಿ ಇದು ಭೂಲೋಕನೆ ಕೊಡ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಆ ಮನೆ. ಇದೇನ್ ತೋಟ ತೋಟದಲ್ಲಿ ಎಲ್ಲಾ ಪ್ರಾಣಿಗಳಿತ್ತು ಎಲ್ಲಾ ಗಿಡ ವೃಕ್ಷಗಳು ಎಲ್ಲಾ ಕಾಯಿ ಪಲ್ಯಗಳು ಕೊಡುವಂತ ತರಕಾರಿ ಕೊಡುವಂತ ಎಲ್ಲಾ ಏನಾಗಿತ್ತಂತೆ ವ್ಯವಸ್ಥೆ ಇತ್ತು. ವ್ಯವಸ್ಥೆ ಮಾಡಿ ನಮ್ಮ ಮನೆ ಹೇಗಿದ್ರೆ ಹೆಂಗಿರ್ತಾರೆ ಅವರ ದೊಡ್ಡ ಬ್ಯೂಟಿಫುಲ್ ಗಾರ್ಡನ್ ಎಲ್ಲರೂ ಆಸೆ ಅಲ್ವಾ. ಮನೇಲಿ ಏನಿರ್ಬೇಕು ದೊಡ್ಡದಾಗಿರ್ಬೇಕು ಒಂದ್ ಒಳ್ಳೆ ತೋಟ ಇರ್ಬೇಕು ಮನೇಲಿ ನಾವು ಎಲ್ಲಾ ತರ ತರಕಾರಿ ಹಣ್ಣು ಪಲ್ಯಗಳು ಏನಾಗಬೇಕು ಇಡ್ಬೇಕು ಅದು ನಾವೇ ಕಿತ್ತೆ ಮಾಡ್ಬೇಕು ಇದೇ ಒಂದು ಆಶೀರ್ವಾದ ದೇವ್ರು ಯಾರು ಕೊಟ್ಟಿದ್ದೆ ಆಕ್ಚುಲಿ ಆದಾಮ್ ಏನ್ ಮಾಡಿದ್ರು ಕೊಡ್ತಾರ ಸರಿ ಆದಾಮ್ ಏನ್ ಮಾಡ್ದ ಪಾಪ ಮಾಡಿ ಏನ್ ಮಾಡೋದ್ ನಾ ಸರಿ. ನೆಕ್ಸ್ಟ್ ದೇವರ ಮನುಷ್ಯನಿಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ಪ್ರಾಣಿಗಳನ್ನ ಏನ್ ಮಾಡೋದ ಸೃಷ್ಟಿ ಮಾಡಿದ್ರ ಸರಿ ಪ್ರಾಣಿಗಳಿಗೆ ಮನೆ ಇದೆಯಾ ಮನೆ ಇಲ್ಲ ಏಸುಕ್ರಿಸ್ತ ಅಂತಾರೆ ಅವುಗಳಿಗೆ ಏನಿದೆ ಒಂದೊಂದು ಅವಯವ ಏನ್ ಮಾಡಿದ್ರೆ ಅದಕ್ಕೆ ಬೇಕಂತ ಮನೆಗಳು ಏನ್ ಮಾಡೋದೆ ಪಕ್ಷಿಗಳು ನೋಡಿದ್ರೆ ಒಂದೊಂದು ಪಕ್ಷಿಗಳು ಒಂದೊಂದೇ ರೀತಿಯಲ್ಲಿ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಮಾಡ್ಬಿಟ್ಟಿದ್ರು ಅದಕ್ಕೆ ಕಂಫರ್ಟಬಲ್ ಆಗಿರತ್ತ ಅಲ್ವ. ಒಂದು ಪಕ್ಷಿಯ ಒಂದು ಗೂಡು ನೋಡಿದ್ರೆ ಎಷ್ಟು ಕಂಫರ್ಟಬಲ್ ಆಗಿರ್ತಾರೆ ಅಂದ್ರೆ ಆ ಕೂಸ್ಗಳಿಗೆ ಏನೆಲ್ಲ ಬೇಕೋ ಸೌಕರ್ಯಗಳು ಏನ್ ಮಾಡ್ತಾರ ಅದರ ಮಾಡ್ಕೊಂತಾರ. ಅದೇ ತರ ಸಿಂಹಕ್ಕೆ ಗುಹೆ ಇದೆಯಾ ಇದೆ ಅಲ್ವ. ಯಾವುದೇ ಪ್ರಾಣಿ ಆಗ್ಲಿ ಯಾವುದೇ ದೇವರ ಒಂದು ಜೀವಂತವಾಗಿರುವಂತ ಸೃಷ್ಟಿ ಆಗ್ಲಿ ಏನಿದೆ ಒಂದು ಎಂದ್ರೆ ವಾಸಸ್ಥಾನ ಅಥವಾ ಮನೆ ಇದ್ದಿರೋದು ಸರ್ಪಕ್ಕಿದೆಯಾ ಸರ್ಪಕ್ಕೆ ಸರ್ಪ ತಾನು ಕಟ್ಟಿದ ಮನೆಯಲ್ಲಿ ವಾಸ ಮಾಡೋದು ಅದೇ ಪ್ರಾಬ್ಲಮ್ ಅದು ಏನಾಗಿದೆ ಒಂದ್ ಮನೆ ಅಂತ ಅದು ಆಸೆ ಇದೆ ನೋಡಿ ಅಂದ್ರೆ ಅದು ಬಾಡಿಗೆ ಮನೆ ಇಲ್ಲ ಫ್ರಾಡ್ ಮಾಡಿ ವಾಸ ಮಾಡಂತ ಮನೆ ಅದರ ಕರ್ತನ ಪ್ರೀತಿ ಅಂತ ಸರೋದ್ರೆ ದೇವರ ಸೃಷ್ಟಿ ಮಾಡ್ಬೇಕಂದ್ರೆ ಈ ತರ ಮನೆ ಏನಾಗಿದೆ ಇದೆ ಸರಿ. ಸಭೆಗೆ ಮನೆ ಇದೆಯಾ ಸಭೆಗೆ ಮನೆ ಇದೆಯಾ ಬ್ರದರ್ ಕೇಳಿಸ್ತಿಲ್ಲ. ಬ್ರದರ್ ಕೇಳಿಸ್ತಿಲ್ಲ ಬ್ರದರ್ ಬ್ರದರ್ ಕಟ್ ಆಗೈತಿ, ವಿಡಿಯೋ ಎಲ್ಲ ಕಟ್ ಆಗೈತಿ.
ಬ್ರದರ್ ಕೇಳಿಸ್ತಿಲ್ಲ ಬ್ರದರ್. ಸಾರಿಗೆ ಒಂದು ಡಿಮೇಲ್ ಬೇಸಿಸ್ ಮೇಲೆ ದಯವಿಟ್ಟು ತಮ್ಮ ಮೊಬೈಲ್ ಸ್ವಲ್ಪ ಸ್ವಿಚ್ ಆಫ್ ಮಾಡ್ಕೊಂಡು ಸೈಡ್ ಮಾಡಿದ್ದೀವಿ. ನಮ್ಮ ಕೈಗೆ ಏನ್ರಿ ಸಿಗಂತ ರೀತಿಯಲ್ಲಿ ಎಲ್ಲಿ ಸಿಟಿಯಲ್ಲಿ ಏನಾಗಿಲ್ಲ ಸಿಗುತ್ತೆ ಅದನ್ನೆಲ್ಲ ಬಡವರಿಗೆ ಜ್ವರ ಅಲ್ಲಿಂದ ನಾವು ಸೈಡ್ ಹೋಗ್ತೀರಿ ಏನ್ರಿ ಹೊರಗಡೆ ಹೋದ್ರೆ ಪಾಠ ಬರೋ ಜಾಗ ನೋಡಿ ಯಾರು ಇರಲ್ಲ ನಮ್ಗೇನಾಗಲ್ಲ ಅಲ್ಲ ಏನ್ ಮಾಡ್ತೀವಿ ತುಂಬಾ ಇದೇ ಮೇಲೆ ಭಾರ ಹಾಕಿ ಇಲ್ಲಪ್ಪ ಏನಕ್ಕೆ ನಮ್ದು ಮಾಡ್ತೀವಿ ಸೈಟ್ ಸರಿ ಸೈಟ್ ತಗೊಂಡ ತಕ್ಷಣ ಮುಗಿದೋಯ್ತಂತಂದ್ರೆ ಅದ್ರಲ್ಲಿ ಎಷ್ಟು ಪ್ರಾಬ್ಲಮ್ ಬೀಳ್ತಾವ ಅಲ್ಲಿ ಯಾರ ಸೈಟ್ ಯಾರಾಗ ಏನ ಮಾಡಿದ್ರ ಇದ್ರಲ್ಲಿ ಏನ್ ಮಾಡ್ಬೇಕು ಫಸ್ಟ್ ಎಲ್ಲ ಅದಕ್ಕೆ ಎಲ್ಲ ಮಾಡ್ಬೇಕಲ್ಲ ಸಾಕಟ್ ಮಾಡ್ಬೇಕು ಅದಾಗಿದ ನಂತರನೇ ಒಂದು 100% ಒಂದು ಸೈಟ್ ತಗೊಂಡ್ ಸಾಧ್ಯ ಸರಿ ಇವಾಗ ಸೈಟ್ ತಗೊಬೇಕು ಅಂತಂದ್ರೆ ದುಡ್ಡು ಬೇಕು ಅದ್ರ ಎಲ್ಲಕ್ಕಿಂತ ಮೇಲೆಗೆ ಏನ್ ಬೇಕು ಫಸ್ಟ್ ದುಡ್ಡು ಬೇಕು ಎಲ್ಲಾರ್ಗು ಮನ್ಸಲ್ಲಿ ಆಸೆ ಅಂತ ಸೈಟ್ ತಗೋಬೇಕು ಅಂತ ತೊಗೊಂಡೈತೆ ನಮ್ಗೆ ಏನಾಗಿರ್ಬೇಕು ನಮ್ಮ ಹತ್ರ ದುಡ್ಡು ತುಂಬಾ ಇಂಪಾರ್ಟೆಂಟ್ ಸರಿ ಇವಾಗ ದುಡ್ಡನ್ನ ಹೆಂಗೆ ಕೂಡ್ಸೋದು ಹೆಂಗ್ ಕೂಡ್ಸೋದು ಹೋಗಿದ್ರು ಯಾರು ದುಡ್ಡೇ ಸೇರ್ಸಿಲ್ವಾ ದುರ್ಗದಲ್ಲಿ ಹೆಂಗೆ ಕಷ್ಟಪಟ್ಟ ಅಲ್ಲ ಲಕ್ಕಿ ಬಿಟ್ಟ ನೋಡಿ ಗೊತ್ತು ಚೆನ್ನಾಗಿ ಗೊತ್ತು ಕಷ್ಟಪಟ್ಟ ನಾವೇನ್ ಮಾಡ್ಬೇಕು ಅಂದ್ರ ನಾವು ತಿನ್ನೋದ್ರಲ್ಲಿ ಸ್ವಲ್ಪ ಏನ್ ಮಾಡ್ತೀರಿ ಉಳಿಸ್ತೀರಿ ಅಂದ್ರ ದಟ್ ಈಸ್ ಸೇವಿಂಗ್ಸ್ ಅದರ ಈಸಿ ಆಗಿ ಏನಾಗಲ್ಲ ನಮ್ಗೆ ಮನಿ ಪ್ಲಾಂಟ್ ಅಲ್ಲಿ ಹಾಕಿಲ್ಲ ಅದರ ಅಷ್ಟಬೇಕು ಇದನ್ನ ಹಾಕ್ಬಿಡ್ತೀವಿ ಅಲ್ವಲ್ಲ ಸೊ ಕಷ್ಟಪಟ್ಟು ಏನ್ ಮಾಡ್ಬೇಕು ನಾವು ಬರೋದನ್ನ ಏನ್ ಸ್ವಲ್ಪ ಉಳಿತಾಯ ಮಾಡ್ಬೇಕು ಅದರ ಅದಕ್ಕೆ ಎಷ್ಟೋ ಜನ ಮನೆ ಕಟ್ಬೇಕು ಅಂತ ಹೇಳ್ತಾರೆ ಅಯ್ಯೋ ನಾನು ಬೆವ್ರು ಸುರ್ಸಿ ಏನ್ ಮಾಡಿದೀನಿ ರಕ್ತನ ರಕ್ತನ ಸುರ್ಸಿ ಮನೆ ಕಟ್ಟಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅಷ್ಟು ಈಸಿ ತುಂಬಾ ಏನಂತಾರೆ ಒಂದು ಹೈ ಪ್ರೆಷರ್ ಅಲ್ಲಿ ಮನೆ ಕಟ್ಟೋದು ಸರಿ ಮನೆಯೆಲ್ಲ ಒಂದು ಸೆಟ್ ಎಲ್ಲ ತಗೊಂಡಿದ್ಮೇಲೆ ಮನೆ ಕಟ್ಟಕ್ಕಿಂತ ಮುಂಚೆ ಕುತ್ಕೊಂಡು ಏನ್ ಮಾಡ್ತೀರಿ ಪ್ಲಾನ್ ಮಾಡಿ ಬೇಸ್ ಕುಸ್ ನಮ್ಗೆ ಏನಂತಂದ್ರು ಯಾರೋ ಒಬ್ಬ ಮನುಷ್ಯ ಬುರ್ಜ್ ಕಟ್ಟಕ್ಕಿಂತ ಮುಂಚೆ ಏನ್ ಮಾಡಕ್ ಕೂತ್ಕೊಂಡ ನಾನು ಏನೋ ಒಂದು ಕಟ್ಟಬೇಕು ಅಂತಿದ್ದನು ಅದು ಕಟ್ಟಿ ಪೂರ್ತಿ ಮುಗಿಸೋದಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆಯಾ ಕೂತ್ಕೊಂಡು ಏನ್ ಮಾಡ್ಲಿ ಅವನ ಲೆಕ್ಕ ಹಾಕ್ಲಿ ಅಂತ ಓದಿ ಲೂಕ 14:28 ಲೂಕ 14:28 ನಿಮ್ಮಲ್ಲಿ ಯಾವನಾದ್ರೂ ಒಂದು ಗುರುತನ್ನು ಕಟ್ಟಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನಗೆ ಬಿಟ್ಟು ಎಂದು ಲೆಕ್ಕ ಮಾಡುವುದಿಲ್ಲವೇ ಲೆಕ್ಕ ಮಾಡದಿದ್ರೆ ಫಸ್ಟ್ ಲೆಕ್ಕ ಮಾಡ್ಬೇಕು ಅಂತ ಹೇಳ್ತಾರೆ ಅದ್ರ ಲೆಕ್ಕ ಹಾಕ್ತಾರೆ ಮನೆ ಕಟ್ಬಿಟ್ಟು ಏನಾಯ್ತದೆ ಅರ್ಧ ನಿಂತು ಹೋಗ್ಬಿಡ್ತದೆ ಅದ್ರ ನಮ್ ಕಡೆ ಕೆಲಸ ಮಾಡ್ಬೇಕು ದೊಡ್ಡ ಸ್ವೀಟ್ ದೊಡ್ಡ ಮನೆ ಚೆನ್ನಾಗಿ ಕಟ್ಟವ್ರೆ ಆಚ ಕಡೆ ಬರೀ ಪ್ಲಾಸ್ಟಿಕ್ ಆಗಿದೆ ಪೇಂಟೇ ಹೊಡ್ತಿಲ್ಲ ಎಲ್ಲ ಅರ್ಧ ಮರ್ದ ಏನಾಗ್ರೆ ಬಿಟ್ಬಿಟ್ಟವ್ರೆ ಬರ ನೀವ್ ದುಡ್ಡು ಮನೆ ನೋಡ್ರೆ ಹೆಂಗಿದ್ರೆ ಮನೆ ಚೆನ್ನಾಗಿತ್ತು ಆದ್ರೆ ಅರ್ಧ ಮರ್ದ ಕಟ್ರೆ ಏನಂತ ನೋಡಪ್ಪ ಏನಪ್ಪ ಇದು ಬೇಕಾಗಿಲ್ಲ ಇದು ಆಚೆಗೆ ಎಷ್ಟು ಏನ್ ಮಾಡ್ಬೇಕಾಯ್ತು ಅಂತಾರ ಅದಕ್ಕೆ ಅವಮಾನಕ್ಕೆ ಗುರಿ ಆಗದ ರೀತಿಯಲ್ಲಿ ಫಸ್ಟ್ ನಮ್ಮ ಹತ್ರ ಇರೋದ್ರಲ್ಲಿ ಅದನ್ನ ಮುಗಿಸೋದಿಕ್ ಸಾಧ್ಯನಾ ಅಂತ ಏನ್ ಮಾಡ್ತಾರೆ ಫಸ್ಟ್ ಕೂತ್ರೆ ಏನ್ ಮಾಡ್ಬೇಕಂತ ಹೇಳ್ತಾರೆ ಲೆಕ್ಕ ಹಾಕಿ ಅಂತ ಹೇಳ್ತಾರೆ ಅಂದ್ರ ಆಮೇಲೆ ಪ್ಲಾನ್ ಏನ್ರಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅದರ ಪ್ಲಾನ್ ಮಾಡಿದ್ರೆ ಮನೆ ಕಟ್ಟರೆ ಏನಾಯ್ತದೆ ಅದರ ಬಾತ್ರೂಮ್ ಬೇರೆ ಜಾಗದಲ್ಲಿ ಅಡಿಗೆ ಮನೆ ಕಟ್ಟಬೇಕಿತ್ತು ಅದರ ಕರೆಕ್ಟ್ ಏನ್ ಮಾಡ್ಬೇಕು ಆ ಒಂದ್ ಸ್ಥಳದಲ್ಲಿ ಏನಾಗಿರ್ಬೇಕು ಅದೇ ಇರ್ಬೇಕು ನಿಮ್ ಮನೆ ಎಂಟ್ರೆನ್ಸ್ ಬರೀ ತಕ್ಷಣ ಫಸ್ಟ್ ಏನ್ ಇರ್ಬೇಕು ಇಲ್ಲ ಫಸ್ಟ್ ಕಿಚನ್ ಇಟ್ಬಿಡೋಣ ಅಲ್ಲಿ ಕಿಚನ್ ಇಟ್ಬಿಟ್ಟು ಆಮೇಲೆ ಹಾಲ್ ಇಟ್ಟರೆ ಹೇಗಿರ್ತದೆ ಅಂತ ಅದಕ್ಕೆ ಪ್ಲಾನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರ ಸರಿ ಇವಾಗ ಪ್ಲಾನ್ ಎಲ್ಲ ಮಾಡಿದ್ಮೇಲೆ ಏನ್ ಮಾಡ್ತೀರಿ ಒಂದಿನ ಎಲ್ಲ ತಂದ್ಬಿಟ್ಟು ಒಂದು ಫೌಂಡೇಶನ್ ಸ್ಟೋನ್ ಲೇ ಮಾಡಕ್ಕೆ ಅಂತ ಅಂದ್ಬಿಟ್ಟು ಒಂದು ಪ್ರೇಯರ್ ಏನ್ ಮಾಡ್ತೀರಿ ಫೌಂಡೇಶನ್ ಸ್ಟೋನ್ ಏನ್ರಿ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಪಿಲ್ಲರ್ ಏನ್ರಿ ಕರೆಕ್ಟ್ ಆಗಿರ್ಬೇಕು ಅಂದ್ರ
ಆಮೇಲೆ ಇದಕ್ಕೆ ಮೆಟೀರಿಯಲ್ಸ್ ಬೇಕಾ? ಮೆಟೀರಿಯಲ್ಸ್ಗೆಲ್ಲ ಸ್ಪರ್ಧಾ ಬಿಟ್ಟರು ಓನರ್ ಕೇಳ್ರೆ ಖುದ ಪಾಪ ಆಚಕಡೆ ಅವ್ರ ಅವ್ರ ಸ್ಪರ್ಧಾ ಬಿಟ್ಟರು ಸುತ್ತಲು ಸೋಷ ಬರ್ತಿರ್ತೀರಿ ಅವರ ಎಷ್ಟೆಲ್ಲ ಮೆಟೀರಿಯಲ್ಗೆ ಯಾರಿರ್ತಾರೆ. ಒಂದ್ ಮೆಟೀರಿಯಲ್ ಹಿಡಿಬೇಕು ಅಂತಂದ್ರೆ 10 ಜನ ಕಾಂಟ್ಯಾಕ್ಟ್ ಮಾಡ್ಬೇಕು. 10 ಜನದಲ್ಲಿ ಯಾರು ಕಮ್ಮಿ ಕೊಡ್ತಾರೋ ಅವ್ನ ಏನ್ ಮಾಡ್ತೀರಿ ಹಿಡಿಯೋದು? ಅವ್ನ್ ಕೊಡೋದು ಕ್ವಾಲಿಟಿ ಏನಾಗಿರ್ಬೇಕು. ಅವ್ನ್ ಏನೋ ಕೊಡ್ತೀನಿ ಅಂತ ಕಮಿಟ್ ಆಗ್ಬಿಟ್ಟು ಕೈ ಕೊಟ್ಬಿಟ್ಟು ಹೋಗ್ಬಿಟ್ರೆ ಎಷ್ಟೆಲ್ಲ ಒಂದು ಪ್ರಲ್ ಮಾಡಾಕ್ತಾರೆ ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಕರೆಕ್ಟ್ ಆಗಿ ಮೆಟೀರಿಯಲ್ ಏನಾಗಿರ್ಬೇಕು ಇರ್ಬೇಕು. ಸಿಲೆಪೈಲ ಕಟ್ತಾ ಇರ್ತಾರೆ, ಕಟ್ತಾ 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 ನಮ್ಮಂತ ದುಃಖ ಕಮ್ಮಿ ಆಗ್ಬಿಟ್ಟು ನಾವ್ ಏನ್ ಮಾಡ್ತೀರಿ? ಸಾಲ ಯಾರ ತೈಸ್ಕೊಂತೀವಿ? ಸಾಲ ಸ್ವಲ್ಪ ತೇರಾಗ ಕುಡಿತಾರ ಅವ್ರಿಗೆ ಅಂದ್ರ ಯಾರ ತೈಸ್ಕೊಂತೀರಿ ಸಾಲ? ಫೈನಾನ್ಸರು. ಫೈನಾನ್ಸರ್ ಹತ್ರ ಹೋದ್ರೆ ಅಷ್ಟೇ ಚಾಲನೆ. ಬೆಸ್ಟ್ ಆಪ್ಷನ್ ಏನಂದ್ರೆ, ಬೆಟರ್ ಆಪ್ಷನ್ ಏನಂದ್ರೆ ಬ್ಯಾಂಕ್ ಹತ್ರ ಹೋಗೋದಿನ್ರಿ. ಇಲ್ಲಾಂದ್ರೆ ಸ್ವಲ್ಪ ಸಹೋದ್ರ ಸಹೋದ್ರಿ ಅಥವಾ ಫ್ರೆಂಡ್ಸ್ ಯಾರಿರ್ತಾರೋ ಬಿಡಿ ಸ್ವಲ್ಪ ಕೈ ಸಾಲ ತೀಸ್ಕೊಂತೀರಿ ಅಂತಾರ. ಆಮೇಲೆ ಏನ್ ಮಾಡಿದ್ರಿ ಬ್ಯಾಂಕ್ ಲೋನ್ ಏನ್ ಮಾಡ್ತೀರಿ ಅಪ್ರೋಚ್ ಮಾಡ್ತೀರಿ ಅಂತಾರ. ಸೊ ಆ ರೀತಿ ಏನ್ರಿ ನಾವೇನ್ ಮಾಡ್ಬೇಕು, ನಾವು ಅಲ್ಲಿ ಅನೇಕ ವಿಚಾರಗಳನ್ನ ನಾವು ತ್ಯಾಗ ಮಾಡ್ಬೇಕು. ಅವಾಗ ಏನ್ ಮಾಡಕ್ ಸಾಧ್ಯ? ಆಮೇಲೆ ಮನೆ ಕಟ್ಬೇಕಾದ್ರೆ ಕ್ಯಾಶುವಲ್ ಆಗಿ ಕೊಟ್ಟು ಆರಾಮಾಗಿ ಪುಟಪ್ಪ ಕಟ್ಲಿ, ಅವ್ರ ಪಾಂಡ ಕಟ್ಲಿ, ಅವ್ರ ಪಾಂಡ ಕೆಲಸ ಮಾಡ್ಕೊಳ್ಳಾಗ್ಲಿ, ನಾನ್ ಬೆಳಿಗ್ಗೆ ಒಂದ್ಸತಿ ಅವಾಗ ಬರ್ತೀನಿ, ಸಾಯಂಕಾಲ ನೋಡ್ಕೊಂಡು ಬಿಡ್ತೀನಿ ಅಂತ ಆಗ್ತದ? ಏನ್ ಮಾಡ್ಬೇಕು ಅದು ರಾತ್ರಿ ಜಾಗೃತಿ ನಿದ್ದೆ ಮಾಡ್ಬೇಕು, ಕಾಯ್ಬೇಕು. ಮೆಟೀರಿಯಲ್ ಯಾವ ಎತ್ಕೊಂಡು ಬಿಡ್ತಾರೆ ಕಣ್ಣ, ಲೇಬರ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಒಳಗೆ ಕೂತ್ಕೊಂಡು ಬರೀ ನಿದ್ದೆ ಮಾಡ್ತಾ ಇದ್ರೆ ಇವರ ಬರೀ ಹಣಕಾಸು ಎತ್ಕೊಂಡು ಹೋಗ್ತಾ ಇದ್ರೆ ನಮ್ಗೇನಾಗಲ್ಲ ಬರೀ ಬಿಟ್ಟ ಅದ್ ನೋಡ್ಬಿಟ್ರೆ ಹಗಲು ರಾತ್ರಿ ಜಾಗೃತಿ ನಿದ್ದೆ ಮಾಡ್ಬೇಕು, ಎಚ್ಚರಿಕೆ ನಿದ್ದೆ ಮನೆ ಕಡೆ. ಸರಿ ಎಲ್ಲ ಫಿನಿಶಿಂಗ್ ಆಗಿದ್ಮೇಲೆ ಹೇಳ್ಕೊಳ್ಬೇಕು ನಾಷ್ಟಲ್ಲಿ ನಿನ್ನೆ ಎಲ್ಲ ಸಸ್ಯ ಎಲ್ಲ ಹೇಳ್ಕೊಡೋರೆ ಅದಕ್ಕಿಂತ ಮುಂಚೆ ಕ್ಲೀನ್ ಎಲ್ಲ ಟಚ್ ಅಪ್ ಕೊಡ್ಬೇಕು. ಎಲ್ಲ ಟಾಟಾ ಮಾಡ್ತಾರ ಎಲ್ಲ ಏನ್ ಮಾಡ್ತೀರಿ ಸ್ಟ್ರೆಕ್ ಮಾಡ್ತೀರಿ ಒಂದೊಂದು ಎಲ್ಲ ನಲ್ಲಿಗಳು ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಯ್ತದ? ಏನ್ ಮಾಡಕ್ಕ ಎಲ್ಲ ನೋಡಕ್ ಚೆನ್ನಾಗಿದೆ ಅಂತ ಹಿಂಗೆ ಬಂದ್ಬಿಟ್ರ ಮನೆಯೊಳಗೆ ಮನೆ ಯೂಸ್ ಮಾಡ್ತಾ ಮಾಡ್ತಾ ಏನಾಯ್ತದೆ? ನಲ್ಲಿ ಲೀಕ್ ಆಗೋದು, ನೀರು ಚೋರೋದು ಅಲ್ವರ ಏನ್ರಿ? ಕರೆಂಟ್ ವರ್ಕ್ ಆಗಲ್ಲ, ಲೈಟ್ ವರ್ಕ್ ಆಗಲ್ಲ, ಫ್ಯಾನ್ ವರ್ಕ್ ಆಗಲ್ಲ, ಅಡಿಗೆ ಮಾಡ್ಬೇಕಾದ್ರೆ ಏನ್ರಿ ಇವೆಲ್ಲ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೇಕು ಅದೋ ಚೆಕಪ್ ಮಾಡ್ಬೇಕು ಅಂದ್ರಲ್ಲ. ಸರಿ ಎಲ್ಲ ಆಯ್ತಪ್ಪ, ಮನೆ ಕ್ಲೀನ್ ಮಾಡಿದ್ಮೇಲೆ ಇವತ್ತು ಏನ್ ಮಾಡ್ತಾ ಇದ್ವಿ ಗೊತ್ತ? ಗೃಹ ಪ್ರವೇಶ, ಒಂದ್ ಗ್ರ್ಯಾಂಡ್ ಫಂಕ್ಷನ್. ಸರಿ ಈ ಫಂಕ್ಷನ್ ಯಾರಿಗೋಸ್ಕರ ಮಾಡ್ಕೊತೀರಿ? ಎಷ್ಟು ಫಂಕ್ಷನ್ ಮಾಡೋದು ಯಾರಿಗೋಸ್ಕರ ಮಾಡ್ತಾರೆ? ಅದೇ ಡೌಟ್, ಯಾರಿಗೋಸ್ಕರ ಮಾಡ್ತೀವಿ? ಅವ್ರ ಅವ್ರೊಬ್ರೇ ಮಾಡ್ತಿರ್ತಾರ? ಅವ್ರೊಬ್ರೇ ಗ್ರ್ಯಾಂಡ್ ಆಗಿ ಡ್ರೆಸ್ ಹಾಕೊಂಡು, ಅವ್ರೊಬ್ರೇ ಗ್ರ್ಯಾಂಡ್ ಆಗಿ ಊಟ ಮಾಡ್ಕೊಂಡು ಒಬ್ಬರೇ ತಿಂತಾರ? ಬಂದವ್ರಿ ನಮ್ಮೇಲೆಲ್ಲ ಪ್ರೀತಿ ಇದ್ದೀರಂತ ಇದು ಅವ್ರಿಗಾಗಿ ಮಾಡ್ತಾ ಇಲ್ಲ, ಅವ್ರಿಗಿರೋ ಸಂತೋಷನ ಮತ್ತೊಬ್ಬರು ಹಂಚ್ಕೋಬೇಕು ಅಂತ. ಯಾರಿಗೋಸ್ಕರ ಮಾಡ್ತಾವ್ರೆ? ಬೇರೆಯವ್ರಿಗೋಸ್ಕರ ಏನ್ ಮಾಡ್ತಾರೆ ಅದು ಮಾಡ್ತಾರ ಅದು ಅಲ್ವರ? ಸರಿ ನೋಡ್ಬೇಕಾದ್ರೆ ಮನೆ ಅಂತಂದ್ರೆ ಏನ್ರಪ್ಪ ಏನಿರ್ಬೇಕು ಮನೇಲಿ? ಸರಿ ಇವಾಗ ಇನ್ನೊಂದು ಶಿಸ್ತಿಗೆ ಒಂದು ದೇವ್ರ ಆಶೀರ್ವಾದ ಮಾಡಿದ್ರೆ ಈ ಮನೇಲಿ ಎಷ್ಟು ಅಂತಸ್ ಇದೆ? ನಾಲ್ಕು ಅಂತಸ್ ಇದೆ. ನಾಲ್ಕು ಅಂತಸ್ತುಗಳಲ್ಲಿ ಶಿಸ್ತು ನಾಲ್ಕು ಅಂತಸ್ತುಗಳು ವಾಸ ಮಾಡ್ತಾರ, ಮತ್ತೆ ಎಲ್ಲೋ ಒಂದ್ ಕಡೆ ಈ ಒಂದು ಫ್ಲೋರ್ ವಾಸ ಮಾಡ್ತಾರ. ಮಿಕ್ಕಿದ್ರೆ ಏನ್ ಮಾಡ್ತಾರೆ? ಬೆನಿಫಿಟ್ ಅಂದ್ರೆ ಇದು ಬೇರೆಯವ್ರ ಉಪಯೋಗಕ್ಕಾಗಿ ಏನ್ ಮಾಡ್ತಾರೆ ಏನ್ರಿ ಅಧಿಕವಾಗಿ ಯೂಸ್ ಮಾಡಕ್ ನೋಡ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ರೆ ಏನ್ ಮಾಡ್ತೀರಿ? ಬೇರೆ ಬೆನಿಫಿಟ್ ಆಗಿ ಏನ್ ಮಾಡ್ತೀರಿ? ಯೂಸ್ ಮಾಡ್ತೀರಿ ಅಲ್ವ? ಸರಿ ಆಮೇಲೆ ಓನರ್ ಏನ್ ಮಾಡ್ತಾರೆ ಬಂದು ವಾಸ ಮಾಡ್ತಾರೆ, ಅವ್ರ ಮನೆ ಮಾತ್ರ ಹೆಂಗಿರ್ತಾರೆ ಎಲ್ಲಾರ ಮನೆಕ್ಕಿಂತ? ಅದ್ರ ಹಂಗೆ ಐತಾ? ಅದ್ರ ಓನರ್ ಮನೆ ಚೆನ್ನಾಗೈತಾ ಎಲ್ಲಾರ್ಗಿಂತ? ಸಾರಿ ನೋಡ್ಬೇಕಾದ್ರೆ ಏನ್ರಿ ಅದೊಂದು. ಆಮೇಲೆ ಮನೆ ಅಂತ ಹೇಳ್ಬೇಕಾದ್ರೆ ಏನಪ್ಪ ಇರ್ಬೋದು? ನೀ ಮನೆ ಕಟ್ಟ ನಿಮ್ ಮನೇಲಿ ಏನಿರ್ಬೇಕು? ಅದು ಕಿಚನ್ ಸಾಕು. ಅಡಿಗೆ ಮನೆಗೆ ತಟ್ಟೆಗಳು, ಅದಕ್ಕೆ ಅಲ್ಲಿ ಕೋಣೆ ಇರ್ಬೇಕು. ಅಡಿಗೆ ಮನೆ ಇರ್ಬೇಕಲ್ಲ ಗೊತ್ತ? ಅಡಿಗೆ ಮನೆ ಹಾಲು ರೂಮು ಅಡಿಗೆ ಮನೆ ಅಷ್ಟೇ, ಬಾತ್ರೂಮು ಆಮೇಲೆ ಬೆಡ್ರೂಮು. ಅದನ್ನ ಬರೀ ಆಲ್ ಮನೆಗೆ ಹೋಗ್ತೀರಾ? ಸಿಂಗಲ್ ಬೆಡ್ರೂಮ್ ಅಟ್ಲೀಸ್ಟ್ ಏನ್ ಮಾಡ್ರಿ ನೀವು? ನೋಡ್ರಿ ಕರೆಕ್ಟಾ? ಹಂಗ್ರೆ ನಮ್ಮಲ್ಲಿ ಏನಾಗಿರ್ಬೇಕು ಕೊನೆಗಳು ಏನಾಗಿರ್ಬೇಕು? ಸರಿ ಇವಾಗ ಎಲ್ಲಾರ್ಗು ದೇವ್ರು ಆತರ ಒಂದು ಆಶೀರ್ವಾದ ಕೊಟ್ಟಿಲ್ಲ ಬಿಡ್ರಿ, ಎಲ್ಲಾರ್ಗು ಮನೆ ಕಟ್ಟತ್ತಾರ ಅಲ್ವರ? ಅದ್ ಬಗ್ಗೆ ನಾವು ಟೆನ್ಷನ್ ಮಾಡೋದ್ ಬೇಕಾಗಿಲ್ಲ ಅಲ್ವರ? ದೇವ್ರು ನಮ್ಗೆ ಕೊಟ್ಟಿದ್ರು ಸರಿ ಕೊಡ್ತಿದ್ರು ಸರಿ, ನಮ್ ಎಲ್ಲಾರ್ಕಿಂತ ಮುಖ್ಯವಾಗಿರೋಂತ ಒಂದು ಕಾನ್ಸಂಟ್ರೇಷನ್ ನಾವು ಒಂದು ಮನೆ ಕಟ್ಟದಲ್ಲಿ. ಯಾವ ತರ ಯಾವ ಮನೆ ಕಟ್ಟತ್ತಲ್ಲ ಏನು ಆತ್ಮಿಕವಾದ ಮನೆ ಏನ್ ಮಾಡ್ಬೇಕು ಕಟ್ಬೇಕು? ಈ ದೇಹ ಮಂತ್ರ ಗುಡ ಬಿದ್ದೋದ್ರು ಸರಿ, ದೇವ್ ಪರಲೋಕದಲ್ಲಿ ನಮ್ಗ ಏನ್ ಮಾಡೋಣ ಗುಡನ ಇವಾಗ ಆ ಮನೆಯನ್ನ ಕಟ್ಟೋದಿಕ್ಕೆ ನಾವ್ ಏನ್ ಮಾಡ್ಬೇಕು ಪೂರ್ತಿ ಸಿದ್ಧತೆ ಏನ್ ಮಾಡ್ಬೇಕು ಮಾಡ್ಬೇಕು ಸರಿಪ್ಪ. ಇವಾಗ ಆ ಮನೆಯನ್ನ ಕಟ್ಬೇಕು ಅಂತಂದ್ರೆ ಏನ್ ಆಗಿದೆ ಅಂತಂದ್ರೆ,
ನಾವು ಒಂದು ಸೈಟ್ ಏನ್ ಮಾಡಿದ್ವಿ, ದೇವ್ರು ನೋಡೋದು ಸೈಟ್ ನಾವು ಸೈಟ್ ನಮ್ದೆಲ್ಲ ಸೈಟ್ಗಳು ಹೆಂಗಿದೆ, 30-40, 60-40 ತರ ಯಾರಿಲ್ಲ, ಎಲ್ಲರೂ ಬಕ್ಕರು ಒಕ್ಕರು ಏನಾಗಿದೆ, ಯಾರು ಮೆತ್ತಿಗೆ ಏನಾಗಿಲ್ಲ, ನಾವೆಲ್ಲ ಸಿಟಿಯಲ್ಲಿರೋ ಎಂ ಜಿ ರೋಡ್ ಬೆಂಗಳೂರು ಮನೆಗಳ ತರ ಇದ್ದ, ಎಲ್ಲಿದೆ ರಿಮೋಟ್ ಔಟ್ಸ್ಕರ್ಟ್ಸ್ ಅಲ್ಲಿ. ಅದಕ್ಕೆ ದೇವರು ಆಡ್ಕೊಂಡಿದ್ದು ನೋಡಿ ದೇವ್ರ ಜ್ಞಾನಿಗಳನ್ನ ಏನ್ ಮಾಡಕ್ ಹೋಗಿಲ್ಲ, ಶ್ರೀಮಂತ ಏನ್ ಮಾಡ್ಕೊಲ್ಲ ದೇವ್ರು ವಿಶ್ವಾಸದಲ್ಲಿ ಶ್ರೀಮಂತರಾಗಿರೋದ ಅಲ್ಲ, ಅಂತ ದೇವ್ರ ಮಕ್ಳುಗಳನ್ನೇ ಏನ್ ಮಾಡಿರೋ ದೇವ್ರು ಕರ್ಕೊಂಬಂದಿರೋದು ಅಲ್ಲ. ಅಂದ್ರೆ ನಾವೆಲ್ಲ ಐತ್ರಿ ಕೆಲ್ಸಕ್ ಬಾರ್ದೇ ಇರೋದು ಅಲ್ಲ, ಈ ಕೆಲ್ಸಕ್ ಬಾರ್ದೇ ದೇವ್ರೆ ಮಾಡ್ತೀವಿ. ಸರಿ, ನಮ್ಮ ನಮ್ಮನ್ನೆಲ್ಲ ದೇವ್ರು ಹೆಂಗ್ ಕೊಂಡ್ಕೊಟ್ರು ಅಂತಂದ್ರೆ ಏನ್ರಿ ಸೀನ್ ಈಸಿಯಾಗಿ ಕೊಟ್ಬಿಟ್ಟು ಸೈಟ್ ಕೊಂಡ್ಕೊಬೇಕು, ಎಷ್ಟು ಕಷ್ಟ ಪಡ್ತೀವಿ ಗೊತ್ತಾ ಅದರ ಆತರ ಏನ್ ಮಾಡ್ತೀವಿ, ಸೊ ಮಕ್ಕಳ ದುಡ್ಡು ಹಂಚ್ಬಿಟ್ಟು ಏನ್ ಮಾಡ್ಬಿಟ್ಟು ಕೊಂಡ್ಬಿದ್ರಿ. ಇದೇ ತರ ನಮ್ಮನ್ನ ಕೊಂಡ್ಕೊಬೇಕ್ರಿ ತಂದೆ ಆಗ್ತಿವ್ರು ಏನ್ರಿ ಯೇಸು ಕ್ರಿಸ್ತನ ಒಂದು ಅಮೂಲ್ಯವತ್ತಾರ ನಮ್ಮನ್ನ ಕೊಂಡ್ಕೊಳ್ಳಿ. ಓದಿದ್ವಿ ಅಪೋಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಾಕ್ಯ, ಅಪೋಸ್ತಲ ಕೃತ್ಯಗಳು 20:28. ದೇವರು ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ನಿಮ್ಮನ್ನೇ ಆ ನಿಟ್ಟಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ನಿಟ್ಟಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ಲಿ. ಕೊಂಡ್ಕೊಂಡವ್ರೆ ಕ್ರಿಸ್ತನ ಅಮೂಲ್ಯವಂತ ರಕ್ತನೇ ಮಾಡ್ಕೊಂಡ್ರೆ ಸರಿಪ್ಪ ಸೈಟ್ ಕೊಂಡ್ಕೊಂಡು ಆಯ್ತಾ, ಇವ್ರ ಸೈಟ್ ಅಲ್ಲಿ ಕಟ್ಬೇಕು ಮನೇನ ಕಟ್ಬೇಕು, ಪ್ಲಾನ್ ಮಾಡ್ತೀರಾ ಇಲ್ವ? ಹಂಗೆ ದೇವ್ರು ನಮ್ಗೆ ಒಂದು ಪ್ಲಾನ್ ಇಟ್ಟಿದ್ದಾರಾ? ಎಸ್, ಯೆರೆಮೀಯ 29:11. ಸುಧಾರ್ಷ್ಣ ಓದಿ ಯೆರೆಮೀಯ 29:11. ನಿರೀಕ್ಷೆಯಾಗಿರಲಿ ಎಂದು ನಾನು ನಿನ್ನ ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಯನ್ನು ನಾನೇ ಬಂದೆನು. ಅವು ಉಳಿತದ ಆಲೋಚನೆಯಲ್ಲ, ಹಿತದ ಆಲೋಚನೆಗಳೇ. ನೀವು ನನಗೆ ಹೊರಗಿಡಿಯುವಿರಿ. ಎಂತ ಆಲೋಚನೆ ಇದೆ ದೇವ್ರು ನಮ್ಗಾಗಿ ಏನ್ ಮಾಡೋದು ಪ್ಲಾನ್? ಎಂತ ಪ್ಲಾನ್ ಅಪ್ಪ ಅಂದ್ರೆ ಒಳ್ಳೆ ಪ್ಲಾನ್ ಮಾಡೋ ಹೊರತು ದೇವ್ರ ದೇವ್ ಮಾಡಕ್ ಹೋಗಿಲ್ಲ ಯಾವತ್ತು ವ್ಯವಸ್ಥೆ ಮಾಡ್ಕೊಂಡ. ಆ ನಂಬಿಕೆ ನಮ್ಗೇನಾಗಿರ್ಬೇಕು ದೇವ್ರ ಮೇಲೆ ಇರ್ಬೇಕು. ಸರಿಪ್ಪ, ಇವಾಗ ಪ್ಲಾನ್ ಎಲ್ಲ ಮಾಡಿದ್ದು ಲೆಕ್ಕ ಎಲ್ಲ ಹಾಕಿದಾಯ್ತು, ಅದಕ್ಕೆ ಕ್ರಿಸ್ತನ್ ಹೇಳ್ತಾರಲ್ಲ ಅದ್ ಹೇಳ್ಬೇಕಾದ್ರೆ ಒಂದು ಬುರ್ಜನ್ನ ಕಟ್ಟಬೇಕಾದ್ರೆ ಲೆಕ್ಕ ಹಾಕೋ ಹೇಳ್ತೋ ಅದ್ ಯಾವ್ದು ಕಾನ್ಸಿಪ್ರೇಷನ್ ಬಗ್ಗೆ ಅದರ. ಇವಾಗ ನಾವ್ ಇದ್ರಲ್ಲಿ ದೇವ್ರಿಗಾಗಿ ಒಂದು ವಾಸ ಮಾಡೋದಕ್ಕೆ ಒಂದು ಆತ್ಮಿಕ ಮನೆ ಕಟ್ಟಿದ್ರೆ ಅಕ್ಕಪಣೆ ಮಾಡ್ಬೇಕು. ಇವಾಗ ಲೆಕ್ಕ ಮಾಡ್ತೀವಿ, ಏನ್ ಲೆಕ್ಕ ಮಾಡ್ಬೇಕು ಅಂದ್ರೆ ನನಗೆ ನಂಬಿಕೆ ಇದೆಯಾ? ಈ ಓಟ ನೋಡಿ ಮುಗಿಸೋದಕ್ಕೆ ಸಾಕಷ್ಟು ಚೆನ್ನಾಗಿದೆ, ನಾವೇ ಮಾಡ್ಬೇಕು ಫಸ್ಟ್ ಲೆಕ್ಕ ಮಾಡ್ಬೇಕು ಅಂದ್ರೆ ಲೆಕ್ಕ ಹಾಕಿದ್ರೆ ಒಂದು ಫೌಂಡೇಶನ್ ಏನ್ ಮಾಡ್ಬೇಕು. ಸರಿ, ಮನೆಗೆ ಫೌಂಡೇಶನ್ ಯಾರು ಓದಿ? 1 ಕೊರಿಂಥ 3:9, 1 ಕೊರಿಂಥ 3:9. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಕೊಡುವು, ದೇವರು ಆಗಿದ್ದೀರಿ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿಭಾರ ಹಾಕಿದೆನು. ಏನ್ರಿ ನಾವು ದೇವರ ಕಟ್ಟಡವಾಗಿದ್ರಂತೆ, ಅದಕ್ಕೆ ಅಪೋಸ್ತಲ ಪೌಲು ಒಳ್ಳೆ ಆರ್ಕಿಟೆಕ್ಟ್ ಏನ್ ಮಾಡಿದ್ರಂತೆ ಒಳ್ಳೆ ಫೌಂಡೇಶನ್ ಹಾಕಿದ್ರಂತೆ. ಆಮೇಲೆ ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ಥಿ ಅಲ್ಲಿ ಕಟ್ಟಬೇಕು ಅಂದ್ರ ನನ್ನ ಕತ್ತಲಲ್ಲಿ ಪ್ರೀತಿ ಅಂತ ಸಹೋದರರುಗಳೇ, ಇದನ್ನ ಕಟ್ಟಬೇಕಾದ್ರೆ ಏನ್ಬೇಕು? ನಮ್ ಮೆಟೀರಿಯಲ್ಸ್ ಏನ್ ಬೇಕು ಬೇಕು ಅಂದ್ರೆ ಅದಕ್ಕೆ ನಮ್ಮ ಆತ್ಮಿಕ ಅಂತ ಮನೆ ಕಟ್ಟೋದಿಕ್ಕೆ ಈ ಮೆಟೀರಿಯಲ್ಸ್ ಎಲ್ಲ ಸಪ್ಲೈ ಮಾಡೋದು ಯಾರ? ನಮ್ ದೇವ್ರು ಏನ್ ಮಾಡ್ತಾರೆ ಸಪ್ಲೈ ಮಾಡ್ತಾರೆ, ದೇವ್ರು ಫ್ರೀ ಆಗಿ ಕೊಡ್ತಾರ? ಅಂದ್ರೆ ದೇವ್ರು ಫ್ರೀ ಆಗಿ ಕೊಡೋದಿಲ್ಲ, ನಾವೇನ್ ಮಾಡ್ಬೇಕು ಖರ್ಚು ಮಾಡ್ಬೇಕು ಅದಕ್ಕೆ. ನಾವು ತ್ಯಾಗ ಮಾಡಿದ್ರೆ ದೇವ್ರು ನಮ್ಗೆ ಏನ್ ಮಾಡೋದು ಸಾಕಷ್ಟು ಸಪ್ಲೈ ಏನ್ ಮಾಡೋದು ಕೊಡೋದು, ಸಾಕಷ್ಟು ಆಶೀರ್ವಾದಗಳು ಏನ್ ಮಾಡೋದು ಕೊಡೋದು. ಅದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು ಮನೇನ ಕಟ್ಬೇಕು. ಅದಕ್ಕೆ ನಾವು ಬುದ್ಧಿ ಇರೋಂತ ಕನ್ನೆಗಳು ಮತ್ತೆ ಬುದ್ಧಿ ಇಲ್ದಿರೋ ಕನ್ನೆಗಳು ನೋಡಿದ್ರಿ, ಬುದ್ಧಿ ಇಲ್ದಿರೋ ಕನ್ನೆಗಳ ಹತ್ರ ಎಣ್ಣೆ ತನ್ನ ಪಾತ್ರೆ ಏನಾಗಿರುವಂತೆ ಇದ್ರಂತೆ. ಅದಕ್ಕೆ ಹೋಗ್ಬಿಟ್ಟು ಎಣ್ಣೆ ಅಂತಾರೆ ಬುದ್ಧಿ ಇರೋಂತ ಕನ್ನೆಗಳು, ಹೋಗ್ಬಿಟ್ಟು ಹೆಂಗ್ ಮಾರೋರ್ ಹತ್ರ ಏನ್ ಮಾಡಿ ಹೋಗ್ಬಿಟ್ಟಿಲ್ವ ಬಂದಿದ್ರು. ಮಾರೋರು ಯಾರು ಅಂತಂದ್ರೆ ಏನ್ರಿ ದೇವ್ರು, ಅಂದ್ರೆ ದೇವ್ರು ದುಡ್ಡಿಸ್ಕೊಂತಾರ ಅಂದ್ರೆ ದೇವ್ರು ದುಡ್ಡಿಸ್ಕೊಂಡ್ ಅಂತಾರಲ್ಲ, ದೇವ್ರು ಫ್ರೀ ಆಗಿ ಕೊಡೋದಿಲ್ಲ. ನಾವು ತ್ಯಾಗ ಮಾಡಿದ್ರೆ ದೇವ್ರು ನಮ್ಗೆ ಏನ್ ಮಾಡೋದು ಪವಿತ್ರ ಆತ್ಮನ ಕೊಡೋದು ಅಂತ ಅರ್ಥ. ಅಂದ್ರೆ ಇದನ್ನ ಕೊಡ್ಬೇಕಾದ್ರೆ ಎಲ್ಲಪ್ಪ ಕೊಡ್ತಾರೆ ಅಂತಂದ್ರೆ ಲೋಕದಲ್ಲಿ ಲೋಕದಲ್ಲಿ ಅನುಭವಗಳ ಮುಖಾಂತರ ದೇವ್ರ ನಮ್ಗೆ ಏನ್ ಮಾಡೋದು ಅದಕ್ಕಾಗಿ ಪವಿತ್ರ ಆತ್ಮನ ಕೊಡೋದು. ಇದ್ರ ಮುಖಾಂತರ ನಾವ್ ಏನಪ್ಪ ಕಟ್ಬೇಕು ಅಂದ್ರೆ ಈ ಮನೇನ ಏನ್ ಮಾಡ್ಬೇಕು ಕಟ್ಬೇಕು. ಸರಿ,
ನಿಮ್ ಮನೆಗೆ ಕಟ್ಟಬೇಕಾದ್ರೆ ಹೆಂಗ್ ಕಟ್ಟಬೇಕು ಅವಾಗ ಹೇಳಲ್ಲ, ಅದು ರಾತ್ರಿ ಎಚ್ಚರಿಕೆ ನಿಮ್ಮ ನಾವ ಅದ್ರ ಅದಕ್ಕೆ ಏಸು ಖುಷಿ ಹೇಳ್ತಲ್ಲ, ಎಚ್ಚರಿಕೆ ಇದು ಮಾಡಿ ನೀವು ನಾವು ಅಲರ್ಟ್ ಆಗಿದ್ರೇನೆ ಆತ್ಮಿಕವಾಗಿ ಮನೆ ಕಟ್ಟೋದಕ್ಕೆ ಸಾಧ್ಯ ಅಂದ್ರ. ಆಮೇಲೆ ಈ ಮನೆ ಎಲ್ಲ ಕಟ್ಟಿದ್ಮೇಲೆ ಇದನ್ನ ನಾವ್ ಏನ್ ಮಾಡ್ತೀವಿ, ಒಂದು ಡೆಡಿಕೇಶನ್ ಅಂತ ಮಾಡ್ತೀವಿ. ಅದರ ಅದಿಗೆ ಹೊಡ್ಬೇಕಾದ್ರೆ ಕ್ರಿಸ್ತನ ರಾಜ್ಯದಲ್ಲಿ ನಾವೆಲ್ಲ ದೇವ್ರಿಗೆ ಯೋಗ್ಯವಾಗಿ ಬದುಕಿ ಈ ಮನೇನ ಕ್ರಿಸ್ತನ ಸ್ವರೂಪದಲ್ಲಿ ಸಂಪೂರ್ಣ ಕಟ್ಟಿದಂತಂದ್ರೆ ಈ ಮನೇನ ದೇವ್ರು ಏನ್ ಮಾಡ್ತಾರೆ, ಇಡೀ ಲೋಕ ಜನ ಆಶೀರ್ವಾದಕ್ಕಾಗಿ ಏನ್ ಮಾಡ್ತಾರೆ, ಅವರು ಪ್ರತಿಷ್ಠೆ ಏನ್ ಮಾಡ್ತಾರೆ ಮಾಡ್ತಾರೆ ಅಂದ್ರ. ಅದಕ್ಕೆ ಹೋದ ನೋಡಿದ್ದೀರಿ ಯೆಶಾಯ 25:6, ಯೆಶಾಯ 25:6 ಇದನ್ನು ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃತ್ಸ್ಥಾನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಅಡಿ ಮಾಡುವನು. ಅಣಿ ಮಾಡುವನು ನೋಡ್ರ ಈ ಪರ್ವತದ ಮೇಲೆ ದೇವ್ರ ರಾಜ್ಯದಲ್ಲಿ ದೇವ್ರು ಇಡೀ ಲೋಕದಂತೆ ಎಲ್ಲಾ ಜನಗಳಿಗೆ ಏನ್ ಮಾಡ್ತಾರೆ, ಅವ್ರು ಬ್ಯೂಟಿಫುಲ್ ಅಂತ ಗ್ರ್ಯಾಂಡ್ ಪಾರ್ಟಿ ಏನ್ ಮಾಡ್ತಾರಂತೆ ಮಾಡ್ತಾರಂತ ಬರ ಅದೇ ನೋಡ್ಬೇಕು. ಯಾವಾಗಪ್ಪ ಅಂದ್ರೆ ಸಭೆ ಎಲ್ಲ ಕಂಪ್ಲೀಟ್ ಆಗ್ಮೇಲೆ ಸಭೆ ಕ್ರಿಸ್ತನ ದಿವಸ ಏನ್ ಮಾಡಿ ಲೋಕಕ್ಕೆ ಎಲ್ಲಾರ್ಗೂ ಆಶೀರ್ವಾದ ಬರಂತಾರೆ ದೇವ್ರ ಮಟ್ಟಿಗೆ ಗ್ರ್ಯಾಂಡ್ ಆಗಿತ್ತು ಪಕ್ಷ ಏನ್ ಮಾಡ್ತಾರಂತೆ ಅದರ. ಸರಿ ಈ ಒಂದು ಬ್ಯೂಟಿಫುಲ್ ಆಗಿರೋಂತ ಮನೆಯಲ್ಲಿ ಬಂದ್ ವಾಸ ಮಾಡೋದು ಯಾರು, ಯಾರಪ್ಪ ತಂದೆಯ ದೇವರು ರಕ್ಷಕನ ಏನ್ ಮಾಡ್ತಾರೆ ನಮ್ಮಲ್ಲಿ ವಾಸ ಮಾಡ್ತಾರಂತಂದ್ರೆ. ಇವಾಗ ಯೋಚನೆ ಮಾಡಿರ್ತೀನಿ, ಇವಾಗ ನಮಗಾಗಿ ನಮ್ಮ ಮನೆ ಕಟ್ಕೊಂಡು ಹೆಂಗ್ ಕಟ್ತೀರಿ, ನಮ್ಗೆ ಹೆಂಗ್ ಬೇಕು ಹೆಂಗ್ ಕಟ್ತೀರಿ ಯೋಚನೆ ಮಾಡಿ. ಇವಾಗ ಈ ಮನೆಯಲ್ಲಿ ಏನ್ರಿ ಒಬ್ರು ತುಂಬಾ ದೊಡ್ಡ ವ್ಯಕ್ತಿ ಬರ್ತಾರೆ ಅಂತಂದ್ರೆ ಈ ಮನೆ ಏನ್ ಮಾಡ್ತೀರಿ, ಇನ್ನಷ್ಟು ಏನ್ ಮಾಡ್ತೀನಿ ಅವ್ವ, ಇನ್ನಷ್ಟು ಇನ್ನೂ ತುತ್ತಾಗೆ ಅಲ್ಲಿ ಏನ್ ಬೆಟರ್ ಆಗ್ತದ ಏನ್ ಮಾಡ್ತೀರಿ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ರ. ಇಮ್ಯಾಜಿನ್ ಮಾಡಿ ಅಂದ್ರೆ ತಂದೆಯ ದೇವರು ಮತ್ತೆ ರಕ್ಷಕಂತ ಯೇಸು ಕ್ರಿಸ್ತನ ಬಂದು ವಾಸ ಮಾಡ್ತಾನೆ ಆ ಮನೇಲಿ ಹೆಂಗ್ ಕಟ್ಬಾರ್ದು ಅದರ ಓದಿಂತೀನಿ. ಸೆಕೆಂಡ್ ಕೊರಿಂಥಿಯನ್ಸ್ 6:16, 2 ಕೊರಿಂಥ 6:16, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನೀವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಏನ್ ದೇವರ ಒಂದು ಜೀವ ಸ್ವರೂಪ ದೇವರ ಮಂದಿರ ಏನಾಗಿದೆ ನಾವು ಅಂದ್ರೆ ಆ ಮಂದಿರ ಎಷ್ಟು ಬ್ಯೂಟಿಫುಲ್ ಆಗಿರ್ಬೇಕು ಅಲ್ವರ, ದೇವ್ರಿಗೆ ವಾಸ ಮಾಡುವಂತ ಸ್ಥಳವಾಗಿರೋ ನಾವು ಅಷ್ಟು ಅಂದವಾಗಿ ಅಷ್ಟು ಶುದ್ಧವಾಗಿ ನಾವೇನ್ ಮಾಡಕ ಕಟ್ಟಬೇಕು. ಸರಿಪ್ಪ ಇವಾಗ ಮನೆಯಲ್ಲಿ ಏನಿರ್ಬೇಕು ಅಂತಂದ್ರೆ ರೂಮ್ ಇರ್ಬೇಕು, ಹಾಲ್ ಇರ್ಬೇಕು ಅದರ, ಕಿಚನ್ ಇರ್ಬೇಕು ಅದರ, ಆಮೇಲೆ ಏನ್ರಿ ಇವೆಲ್ಲ ಏನಾಗಿರ್ಬೇಕು ಇರ್ಬೇಕು ಅದರ. ಏನ್ರಿ ಹಿಂಗ್ ಕೆಲವು ಏನಾಗ್ತಿದ್ರೆ ಮನೆ ಮುಂದೆ ಏನಾಗಿರ್ಬೇಕು, ತೋಟ ಇರ್ಬೇಕು, ಗಾರ್ಡನ್ ಇರ್ಬೇಕು, ಸ್ವಿಮ್ಮಿಂಗ್ ಪೂಲ್ ಇರ್ಬೇಕು ಅಂದ್ರ, ಆಮೇಲೆ ಜೋಕಾಲಿ ಇರ್ಬೇಕು, ಆಮೇಲೆ ಏನಿರ್ಬೇಕು ಅದು ಎಲ್ಲ ಏನ್ಬೇಕು. ಒಳ್ಳೆ ವಿಲ್ಲಾ ನೆನ್ಸ್ಕೊಂಡು ಇರ್ತೀನಿ, ಗ್ರ್ಯಾಂಡ್ ಆಗಿರೋ ಅಪಾರ್ಟ್ಮೆಂಟ್ ಇದ್ದಿರ್ತಾರೆ ಅದ್ರ, ಎಲ್ಲಾ ತರ ಏನ್ರಿ ಪ್ಲೇ ಫೀಲ್ಡ್ ಇರದಿ, ಎಲ್ಲ ಜಿಮ್ ಇಂದ ಇರದಿ, ಎಲ್ಲ ಏನಾಗಿತ್ತು ಸೌಕರ್ಯಗಳು ಈ ತರ ಎಲ್ಲ ಏನ್ ಮಾಡ್ತೀವಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದೇ ತರ ಆತ್ಮೀಕ ಒಂದು ಮನೆಯಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಅಲ್ಲಿ ಕೋಣೆಗಳು ಏನಾಗಿರ್ಬೇಕು ಇರ್ಬೇಕು. ಇದು ಕೋಣೆಗಳು ಯಾವ್ದು ಅಲ್ವರ, ಇದನ್ನ ನಮ್ಮ ಯೇಸು ಕ್ರಿಸ್ತು ಏನಪ್ಪ ಹೇಳ್ತಾರೆ ಅಂದ್ರೆ ಮತ್ತೆ ಬೃಹತ್ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ, 3ರಿಂದ 12ನೇ ವಾಕ್ಯದಲ್ಲಿ ಇದನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರ. ಅದಕ್ಕೆ ನೋಡಿ ಇಲ್ಲಿ ಮತ್ತೆ ಬಂದಂತ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ ಮತ್ತೆ 2ನೇ ವಾಕ್ಯ ದಯವಿಟ್ಟು ಓದಿ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡು ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವನಾಗಿರುವವನು ಧನ್ಯನು. ನೋಡ್ರ ಅವ್ರಿಗೆ ಉಪದೇಶ ಮಾಡೋರು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಅವರಿಗೆ ಶುರು ಮಾಡ್ತಾರೆ. ಯಾರಿಗಪ್ಪ ಪ್ರೀಚ್ ಮಾಡ್ತಾರೆ, ಅವ್ರ ಶಿಷ್ಯನಿಗೆ. ಹಂಗಲ್ಲಿ ಹೇಳಿದಂತ ಮಾತುಗಳೆಲ್ಲ ಯಾಕಪ್ಪ ಮುಖ್ಯವಾಗಿ ಅಪ್ಲಿಕೇಬಲ್ ಅಂದ್ರೆ, ಕ್ರಿಸ್ತನ ಒಂದು ಏನು ಹೆಜ್ಜೆ ಅಂತ ದೇವ್ರ ಮಕ್ಕಳಿಗೆ ಅದರ, ಆತ್ಮದಲ್ಲಿ ಬಡವರಾಗಿದೆ ಏನ್ರಿ ಧನ್ಯರು ಅಂತ ಹೇಳ್ತಾರೆ ಅದರ. ಅದಕ್ಕೆ ಇಲ್ಲಿ Matthew 5th chapter ಅಲ್ಲಿ ಬರೋದಕ್ಕೆ ಇಂಗ್ಲಿಷ್ ಹೇಳ್ತಾನೆ ಬಿಯಾಟಿಟ್ಯೂಡ್ಸ್ ಅಂತ ಹೇಳ್ತಾನೆ. ಅಂದ್ರೆ ಬಿಯಾಟಿಟ್ಯೂಡ್ಸ್ ಅಂದ್ರೆ ಬ್ಯೂಟಿಫುಲ್ ಆಟಿಟ್ಯೂಡ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇದನ್ನ ಯೇಸು ಕ್ರಿಸ್ತ ಶಿಷ್ಯನಿಗೆ ಏನಕ್ಕಪ್ಪ ಹೇಳೋದು ಅಂದ್ರೆ, ಇಸ್ರಾಯೇಲ್ಗೆ ದೇವರು ನ್ಯಾಯ ಪ್ರಮಾಣ ಅಂತ ಹೇಳಿದ್ರು ಕೊಟ್ಟಿದ್ರು. ಆ ನ್ಯಾಯ ಪ್ರಮಾಣದ್ದು ಇದು ಬ್ಯೂಟಿಫುಲ್ ಆಗಿರೋ ಆಟಿಟ್ಯೂಡ್ ಏನ್ ಮಕ್ಕಳು ಇರ್ಬೇಕಾದಂತೂ ತುಂಬಾ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ನೋಡ್ಸೋದಿಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರ, ಏನಪ್ಪ ನ್ಯಾಯ ಪ್ರಮಾಣಕ್ಕೂ ಮತ್ತೆ ಇದಕ್ಕಿಂತ ವ್ಯತ್ಯಾಸ ಅಂತ ನೋಡ್ಬೇಕ್ರೆ, ನ್ಯಾಯ ಪ್ರಮಾಣದಲ್ಲಿ ಏನಿತ್ತು ಅಂದ್ರೆ, ನೀನ್ ಹೀಗ್ ಮಾಡ್ಬೇಡ, ಹೀಗ್ ಮಾಡ್ಬೇಡ, ಹೀಗ್ ಮಾಡ್ಬೇಡ ಅಂತ ಏನ್ ಮಾಡ್ತಾ ಇತ್ತು ಹೇಳ್ತಾ ಇದ್ರು ಅಂದ್ರ. ಇವಾಗ ಸಾಮಾನ್ಯವಾಗಿ ಯಾವ ಮನುಷ್ಯನ್ಗೆ ನೀನ್ ಮಾಡ್ಬೇಡ ಅಂತ ಅಂದ್ರೆ ಅವ್ನೇನ್ ಮಾಡ್ತಾನೆ ಅದನ್ನೇ ಮಾಡ್ತಾನೆ ಅಂದ್ರ. ಅದಕ್ಕೆ ಆದಂಗ ಅಣ್ಣ ತಿನ್ಬೇಡ ಅಂತ ಅಂದ್ರೆ ಅವ್ನೇನ್ ಮಾಡ್ತಾನೆ. ಅದಕ್ಕೆ ದೇವ್ರ ಏನ್ ಮಾಡೋ ಅಂದ್ರೆ, ಈ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಮುಖಾಂತರ ಏನ್ ಮಾಡ್ತಾರೆ, ನೀನ್ ಹೀಗ್ ಮಾಡ್ಬೇಡ ಮಾಡ್ಬೇಡ ಅಂತ ಹೇಳಿ ಹೀಗ್ ಮಾಡು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ಕೊಡ್ತಾರೆ ಅದ್ರ. ಅದಕ್ಕೆ ಮಾಡ್ಬೇಕು ಹೀಗೆ
ಬ್ಯೂಟಿಫುಲ್ ಆಟಿಟ್ಯೂಡ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ನಮ್ಗೆ ಚೆನ್ನಾಗಿ ಗೊತ್ತು, ನ್ಯಾಯ ಪ್ರಮಾಣ ಕೊಡ್ಬೇಕಾದ್ರೆ ಹೆಂಗ್ ಕೊಟ್ರು? ಗುಡುಗು ಮಿಂಚುಗಳ ಮುಖಾಂತರ ದೇವರೇ ಕೊಟ್ರು, ಭೂಕಂಪ ಮುಖಾಂತರ ಕೊಟ್ರು. ಆದ್ರೆ ಕ್ರಿಸ್ತನ ಮುಖಾಂತರ ಕೊಡ್ಬೇಕಾದ್ರೆ ಕೃಪೆ, ಸಮಾಧಾನ, ಶಾಂತಿ ಮುಖಾಂತರ ಏನ್ ಮಾಡ್ತಾರೆ ದೇವರಲ್ಲಿ ಕೊಡೋದನ್ನ ನೋಡ್ತೀರಿ. ಅಂದ್ರೆ ಅದಕ್ಕೆ ಇಲ್ಲಿರೋಂತ ಒಂದೊಂದು ಗುಣಗಳನ್ನ ನಾವ್ ಏನಪ್ಪಾ ಮಾಡೋದು ಅಂದ್ರೆ, ಮನೆಯಲ್ಲಿರೋಂತ ಒಂದೊಂದು ಕೋಣೆಗಳಿಗೆ ಏನ್ ಮಾಡ್ಬೋದು ಬ್ಯೂಟಿಫುಲ್ ಆಗಿ ಕಂಪೇರ್ ಮಾಡೋದು, ಏನ್ ಮಾಡೋದು ನೋಡ್ಬೋದು ಅಲ್ಲ. ಯಾವ ರೀತಿ ಕಂಪೇರ್ ಮಾಡ್ಬೋದು ಅಂತ ನಾವೇನ್ ಮಾಡೋದ ನೋಡೋಣ ಅಂದ್ರ. ಅದಕ್ಕೆ ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಧನ್ಯರು ಅಂತ ಏನ್ ಮಾಡ್ತಾ ಇರ್ತಾರೆ, ಇಂಗ್ಲಿಷ್ ಅಲ್ಲಿ ಬರ್ತದೆ ಬ್ಲೆಸ್ಡ್ ಆರ್ ದ ಪೂರ್ ಬ್ಲೆಸ್ಡ್ ಅಂತ ಬರ್ತದೆ. ಅಂದ್ರೆ ಈ ಬ್ಲೆಸ್ಡ್ನೆಸ್ ಅಂದ್ರೆ ಏನಪ್ಪಾ ಅಂದ್ರೆ, ಇಂಗ್ಲಿಷ್ ಅಲ್ಲಿ ಬರೋಂತ ಬ್ಲೆಸ್ಡ್ನೆಸ್ ಗೆ ತುಂಬಾ ಮನಸ್ಸಲ್ಲಿ ತೃಪ್ತಿ ಆಗಂತದಕ್ಕೆ ಹೇಳ್ತಾರೆ ಬ್ಲೆಸ್ಡ್ನೆಸ್ ಅಂತ ಹೇಳ್ತಾರೆ. ಇದು ಇಂಗ್ಲಿಷ್ ಇನ್ನೊಂದು ಅರ್ಥ ಕೂಡ ಇದೆ ಅಂತ ಇದಕ್ಕೆ ಹೇಳ್ತಾರೆ, ಒಂದು ಕರೆಸ್ಪಾಂಡಿಂಗ್ ಆಗಿ ಏನಂತ ವರ್ಡ್ ಏನಂತ ಜಾಯ್ ಅಂದ್ರೆ ಸಂತೋಷ ಅಂತ ಹೇಳ್ತಾರ. ಇವಾಗ ಸಂತೋಷಕ್ಕೂ ಇಲ್ಲಿ ಈ ಬ್ಲೆಸ್ಡ್ನೆಸ್ ಭಾಗ್ಯವಂತರು ಅಂತ ಹೇಳ್ತಾರೆ ಗೊತ್ತಾ, ಇದಕ್ಕೆ ಇರೋಂತ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ಸಂತೋಷನೇ ನಮ್ಗೆ ಯಾವಾಗ ಸಂತೋಷ ಆಗ್ತಾರೆ ನಮಗೆ, ಯಾವಾಗ ಒಂದು ಖುಷಿ ಬರುವಂತ ಒಂದು ಕಾರ್ಯ ಆಗ್ತಾವ ನಮ್ಗೆ ಹೇಳ್ತಾರೆ ಸಂತೋಷ ಆಗ್ತಾರೆ. ಅದರ ನಮ್ಗೆ ಒಂದು ತುಂಬಾ ಒಂದು ದುಡ್ಡು ಬಂದು ಏನಂತಾರೆ ಸಂತೋಷ ಆಗ್ತಾರೆ. ಅದರ ಹೊಟ್ಟೆ ತುಂಬಾ ಚೆನ್ನಾಗಿರೋ ಊಟ ತಿಂದ ನಮ್ಗೆ ಏನಾಗ್ತದೆ ಸಂತೋಷ ಆಗ್ತಾರೆ. ಮನೆಯಲ್ಲಿ ಮಕ್ಳು ಒಳ್ಳೆ ಮಾರ್ಕ್ಸ್ ತಿಂದ ನಮ್ಗೆ ಏನಾಗ್ತಾರೆ ಸಂತೋಷ ಆಗ್ತಾರೆ. ಪ್ರಮೋಷನ್ ಸಿಕ್ಕಿದ ನಮ್ಗೆ ಏನಾಗ್ತಾರೆ ಸಂತೋಷ ಆಗ್ತಾರೆ. ಅದರ ಆದ್ರೆ ಇಲ್ಲಿ ಬ್ಲೆಸ್ಡ್ನೆಸ್ ಅಂತ ಹೇಳಿದ್ರೆ ಏನ್ರಿ, ಧನ್ಯರು ಅಂತ ಹೇಳಿ ಯಾವ ರೀತಿ ಹೇಳೋದಂದ್ರೆ, ಯಾವಾಗ ನಾವು ದೇವ್ರ ಚಿತ್ರನ 100% ಮಾಡ್ತಿರೋ ಆ ಒಂದು 100% ಮಾಡಿ ನಮ್ಮ ಮನ್ಸಲ್ಲಿ ಒಂದು ಸಂತೋಷ ಬರ್ತದ ಗೊತ್ತಾ, ನಾನು ದೇವ್ರ ಕೋಸ ಮೆಚ್ಚುಗೆ ಆಗಿ ಮಾಡಿದೆ ಅಂತ ಈ ಒಂದು ತೃಪ್ತಿ ಏನೇ ಅದೇಳಂತಾರೆ ಏನ್ರಿ ಇಲ್ಲಿ ಬ್ಲೆಸ್ಡ್ನೆಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದು ಅದಕ್ಕೆ ಭಾಗ್ಯವಂತರು ಅಂತ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು ಅಂದ್ರೆ. ಅದಕ್ಕೆ ಇದು ಬರೀ ಜಸ್ಟ್ ಏನೋ ತಾತ್ಕಾಲಿಕ ಆಗಿರೋ ಸಂತೋಷ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇಲ್ಲ ಅಂದ್ರ. ಅದಕ್ಕೆ ನೋಡಿ ಏನ್ ಹೇಳ್ತಾರೆ ಫಸ್ಟ್ ಅಲ್ಲಿ ಏನ್ರಿ ಏನಂತ ಹೇಳ್ತಾರೆ ಅಲ್ಲಿ, ಬಡವರಾಗಿರೋರು ನಮ್ಮನೆ ಇದೇ ಬೇಸ್ಮೆಂಟ್ ಅಲ್ಲ, ಈ ಬೇಸ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಆತ್ಮದಲ್ಲಿ ಬಡವರಾಗಿರೋರು ಏನ್ರಿ ಧನ್ಯರು ಅಂದ್ರ. ಇದೇನಿದ್ರು ಬಡವರು ಆತ್ಮದಲ್ಲಿ ಬಡವರು ಅಂತ ಇರಲ್ಲ, ಪವಿತ್ರ ಆತ್ಮ ತುಂಬವರಾಗಿರ್ಬೇಕು. ಇಲ್ಲಿ ಆತ್ಮದಲ್ಲಿ ಬಡವರು ಅಂತ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಹೇಗೆ, ಅದರ ಪವಿತ್ರ ಆತ್ಮ ನಾವು ತುಂಬಿರ್ಬೇಕು ತಾನೆ. ಬಡವರು ಲೋಕದ ಆತ್ಮ ನಾವ್ ಏನಾಗಿರ್ಬೇಕು ಬಡವರಿಗಿರ್ಬೇಕು ಆಗಿರ್ಬೇಕು ಶ್ರೀಮಂತರಾಗಿರ್ಬೇಕು ಬಡವರು ಅಂತಂದ್ರೆ ಯಾವ ವಿಚಾರ ಲೋಕದ ಆತ್ಮಗಳು ಏನಾಗಿರ್ಬೇಕು ನಾವು ಅದ್ರಲ್ಲಿ ಹೆಂಗಿರ್ಬೇಕಂತೆ ಬಡವರಾಗಿರ್ಬೇಕು ಅಲ್ವರ. ಇವಾಗ ಲೋಕದ ಆತ್ಮ ಅಂತಂದ್ರೆ ಲೋಕದಲ್ಲಿ ಹೇಗಿದೆ ಅದರ ಏನ್ರಿ ಅದು ಹೇಳ್ತಾರೆ ಆ ಆತ್ಮದಲ್ಲಿ ಬಡವರಾಗಿರೋ ಧನ್ಯರು ಅದೇನ್ರಿ ಪರಲೋಕ ರಾಜ್ಯವನ್ನು ಅಂತವ್ರದ್ದು ಅಂತ ಹೇಳ್ತಾರಲ್ಲ. ಪರಲೋಕ ರಾಜ್ಯ ಎಂತವ್ರದಪ್ಪ ಅಂತಂದ್ರೆ ಇಂಥವ್ರದ್ದು ಅಂತ ಹೇಳ್ತಾರೆ. ಅಂದ್ರ ವ್ಯವಸ್ಥೆ ಮಾಡಿ ಲೋಕದಲ್ಲಿ ಏನ್ರಿ ಒಂದ್ ಒಳ್ಳೆ ಹೈ ಪೊಸಿಷನ್ ಇರ್ಬೇಕಾದ್ರೆ ನಾವ್ ಹೇಗಿರ್ಬೇಕು ಅಂದ್ರೆ ವರ್ಲ್ಡ್ಲಿ ಸ್ಪಿರಿಟಲ್ ಕಮ್ಮಿ ಆಗಿರ್ಬೇಕಂದ್ರೆ ಇಲ್ಲ. ಅಂದ್ರ ಲೋಕದಲ್ಲಿ ಥಿಂಕ್ ಮಾಡ್ಬೇಕಾದ್ರೆ ಏನ್ ಹೇಳ್ಬೇಕಂದ್ರೆ ವರ್ಲ್ಡ್ಲಿ ಸ್ಪಿರಿಟಲ್ ಏನಾಗಿರ್ಬೇಕು ನಾವು ಏನು ಚೆನ್ನಾಗಿದ್ರೇನೆ ಏನಾಗೋದಿಕ್ ಸಾಧ್ಯ ಲೋಕದಲ್ಲಿ ಚೆನ್ನಾಗಿರಕ್ಕೆ ಸಾಧ್ಯ. ಅದ್ರ ದೇವ್ರ ಲೆಕ್ಕದಲ್ಲಿ ಏನ್ರಿ ನಾವು ದೇವ್ರ ಚೆನ್ನಾಗಿರ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಈ ಲೋಕದ ಆತ್ಮದಲ್ಲಿ ಏನಾಗಿರ್ಬೇಕು ನಾವು ಬಡವರಾಗಿರ್ಬೇಕು ಅಂದ್ರ. ಇದು ಆಕ್ಚುಲಿ ಏನ್ರಿ ಇದು ಪಕ್ಕ ಸೇತಾನ್ ಏನ್ರಿ ಒಂದು ಬೋಧನೆ ಅಂದ್ರೆ ಏನ್ರಿ ನಾವು ಲೋಕದಲ್ಲಿ ಹೆಂಗಿರ್ಬೇಕಂತೆ ಬಿಡ್ಬೋದಿಲ್ಲ ಅಂದ್ರ ಒಂದು ಪರಾಕ್ರಮಶಾಲಿಯಾಗಿರೇ ಆಗಿರ್ಬೇಕು ಇರ್ಬೇಕು ಅಂದ್ರೆ ನೋಡ್ಬೇಕು. ದೊಡ್ಡ ದೊಡ್ಡ ಲೀಡರ್ಸ್ ಗಳೆಲ್ಲ ದೊಡ್ಡ ದೊಡ್ಡ ರಾಜ್ಯಗಳು ದೊಡ್ಡ ದೊಡ್ಡ ವಾರಿಯರ್ಸ್ ಗಳೆಲ್ಲ ಹೆಂಗಪ್ಪ ಇದ್ರು ಅಂತಂದ್ರೆ ಲೋಕದ ಆತ್ಮದಲ್ಲಿ ಹೆಂಗಿದ್ರಂತೆ ಅಲ್ಲಿ ಶ್ರೀಮಂತರಾಗಿ ಇರೋದ್ರಿಂದ ಏನಾಗುತ್ತೆ ಅವ್ರು ಲೋಕ ಏನ್ ಮಾಡುದು ಸ್ವಾಧೀನ ಮಾಡ್ಕೊಂಡು ಅಂತ ನಾವು ಮಾಡ್ತೇವೆ. ಆದ್ರೆ ದೇವ್ರ ಮಕ್ಕಳು ಅಂತ ದೇವರ ಒಂದು ಪರಲೋಕ ರಾಜ್ಯಕ್ಕೆ ಸ್ವಾಧೀನ ಆಗ್ಬೇಕು ಬಾಧ್ಯರಾಗ್ಬೇಕು ಅಂದ್ರೆ ಹೆಂಗಿರ್ಬೇಕು ಇದರಲ್ಲಿ ಬಡವರಾಗಿ ಇರ್ಬೇಕು ಇರ್ಬೇಕು ಅಂದ್ರೆ ಅದೇ ಕರ್ತವ್ಯ. ನಮ್ಮ ಮನೆಗೆ ಈ ಒಂದು ಫೌಂಡೇಶನ್ ಏನಾಗಿರ್ಬೇಕು ಅಲ್ಲಿ ಅದಿರ್ಬೇಕು. ಯೋಚನೆ ಮಾಡಿ ಒಂದು ಮಿಲಿಟರಿಯಲ್ಲಿ ಒಬ್ಬ ಕಮಾಂಡೆಂಟ್ ಇದ್ದಾರೆ ಅಂತಂದ್ರೆ ಅವ್ನ ಹೆಂಗಿರ್ಬೇಕು, ಒಳ್ಳೆ ಕಮಾಂಡಿಂಗ್ ಪೊಸಿಷನ್ ಏನಾಗಿರ್ಬೇಕು ಅವ್ನು ಇರ್ಬೇಕು ಅಂದ್ರೆ ಅವ್ನ ಹೆಂಗಿರ್ಬೇಕು ಪ್ರೌಡ್ ಆಗಿರ್ಬೇಕು. ಪ್ರೌಡ್ ಆಗಿದ್ರೇನೆ ಏನ್ರಿ ಅವ್ನ ಇಡೀ ಟೀಮ್ ಏನ್ ಮಾಡಕ್ ಸಾಧ್ಯ ಕಂಟ್ರೋಲ್ ಮಾಡಕ್ ಸಾಧ್ಯ, ಇಲ್ಲ ಅಂದ್ರೆ ಅವ್ನ ಟೀಮ್ ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ. ಆಫೀಸ್ ಅಲ್ಲಿ ಮ್ಯಾನೇಜರ್ ಎಲ್ಲಾರಕ್ಕಿಂತ ಒಂದು ಸುಮ್ಮ ತುಂಬಾ ಡಲ್ ಆಗಿ ಒಂದು ಹೇಳ್ತಾರೆ ಸಾಫ್ಟ್ ಆಗಿತ್ತ ಅಂತಂದ್ರೆ ಅವ್ರ ಎಂಟೈರ್ ಟೀಮ್ ನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ ಅದ್ರ. ಆದ್ರೆ ದೇವ್ರು ಏನಪ್ಪಾ ಅಂತಂದ್ರೆ ಪರಲೋಕ ರಾಜ್ಯಕ್ಕೆ ಬರ್ತೀರಾ, ಮುಂದೆ ಬರುವಂತ ಸಾಮ್ರಾಜ್ಯದಲ್ಲಿ ನೀವೆಲ್ಲ ರಾಜ್ಯದಲ್ಲಿ ಇರ್ತೀರಾ, ನೀವೇನಾಗಿರ್ಬೇಕು ಇವಾಗ ಇವಾಗ ನೀವು ಬಡವರಾಗಿರ್ಬೇಕು. ಯಾವ ವಿಚಾರತೆ ಅಂತೆ ಲೋಕದ ಒಂದು ಆತ್ಮದಲ್ಲಿ ಏನಾಗಿರ್ಬೇಕು ನೀವು ಬಡವರಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಇದನ್ನ ಏನಂತ ಹೇಳ್ತಾನೆ ಹ್ಯೂಮಿಲಿಟಿ ತಗ್ಗಿದ ಒಂದು ಮನೋಭಾವ. ನಮ್ಮ ಒಂದು ಏನ್ರಿ ಮನೆಗೆ ಈ ಒಂದು ಬೇಸ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ದೇವ್ರ ದೃಷ್ಟಿಯಲ್ಲಿ
ತಗ್ಗಿದ ಮನೋಭಾವ ಉಳ್ಳವರಾಗಿಲ್ಲ ಅಂತಂದ್ರೆ ನಾವು ಏನೇ ಒಂದು ಒಂದು ಕಟ್ಟಡನ ಕಟ್ಟೋದಕ್ಕೆ ಇಲ್ಲ, ಸಾಧ್ಯತೆ ಏನಾಗಿಲ್ಲ ಇಲ್ಲ ಅಂದ್ರ ಇದು ಮೊದಲನೇದಪ್ಪ. ಸರಿ, ನೆಕ್ಸ್ಟ್ ಏನು ಎರಡನೇದು ನೋಡಿ ಇವಾಗ ಏನಂತೆ, ಎರಡನೇದೇ ಓದಿ ಇರ್ತೀನಿ ನೋಡೋಣ. ದುಃಖ ಪಡೋದು ಧನ್ಯರು, ಅವರು ಸಮಾಧಾನ ಹೊಂದುವುದು. ಅವ್ರೇನ್ರಿ ಸಮಾಧಾನ ಏನ್ ಮಾಡ್ತಾರಂತೆ ಒಂಥರ ಅದಿಗೆ ಹೊಡೆದ್ಬಿಟ್ಟೆ ದುಃಖ ಪಡೋರು ಅದರ ನಮ್ಮ ಮನೆಗೆ ಏನಾಗಿರ್ಬೇಕು, ಇದೊಂದು ಕೋಣೆ ಏನಾಗ್ಬೇಕು ಇರ್ಬೇಕು ಅಂದ್ರೆ ಇವಾಗ ಸಾಮಾನ್ಯಗೆ ಇಲ್ಲಿ ನಮ್ಮ ನಾವು ನೋಡ್ತಿರ್ಬೇಕಾದ್ರೆ ಇದನ್ನ ನಮ್ಮ ಸೋದರು ಪಾಠ ಬರೀತಾರೆ. ಬರಿಬೇಕಾದ್ರೆ ಅಂತಂದ್ರೆ ನಾವೆಲ್ಲ ಮನೆ ಕಟ್ಬೇಕು, ಎಂತ ಮನೆ ಕಟ್ಟೋಣ ಅಂತಂದ್ರೆ ಒಂದು ದೊಡ್ಡ ಗ್ರ್ಯಾಂಡ್ ಪ್ಯಾಲೇಸ್ ಕಟ್ಟೋಣ ಅಂತೇಳಿ. ಅದ್ರ ಸಣ್ಣ ಪುಟ್ಟ ಮನೆ ಬೇಡ, ಗ್ರ್ಯಾಂಡ್ ಆಗಿರೋ ಅರಮನೆ ಏನ್ ಮಾಡೋಣ ಕಟ್ಟೋಣ ಅಂತ. ಇವಾಗ ಅರಮನೆ ಹೆಂಗಿರ್ತದೆ, ಬರೀ ಬೆಡ್ರೂಮ್ ಒಂದು ರೂಮು ಒಂದು ಆದ ಒಂದು ಅಡಿಗೆ ಮನೆ ಕಿಚನ್ ಇರ್ತದೆ ಇಲ್ಲ ಹೆಂಗಿರ್ತಾರೆ, ಎಷ್ಟೆಷ್ಟು ವೆರೈಟಿ ಕೋಣೆಗಳಿದ್ದಾರೆ. ಆ ರೀತಿ ನಮ್ಮ ಒಂದು ಆತ್ಮೀಕ ಮನೆಗೆ ಹೆಂಗಿರ್ಬೇಕು ಅಂತಂದ್ರೆ ಇದೊಂದು ಸ್ಪೆಷಲ್ ಆಗಿರೋಂತ ಒಂದು ಹಾಲ್ ಇದ್ದೇ ಇರಬೇಕು. ಏನಪ್ಪ ಅಂತಂದ್ರೆ ರಿಸೆಪ್ಷನ್ ಹಾಲ್ ಅಂತ ಹೇಳ್ತಾರೆ. ದೊಡ್ಡ ಪ್ಯಾಲೇಸ್ ಹೋಗ್ಬೇಕಾದ್ರೆ ಫಸ್ಟ್ ಇರ್ತಾವ ರಿಸೆಪ್ಷನ್ ಅವರಿಗೆ ರಿಸೀವ್ ಮಾಡಕ್ಕೆ ಅಂತ ಹಾಲ್ ಇರ್ತಾರಲ್ಲ, ಆ ರೀತಿ ನಮ್ ಏನ್ ಇರ್ಬೇಕಂದ್ರೆ ಈ ಒಂದು ಕೋಣೆ ಇರ್ಬೇಕು ಅಂತ ಹೇಳ್ತಾರೆ. ಏನಪ್ಪಾ ಅದು ದುಃಖ ಪಡೋರು ಏನ್ರಿ ಅವ್ರೇನ್ರಿ ಸಮಾಧಾನ ಅಂತ ಅಂದ್ರ ಅಡಿಗೆ ಮಾಡ್ಬೇಕಾದ್ರೆ ಏನ್ರಿ ನಮ್ಮ ಒಂದು ಮನೆಗೆ ಈ ಒಂದು ದುಃಖದಲ್ಲಿ ಇರೋದನ್ನ ಯಾವಾಗ ವೆಲ್ಕಮ್ ಮಾಡಕ್ ನಮ್ ಏನಾಗಿರ್ಬೇಕು ಇರ್ಬೇಕು ಅಲ್ಲ. ಅದಿಲ್ಲ ಯಾವ ಮನೆ ಲೇಸೋ ಸಂತೋಷದ ಮನೆಗೆ ಹೋಗೋದಕ್ಕಿಂತ ದುಃಖದ ಮನೆಗೆ ಹೋಗೋದಕ್ಕೆ ದುಃಖ ದುಃಖ ಏನ್ರಿ ಜೀವನ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ದುಃಖ ಇದ್ರೆ ಅದು ನಮ್ಮ ಯಾರ ಹತ್ರಕ್ಕೆ ಸೆಳಿತಾರೆ ಏನ್ರಿ ದೇವ್ರ ಹತ್ರಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಸೆಳಿತಾರೆ ನೋಡ್ರಿ. ಮತ್ತೆ ದುಃಖ ಇರೋದೇ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ದುಃಖ ಒಂಥರ ವೇದನೆ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಚಿಂತೆ ಮಾಡ್ಬೇಕು, ನಮ್ ಯಾವ ವಿಚಾರದ ದುಃಖ ಇರಬೇಕು, ದೇವ್ರ ಚಿತ್ರ ವಿರುದ್ಧವಾಗಿ ನಡ್ಕೊಂಡ್ರ ನಮ್ಗೆ ಏನಾಗ್ಬೇಕು ಅವಾಗ ದುಃಖ. ನಮ್ಮ ಸಹೋದರ ಸಹೋದರಿಗಳಿಗೆ ಹರ್ಟ್ ಆಗತ್ತ ನಡ್ಕೊಟ್ರ ನಮ್ಗೆ ಏನಾಗ್ಬೇಕು ಅವಾಗ ದುಃಖ ಇರ್ಬೇಕು. ಅಂದ್ರೆ ಈ ತರ ದುಃಖ ಇದ್ರೇನೆ ನಾವು ದೇವ್ರಿಗೆ ಹತ್ರವಾಗಿರಕೇನ್ರಿ ಸಾಧ್ಯ. ಅಂದ್ರೆ ಯೇಸು ಕ್ರಿಸ್ತನಿಗೆ ದುಃಖ ಆಯ್ತಾ, ಯೇಸು ಕ್ರಿಸ್ತನಿಗೆ ದುಃಖ ಆಯ್ತು. ಈ ದುಃಖ ಇರೋದ್ರಿಂದ ಏನ್ರಿ ಅವ್ರ ಮರಣದನ್ನ ಏನ್ರಿ ಕಾಪಾಡಲ್ ಕೊಟ್ಟರುವಂತ ವಾಕ್ಯ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ. ಯೇಸು ಕ್ರಿಸ್ತನ ಬಗ್ಗೆ ಓದನ ಯೆಶಾಯ 53:5, ಯೆಶಾಯ 53:5. ನಮ್ಮ ದ್ರೋಹಗಳ ನಿಮಿತ್ತದಿಂದ ಅವನಿಗೆ ಕಾರ್ಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ನಮಗೆ ಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಎಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ದುಃಖ ಪೀಡಿತನು ಅಂತ ಏನ್ ಮಾಡ್ತಾರೆ ಅದರ ವ್ಯಾಧಿ ಪೀಡಿತನು ಅಂತ ಏನ್ ಮಾಡ್ತಾರೆ ನಮ್ಮ ಎಲ್ಲರ ದೋಷ ಫಲವನ್ನು ಯಾರ ಮೇಲೆ ಹಾಕದಂತ ಅಲ್ಲಿ ಆತನ ಮೇಲೆ. ಯೇಸು ಕ್ರಿಸ್ತನಿಗೆ ಏನಪ್ಪ ದುಃಖ ಆಯ್ತು ಅಲ್ಲ, ಯೇಸು ಕ್ರಿಸ್ತನಿಗೆ ಏನಪ್ಪಾ ಅಂದ್ರೆ ಇಡೀ ಮನುಷ್ಯನ ವಿಮೋಚನೆ ಮಾಡಂತ ಒಂದು ದುಃಖ ಏನಾಗಿತ್ತು ಅವರಲ್ಲಿ ಅದಿತ್ತು. ಅದರ ಮನುಷ್ಯರು ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ ಅಂತ ಆ ದುಃಖ ಏನಾಗಿತ್ತು. ಇದೇ ರೀತಿ ದುಃಖ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು. ನಮ್ಮನ್ನೆಲ್ಲ ಕರೀತಾರೆ ದಿನಕ್ಕೆ ಅಂದ್ರೆ ಮಹಾಯಾಜಕನ ದೇಹಕ್ಕೆ ಅಂಗವಾಗಿರಕ್ಕೆ ತಂದೆ ನೋಡ್ತಾವ್ರೆ ಕರೀತಾ ಇದ್ರೆ ನಮ್ಮ ಮಹಾಯಾಜಕ ಆಗಿದ್ದಾರೆ. ನಮ್ಮ ನಿರ್ಬಲಾವಸ್ಥೆ ನೋಡ್ಬಿಟ್ಟು ಏನ್ರಿ ಕುರಿತಾವ್ರು ಏನ್ ಮಾಡ್ತೆ ಅನ್ನಲ್ಲ, ನಮ್ಮ ನಿರ್ಬಲಾವಸ್ಥೆ ನೋಡ್ಬಿಟ್ಟು ಅವ್ರೇನ್ ಮಾಡ್ತಾರೆ ನಮ್ಮಲ್ಲಿ ಅನುತಾಪ ನೋಡ್ಸತ್ತೆ, ಕರುಣೆ ನೋಡ್ತಾರೆ, ಕೃಪೆ ನೋಡ್ತಾರೆ. ಯಾಕೆ ಅಂತಂದ್ರೆ ನಾವು ಹಾದೋಗ್ತಿರೋಂತ ದಾರಿಯಲ್ಲಿ ಎಷ್ಟೆಲ್ಲ ಕಷ್ಟ ಇದೆ ಎಷ್ಟೆಲ್ಲ ಸಂಕಟ ಇದೆ ಯಾರು ಗೊತ್ತು ಅವ್ರು ಗೊತ್ತು. ಅದರಿಂದ ನಮ್ಮ ಫೀಲಿಂಗ್ಸ್ ಗಳನ್ನ ಕರೆಕ್ಟ್ ಆಗಿ ಯಾರು ಅರ್ಥ ಮಾಡ್ಕೊಳ್ತಾರೆ, ಜೀಸಸ್ ಕ್ರೈಸ್ಟ್. ಇದೇ ತರ ಲೋಕದಲ್ಲಿ ಬರುವಂತ ಪ್ರತಿಯೊಬ್ಬ ಮನುಷ್ಯನ ನಾವು ಅರ್ಥ ಮಾಡ್ಕೊಬೇಕಂದ್ರೆ ನಮ್ಮ ಜೀವನದಲ್ಲಿ ಅದೇ ತರ ದುಃಖದ ಅನುಭವ ಏನ್ರಿ ಬೇಕಿತ್ತು. ನನ್ಗೆ ಹೇಳ್ರಿ 18 ವಾಕ್ಯದಲ್ಲಿ ಏನಂದ್ರೆ ದುಃಖ ಪಡೋರು ಧನ್ಯರು, ದೇವ್ರೇನ್ ಮಾಡ್ತಾರೆ ಅವ್ರಿಗೆ ದುಃಖ ಲೆಕ್ಕ ಕೊಡ್ತಾರೆ ಅಂತಲ್ಲ, ಆ ದುಃಖದ ಒಳಗಡೆ ದೇವ್ರೇನ್ ಮಾಡ್ತಾರೆ ಯಾವ್ದೋ ಒಂದು ಸಮಾಧಾನ ಏನ್ ಮಾಡ್ತಾರೆ ನಾನು ನಿಮ್ಗೆ ಸಮಾಧಾನ ಕೊಡ್ತೀನಿ, ಯಾವ್ದಾದ್ರು ಸಮಾಧಾನ ಅಲ್ಲ ಕೊಡುವಂತ ಸಮಾಧಾನ ಅಂತ. ಅದಕ್ಕೆ ದೇವರಿಂದ ಬರಂತ ಒಂದು ಸಮಾಧಾನ ದೇವ್ರ ನಮ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ ಅಂತ ಅಂದ್ರೆ ಅದನ್ನ ಕರ್ತನ ಪ್ರೀತಿ ಅಂದ್ರೆ ಈ ಒಂದು ದುಃಖದ ಒಂದು ಮನೆ ಏನಕ್ಕೆ ಒಂದು ಕೋಣೆ ನಮ್ಮ ಮನೇಲಿ ಏನಾಗಿರ್ಬೇಕು ಏನಾಗಿರ್ಬೇಕು ಇರ್ಬೇಕು. ಅಂದ್ರೆ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೇಳ್ರಿ ನಾವು ದುಃಖದಲ್ಲಿ ಏನಾಗಿರ್ಬೇಕು ಅಂದ್ರೆ ಒಂದು ಪ್ರಾರ್ಥನೆ ಮಾಡೋದು ದೇವ್ರೇ ಮತ್ತೆ ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾರೆ. ಓಕೆ, ಮೂರ್ನೇ ದಿನಪ್ಪ. ನೋಡ್ರ ಶಾಂತರು ಧನ್ಯರು ಭೂಮಿಗೆ ಏನಾಗ್ತಾರೆ ಹೆಸಡಾದ ಮೀಕ್ ದೇಶದಲ್ಲಿ ಇನ್ನೆರಿಟ್ ಹರ್ತ್ ಅಂತ ಬರ್ತಾರೆ ಅದ್ರ ಅಂದ್ರೆ ಭೂಮಿನ ಸ್ವಾಧೀನ ಮಾಡ್ಕೊಂಡು ಯಾಕಂದ್ರೆ ಭೂಮಿಯಲ್ಲಿ ವಾಸ ಮಾಡ್ಕೊಂಡು ಹೆಂಗಿರ್ಬೇಕಂತೆ ಮೀಕ್ ಅಂತ ಸ್ವಾತ್ವಿಕರು ಅಂತ ಬರ್ತಾರೆ ಹಿಂಗೆ ಬರಂತ ವಾರ್ತೆ ಇನ್ನೊಂದು ವಾರ್ತೆ ಅಲ್ಲ ನೋಡಿ.
ಸಾತ್ವಿಕನು ಅನೇನಪ್ಪ ಮೋಸಸ್ ಏನಾಗಿದ್ದಂತೆ, ಇಡೀ ಎಲ್ಲಾ ಮನುಷ್ಯಗಳೇನಾಗಿದ್ದಂತೆ ಇವರು ತುಂಬಾ ಸಾತ್ವಿಕನಂತೆ. ಏನಪ್ಪ ಸಾತ್ವಿಕನು ಅಂದ್ರೆ ಹೇಳದ್ನೇಳ್ರಿ, ಕೇಳಂತ ಒಂದು ಗುಣ. ಯೋಚನೆ ಮಾಡಿ, ಮೋಸಸ್ ಎಷ್ಟು ಜನ ನಡ್ಸ್ಕೊಂಡ್ರು ಆನಂದಿಸಿಗೆ? 6 ಲಕ್ಷ ಜನ ಏನ್ ಮಾಡೋದಲ್ಲ ನಡ್ಸ್ಕೊಂಡ್ರೆ, 6 ಲಕ್ಷ ಜನ ನಡ್ಸಬೇಕು ಅಂತಂದ್ರೆ 6 ಲಕ್ಷ ಜನ ಎಷ್ಟು ತಲೆ ತಿನ್ನಿರೋದು ಅದರ ಯೋಚನೆ ಮಾಡಿದ್ರಿ. ಪುಣ್ಯ ಆ ಕಾಲದಲ್ಲಿ ಫೋನ್ ಇಲ್ಲ, ವಾಟ್ಸಪ್ ಇಲ್ಲ, ಇಷ್ಟ ಎತ್ ಮಾಡಿರೋದು ಬುಲ್ ಫ್ರೆಂಡ್ ಮಾಡ್ತಿರೋದು ಇದು ಅದರ ಬರೀ ಕಮ್ಯುನಿಕೇಶನ್ ಇದೆ, ಮೋಸ ಚೆನ್ನಾಗಿಲ್ಲ ಸಹಿಸ್ಕೊಂಡ್ರು. ಹೆಂಗಿದ್ರು ಅಂತಂದ್ರೆ ತುಂಬಾ ಬಾರಿ ಏನ್ ಮಾಡಿದ್ರು ಕಂಟ್ರೋಲ್ ಮಾಡಿದ್ರಂತ, ಹೇಳಂತ ಕೇಳಂತ ಒಂದು ಗುಣ ಅಂದ್ರೆ ಕಲಿ ಅಂತ ಒಂದು ಗುಣ. ಇವಾಗ ನಾವು ದೇವ್ರ ಮಕ್ಕಳು ಏನ್ರಿ, ಎಲ್ ಕಲಿತೀರಿ, ಕಲಿಯಕ್ಕೆ ಎಲ್ಲಿ ಹೋಗ್ತೀರಿ? ಹಾ ಎಲ್ ಹೋಗ್ತೀರಿ ಫಸ್ಟ್? ಹುಟ್ಟಿದ ತಕ್ಷಣ ಹೋಗ್ತೀರಿ, ವಯಸ್ಸಿ ಬಂದ್ಮೇಲೆ ಎಲ್ಲಿ ಹೋಗ್ತೀರಿ ಫಸ್ಟ್ ಕಲಿಯೋದಕ್ಕೆ? ಸ್ಕೂಲ್ಗೆ ಹೋಗ್ತೀರಿ ಅಂದ್ರೆ, ಆಮೇಲೆ ಕಾಲೇಜು, ಆಮೇಲೆ ಈ ತರ ದೇವ್ರ ಮಕ್ಕಳ ನಡುವೆ ನಾವ್ ಏನ್ ಮಾಡ್ತೀವಿ, ಬಂದು ಕೊಡ್ತೀರಿ ಅಲ್ವಾ? ಅವಾಗ ಏನ್ ಮಾಡ್ತೀರಿ, ಎಷ್ಟೋ ವಾಕ್ಯಗಳನ್ನ ಕೇಳಿ ಕಲಿತೀರಿ ಅದರ ಅದಿಗೆ ಮಾಡ್ಬೇಕ್ರೆ. ಕಲಿಯೋದೇ ಎಲ್ಲಿ ಅಂತಂದ್ರೆ ದೇವರ ವಾಕ್ಯಗಳಲ್ಲಿ ಅಲ್ವಾ? ಅದಿಗೆ ಏನಂತಂದ್ರೆ ನಮ್ಮ ಸಹೋದ್ರ ಹೇಳ್ಬೇಕಂದ್ರೆ, ನೋಡಪ್ಪ ಯಾರ ಮೇಲೆ ಏನಿದೆಯೋ ಇದು ದೇವ್ರ ಮಕ್ಕಳ ಮನೆಯಲ್ಲಿ ಒಂದು ಲೈಬ್ರರಿ ಏನಾಗಿರ್ಬೇಕು ಇರಬೇಕು ಅಂತಂದ್ರೆ, ಯಾವಾಗ ಅವಾಗ ಅವಾಗ ಏನ್ ಮಾಡಕ್ ಹೋಗ್ಬಿಟ್ಟ ಲೈಬ್ರರಿಯಲ್ಲಿ ನಮ್ಮ ಮೇಲೆ ನಾಲ್ಕು ಕೂತೇ ಬಿಡ್ತೀನಿ ಅಲ್ವಾ? ಅದ್ ನೋಡ್ಬೇಕ್ರೆ ನಮ್ಮ ಮೇಲೆ ಏನಾಗಿರ್ಬೇಕು, ಯಾವಾಗ ಲೈಬ್ರರಿ ಏನ್ ಮಾಡ್ಬೇಕು, ಲೈಬ್ರರಿ ಹೋಗ್ಬಿಟ್ಟ ಸ್ಟಡಿ ಮಾಡ್ಬೇಕು ಅಲ್ವಾ? ಏನಪ್ಪ ಸ್ಟಡಿ ಮಾಡ್ಬೇಕು ಅಂದ್ರೆ, ನಾವು ಎಲ್ಲಿದ್ದೀವಿ ಅದ್ರ, ನಾವ್ ಯಾವ ಒಂದು ಸ್ಟೇಜ್ ಅಲ್ಲಿ ಇದ್ರಿ, ನಾವ್ ಎಷ್ಟು ಬೆಳಿಬೇಕು, ಇನ್ನ ಎಷ್ಟು ಬಾಕಿ ಇದೆ, ಇದನ್ನ ದಿನ ಏನ್ ಮಾಡೋದಕ್ಕ ನಾವು ಸ್ಟಡಿ ಮಾಡ್ಬೇಕು ಅಲ್ವಾ? ಲೋಕದ ಘಟನೆಗಳ ನಾವ್ ಸ್ಟಡಿ ಮಾಡ್ಬೇಕು, ನಮ್ಮಲ್ಲಿರೋ ಬಲಹೀನತೆಗಳು ನಾವೇನ್ ಮಾಡಕ್ ಫಸ್ಟ್ ಸ್ಟಡಿ ಮಾಡ್ಬೇಕಂದ್ರ, ಈ ಸ್ಟಡಿ ರೂಮ್ ವೆರಿ ವೆರಿ ಇಂಪಾರ್ಟೆಂಟ್. ಅದಿಗೆ ಹೇಳ್ತಾರಲ್ಲ ಏನು ಏನ್ರಿ ಅಯ್ಯಂತ ಅವರು ಓದಿ ಐದನೇ ವಾಕ್ಯ, ಶಾಂತರು ಧನ್ಯರು. ಭೂಮಿಗೆ ಏನಾಗ್ತದೆ ಅಲ್ವಾ? ನಾನು ಹೇಳ್ಬೇಕಂದ್ರೆ ಭೂಮಿಗೆ ಬಾಧ್ಯರಾಗ್ತದೆ, ನಾವು ದೇವ್ರಿಗೆ ನಂಬಿಕೆ ಅಷ್ಟಾಗಿದ್ರೆ ಇಡೀ ಭೂಮಂಡಲ ಅಲ್ಲ ದೇವ್ರು ಯಾರು ಕೊಡ್ತೀನಿ ಹೇಳಿದಾರೆ ಅಲ್ವಾ? ಯೇಸು ಸೇಮ್ ಪ್ರಯೋಗ ಕೊಟ್ರ, ಪರಲೋಕ ದೇವರಿರುವ ನಮ್ಮ ಅಂತೆಯೇ ನಿನ್ನ ನಾಮವು ಇಂದ ಚಿತ್ತ ನಿನ್ನ ರಾಜ್ಯವು ಚಿತ್ತವು. ಈ ರಾಜ್ಯನ ದೇವ್ರು ಯಾರು ಕೊಡ್ತೀನಿ ಹೇಳಿದಾರೆ ಯಾರಿಗೆ ಹೇಳ್ತಾರೆ? ಯೇಸು ಕ್ರಿಸ್ತು. ಎದುರ ಬೇಡ ಇದೆ ದೇವ್ರ ರಾಜ್ಯವನ್ನು ಕೊಡೋದ್ರಲ್ಲಿ ಏನಾಗಿದ್ರೆ ಈ ರಾಜ್ಯ ಪ್ರಾರ್ಥನೆ ಕೊಟ್ಟರೆ, ಈ ಭೂಲೋಕದಂತ ಸಂಪಸ್ತ ರಾಜ್ಯ ಭೂಮಂಡಲವನ್ನೇ ನಂಬಿಕಸ್ತಾಗಿದೆ ಸಭೆಗೆ ಏನ್ ಮಾಡ್ತಾರೆ ಕೊಡ್ತಾರೆ ಅಂತಂದ್ರೆ, ಆ ಭೂಮಿನ ಸ್ವಾಧೀನ ಮಾಡ್ಕೊಂಡ್ಬಿಡಿ. ಹೆಂಗಿರ್ಬೇಕಂತೆ ಸಾತ್ವಿಕರಾಗಿರ್ಬೇಕಂತೆ, ಅಂದ್ರೆ ಕೇಳೋಂತ ಒಂದು ಮನೋಭಾವ ನಮ್ಗೆ ಏನಾಗಿರ್ಬೇಕು ಇರ್ಬೇಕು. ಕೆಲ ಜನ ಏನ್ರಿ ಏನ್ ಕೇಳೋದಿಕ್ಕಿಂತ ಹೇಳದೇನ್ರಿ ತುಂಬಾ ಜಾಸ್ತಿ. ಅದಕ್ಕೆ ದೇವಸ್ಥಾನಕ್ಕೆ 2 ಕಿವಿ ಕೊಟ್ಟರೆ ಒಂದು ಬಾಯಿ ಕೊಟ್ಟಾರೆ, ಕಮ್ಮಿ ಮಾತಾಡಿ ಜಾಸ್ತಿ ಏನ್ ಮಾಡಿ ನೀವು ಯಾಕೆ ಬಂದ್ಬಿಟ್ಟು ಹೇಳ್ತಾರೆ ಕೇಳದ್ರಲ್ಲಿ ಏನಾಗಿದ್ದೀವ ತೀಕ್ಷ್ಣವಾಗಿ ಮಾತಾಡೋದ್ರಲ್ಲಿ ಏನಾಗಿದ್ದೀವ ಈ ಕಥಾನಿ ಕೇಳ್ತಾರೆ. ಈ ಒಂದು ಲೈಬ್ರರಿ ರೂಮ್ ನಮ್ಮ ಮೇಲೆ ಏನಾಗಿರ್ಬೇಕು ಇರ್ಬೇಕಪ್ಪ. ನೆಕ್ಸ್ಟ್ ನೋಡ, ನಿನ್ ಯಾವ ಕೋಣೆ ಇದೆ ಬಾಯಾರಿದವರು ಧನ್ಯರು, ನೋಡ್ರ ನೀತಿಗೆ ಹಸಿದು ಬಾಯಾರಿದ್ದವರು ಧನ್ಯರು. ಅವ್ರಿಗೆ ಅಂತ ತೃಪ್ತಿ ಆಗೋದಪ್ಪ. ಇವಾಗ ನಮ್ಗೆ ಹೊಟ್ಟೆ ಹಸಿದ್ರೆ ನಾವ್ ಹೇಳ್ತೀರಿ ಹೊಟ್ಟೆಗೆ ಸರಿ ಆಯ್ತು, ಅದ ನಮ್ಮ ಮನೆಯಲ್ಲಿ ನಾವೆಲ್ಲ ಹೇಳ್ಕೋಗೋದ ಸರಿ ಹೊಟ್ಟೆ ಬಾಯಾರಿಕೆ ಅಂದ್ರೆ ನಾವೆಲ್ಲ ಹೋಗಿ ಬರ್ತಾ ಇಲ್ಲಿ ನಮ್ಮ ಮನೆಯಲ್ಲಿ ಹೇಳ್ತಾರೆ. ಈ ಕೋಣೆ ಹೇಗಿರ್ಬೇಕು ಇರ್ಬೇಕು, ಏನಕ್ಕಾಗಿ ಬಯಕೆ ಪಡ್ಬೇಕು, ಏನಕ್ಕಾಗಿ ಅಲ್ಲಿ ತವಕ ಪಡ್ಬೇಕು, ನೀತಿಗೆ ನೀತಿಗೆ ಹಸಿದು ಬಾಯಾರಿದ್ದವ್ರು ಏನ್ರಿ ನೀತಿಗೆ ಅದಪ್ಪ. ಇವತ್ ಲೋಕ ನೀತಿ ನ್ಯಾಯ ಏನಾಯ್ತಾ ಎಲ್ ನೋಡ್ರಿ ಏನ್ರಿ ಬರೀ ಅನ್ಯಾಯ ಮೋಸ ವಂಚನೆ ಹೇಳ ಏನಿಲ್ಲ ಇಲ್ಲ ನೀತಿ ನ್ಯಾಯನೇ ಇಲ್ಲ ಅಲ್ವಾ? ಅದ್ ನೋಡ್ಬೇಕ್ರೆ ದೇವ್ರ ಮಕ್ಳು ಏನಪ್ಪ ಒಂದು ಅದಕ್ಕಾಗಿ ತವಕ ಪಡ್ಬೇಕು ಅಂತ ಹೇಳ್ತಾರೆ, ಬಾಯಾರಿಕೆ ಪಡ್ಬೇಕು ಅಂತಂದ್ರೆ ಏನ್ರಿ ನೀತಿಗಾಗಿ. ಬಾಯಾರಿಕೆ ಇದ್ರೆ ಹೆಂಗಿದ್ದಾರೆ ಯೋಚನೆ ಮಾಡ್ರಿ, ಅದರ ಬಾಯಾರಿಕೆ ಬಂದ್ಬಿಟ್ರೆ ಮನುಷ್ಯ ಅದನ್ನ ಸಹಿಸ್ಕೊಂಡ್ಕೆ ತುಂಬಾ ಕಷ್ಟ, ಚಳಿ ಸಹಿಸ್ಕೊಂತಾನೆ, ಅದ್ರ ಬಾಯಾರಿಕೆ ಸಹಿಸ್ಕೊಂಡು ಏನ್ರಿ ತುಂಬಾ ಕಷ್ಟ. ಅದರ ಬಾಯಾರಿಕೆ ಅಟ್ಲೀಸ್ಟ್ ಸ್ವಲ್ಪ ನೀರು ಸಿಕ್ಕಿದ್ರೆ ಅದೇನಾಗ್ತದೆ ತೃಪ್ತಿ ಆಗ್ತದೆ. ಯೇಸು ಕ್ರಿಸ್ತನ ಮೇಲೆ ಇರ್ಬೇಕು ಏನಂತೆ ಅವ್ರ ನಾಲ್ಗೆ ಏನೈತಂತೆ ಅದರ ಹೊಡ್ಕೊಂಡಿತ್ತು ಅಲ್ವಾ ಏನಂತೆ ಇದಕ್ಕೆ ಅಂಟ್ಕೊಂಡಿತ್ತು ಅಂತ ಬೇಗ ಓದ್ತೀರಿ ಅದರ. ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಒಂದು ಸ್ವಲ್ಪ ನೀರು ಕುಟ್ಟಿದ್ರೆ ಏನಾಗಿರ್ತದ ಒಂದು ರಿಲೀಫ್ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಹೇಳಿ ನಮ್ಗೆ ಬಾಯಾರಿಕೆ ತರ ಇರಬೇಕು, ಯಾವ್ದು ನೀತಿಗಾಗಿ ತವಕ ಪಡೋದು. ಯೇಸು ಕ್ರಿಸ್ತ ಹೇಳ್ತಾರಲ್ಲ
ನೀವು ದೇವರಾಜ್ಯಕ್ಕಾಗಿ ನೀತಿಗಾಗಿ ಏನ್ ಮಾಡಿ ನೀವು ಕಷ್ಟಪಟ್ರಿ, ಮಿಕ್ಕಿದೆಲ್ಲ ಏನಾಯ್ತ ನಿಮ್ಗೆ? ನಮ್ಗ ಫಸ್ಟ್ ಟಾರ್ಗೆಟ್ ಏನಪ್ಪಾ ಅಂದ್ರೆ ದೇವರಾಜ್ಯ ಪುನರ್ ಸ್ಥಾಪನೆ ಆಗ್ಬೇಕ್ರೆ ಏನೆಲ್ಲ ನೀತಿ ನ್ಯಾಯ ಇತ್ರ, ಇದಕ್ಕಾಗಿ ನಾವ್ ಇವಾಗ ಏನ್ ಮಾಡ್ಬೇಕು? ಟೌಕ ಪಡೋರಾಗಿರ್ಬೇಕು. ಯಾಕಂದ್ರೆ ಅದು ಟೌಕ ಪಡ್ತೆ ಅಟೋಮೆಟಿಕ್ ಆಗಿ ನಮ್ಗೆ ಏನ್ ಮಾಡ್ತಾರೆ ಎಲ್ಲ ಆಶೀರ್ವಾದ ಕೊಡ್ತಾರೆ. ಹೆಂಗ್ ಟೌಕ ಪಡ್ಬೇಕು? ಯಾವ ತರ? ಹೀಬ್ರೂಸ್ ಫಸ್ಟ್ ಚಾಪ್ಟರ್ 9 ವರ್ಸ್, ಇಬ್ರಿಯರು 1ನೇ ಅಧ್ಯಾಯ 9ನೇ ವಾಕ್ಯ. ನೀನು ಧರ್ಮವನ್ನು ಪ್ರೀತಿಸಿದೀಯಾ? ನೋಡ್ರ ಅಧರ್ಮವನ್ನು ದ್ವೇಷಿಸಿದೀಯಾ? ಆದ್ದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಮಾನದ ತೈಲದಿಂದ ಅಭಿಷೇಕಿಸಿದ್ದಾನೆ. ಅದನ್ನ ದೇವ್ರ ಏನ್ ಮಾಡ್ರ ಉನ್ನತ ಒಂದು ಸ್ಥಾನಕ್ಕೆ ಇರಿಸಿ ಪರಮಾನಂದ ತೆಲ ಅಭಿಷೇಕಿಸಿದಂತೆ. ಏನಪ್ಪಾ ಮಾಡಿದ್ರಿ ನೀವು ಅಂತಂದ್ರೆ, ನೀತಿ ಏನ್ ಮಾಡಿದ್ರಿ ನೀವು? ಪ್ರೀತಿಸಿ ಹೇಳಿದ್ರಿ, ಅನ್ಯಾಯವನ್ನು ಏನ್ ಮಾಡಿದ್ರಂತೆ ಅಂದ್ರ ದ್ವೇಷಿಸಿದ್ಯ ಅಂತ. ಅಂದ್ರ ನಾವ್ ಈಗ ಕೆಲಸನ ಮಾಡ್ತೀವಿ, ಬರೀ ನೀತಿನ ಪ್ರೀತಿ ಮಾಡ್ದಾಗಲ್ಲ, ಅಥವಾ ಅನ್ಯಾಯ ಕೂಡ ಏನ್ ಮಾಡುದು ನಾವು ದ್ವೇಷ ಮಾಡಬೇಕು. ಅಂದ್ರ ಯೋಚನೆ ಮಾಡ್ರಿ, ಕೆಲವೊಂದ್ಸತಿ ಏನ್ ಮಾಡ್ತೀರಿ, ನಮಗೆ ಬೆನಿಫಿಟ್ ಇತ್ತು ಅಂದ್ರೆ ಬೇರೆಯೊಬ್ರಿಗೆ ಅನ್ಯಾಯ ಆಗ್ತದೆ, ನಾವ್ ಏನ್ ಮಾಡ್ತೀವಿ ಸುಮ್ನೆ ಎಲ್ಲಿಂದ ಕೂತ್ಕೊಂಡ್ರಿ? ಯಾಕೆ ಅಂದ್ರೆ ನಮ್ಗೆ ನಮ್ಗೇನಾಗ್ತದಲ್ಪ, ನಮ್ಗೆ ಅವ್ರ ತೊಂದರೆ ಕೊಡ ನಮ್ಗೇನಾಗ್ತದ. ಅಂದ್ರ ಮಕ್ಕಳಾಗಿ ಇರ್ಬಾರ್ದಂತೆ. ಹೆಂಗಿರ್ಬೇಕಂದ್ರೆ ನೀತಿನ ಪ್ರೀತಿ ಮಾಡೋದ್ ಮಾತ್ರ ಅಲ್ಲ, ಏನ್ರಿ ಅನ್ಯಾಯವನ್ನು ಏನ್ ಮಾಡ್ಬೇಕು? ನೋಡಿ ಯೇಸು ಕ್ರಿಸ್ತ ಹೆಂಗಿದ್ರಪ್ಪ ಅಂದ್ರೆ, ನೀತಿನ ಪ್ರೀತಿ ಮಾಡೋ ಅನ್ಯಾಯ ಏನ್ ಮಾಡಿದ್ರು ದ್ವೇಷಿಸ್ರು. ಇದರಿಂದ ದೇವ್ರು ತುಂಬಾ ಇಷ್ಟ ಪಟ್ಬಿಟ್ರಂತೆ. ಅಂದ್ರ ನಾವೇನ್ ಮಾಡ್ರಿ ಅಂದ್ರೆ, ಏನ್ರಿ ಇದು ಆಪೋಸಿಟ್ ಆಗಿ ನಡ್ಕಂತ್ರಿ. ಬೆನಿಫಿಟ್ ಇದ್ರೆ ಮಾತ್ರ ಏನ್ ಮಾಡೋದು ಮಾಡೋದು. ಬರ ಇವಾಗ ಏನ್ರಿ ಯಾರ್ಗಾರ ಇರೋದ ಅನ್ಯಾಯ ಆಗ್ತಾ ಇದ್ರೆ ನಮಗ್ ಬೆನಿಫಿಟ್ ಆದ್ರೆ ಏನ್ ಮಾಡ್ತೀವಿ, ಅದ್ಗೆ ಸೈಲೆಂಟ್ ಆಗಿ ಬಿಡ್ತೀವಿ. ಇದು ಆಪೋಸಿಟ್ ಅಲ್ವರ ಇರ್ತೀರಾ? ಏನ್ರಿ ನಮಗೆ ಏನ್ರಿ ತೊಂದರೆ ಆದ್ರೂ ಸರಿ ನೀತಿನೇ ಮಾಡ್ಬೇಕು. ಇದ್ರಿಂದಾನೇ ಏನ್ರಿ ಕ್ರೈಸ್ತನ ದೇವ್ರು ತುಂಬಾ ಪ್ರೀತಿ ಮಾಡಿದ್ರೆ ದೇವ್ರ ಪ್ರೀತಿ ಮಾಡಿ ಹೇಳ್ಬೇಕ್ರೆ ಏನ್ರಿ ಏನ್ ಹೇಳ್ತಾರಲ್ಲಿ ಕೀರ್ತನೆ ಮತದಲ್ಲಿ ಏನ್ ಹೇಳ್ತಾ ಓದಿದ್ ನಾವು, ನೀತಿಗಾಗಿ ಹಸಿದು ಬಾಯಿದ್ದವರು ಧನ್ಯರು. ನೋಡ್ರಾ ಈ ಒಂದು ಅಡಿಗೆ ಮನೆ ಏನಾಗಿತ್ತು ನಮ್ಮಲ್ಲಿ, ಅದೇ ಚೆನ್ನಾಗಿ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು ಅಲ್ವರ ಡೈನಿಂಗ್ ಹಾಲ್ ಅಂದ್ರ ಅವಾಗ ಹೋಗಿ ಏನ್ ಮಾಡ್ತೀವಿ ಊಟ ಮಾಡ್ತಾ ಇರ್ಬೇಕು ಅಲ್ವರ. ಇದು ನಮ್ಮಲ್ಲಿ ಏನಾಗಿರ್ಬೇಕು ಚೆನ್ನಾಗಿರ್ಬೇಕು. ಓಕೆ ನೆಕ್ಸ್ಟ್ ಇನ್ನೊಂದೇನಪ್ಪಾ? ಏನ್ರಿ ಕರುಣೆ ಉಳ್ಳವ್ರು ಏನ್ರಿ ಧನ್ಯರು ಅಂದ್ರ ಕರುಣೆ ಹೊಂದುವರು ಅಲ್ವರ. ನಮ್ಮ ಮನೆಗೆ ದೊಡ್ಡ ಬಾಗಿಲು ಇರ್ಬೇಕು, ಅದರ ಬಾಗಿಲು ಇದೆ ಬೀರು ತರ್ಬೋದು, ಏನ್ರಿ ಒಂದು ದಿವಾನ ಕೂಡ ಮಾಡ್ಬೋದು ತರ್ಬೋದು. ಈ ಒಂದು ಬಾಗಿಲು ಮನೆಗೆ ಹೆಂಗಿರ್ಬೇಕು ವಿಶಾಲವಾಗಿ ಹೆಂಗಿರ್ಬೇಕು? ಕೆಲವು ಜನ ಮನೆ ಕಟ್ಕೊಂಡು ಬಾಗಿಲು ಏನೋ ತರಕಾಗಲ್ಲ, ಏನ್ ಮಾಡ್ಬೇಕು ಬಾಗಿಲು ಹೆಂಗ ಹೊಡಿಬೇಕು. ನಮ್ಮ ಮನೆ ಏನಪ್ಪ ದೊಡ್ಡ ಬಾಗಿಲು ಇರ್ಬೇಕು ಅಂದ್ರೆ ಏನ್ ಬಾಗಿಲು ಅಂತ ಕರುಣೆ ಅಲ್ಲ, ಕರುಣೆ ನೋಡ್ಸಂತ ಒಂದು ದೊಡ್ಡ ಬಾಗಿಲು ಏನಾಗಿರ್ಬೇಕು ನಮ್ಗೆ ನಮಗೆ ಇರ್ಬೇಕು ಅಲ್ವರ. ನಾವೆಲ್ಲ ಕರುಣೆ ನೋಡ್ತೀರಾ? ಕರುಣೆ ಯಾರಿಗೆ ನೋಡಿಸ್ತೀರಿ ಅಲ್ವರ? ನೋಡ್ತಿರೋರ್ಗೆ ಕರುಣೆ ಏನ್ ಮಾಡಲ್ಲ, ಕರುಣೆ ನೋಡಿಸಿರೋರ್ಗು ಕೂಡ ನಾವೇನ್ ಮಾಡ್ಬೇಕು ಕರುಣೆನ ನೋಡ್ಸೋದಾಗಿರ್ಬೇಕು. ಹೇಳ್ಬೇಕ್ರೆ ನಮ್ಮ ಮನೆಗೆ ಈ ಒಂದು ಬಾಗಿಲು ಏನಾಗಿರ್ಬೇಕು ದೊಡ್ಡದಾಗಿ ಎಷ್ಟು ಸಂಗಿದ್ರು ಕರುಣೆ ಯಾರಕಪ್ಪ ನೋಡ್ಸೋರು ಎಲ್ಲಾರ್ಗು ಎಲ್ಲರೂ ನೋಡ್ಸೋದು ಅದರ ಅವ್ರ ನಮ್ದೊಂದು ನೋಡ್ಸೋರು ಆ ರೀತಿ ಒಂದು ಏನಾಗಿರ್ಬೇಕು ನಮ್ಮ ಮನೆಗೆ ದೊಡ್ಡ ಡೋರ್ ಇರ್ಬೇಕು. ಸರಿ ನಿಮ್ ಮನೆ ಕಿಟಕಿ ಇರ್ಬೇಕಾ? ಡೋರ್ ಲಕ್ಷ್ಮಿ ಕಿಟಕಿ ಇದ್ರೆ ಒಳ್ಳೆ ಚೆನ್ನಾಗಿರ್ತದ. ಹೆಂಗಿದೆ ಕಿಟಕಿ ಒಂದು ಮುಂದಿನ ವಾಕ್ಯ ನಿರ್ಮಲ ಚಿತ್ತರು ಧನ್ಯರು. ಅವ್ರೇನತ್ತೆ ದೇವ್ರನ್ನ ನಮ್ಮ ಮನೆಗೆ ಈ ಕಿಟಕಿ ಏನಾಗಿರ್ಬೇಕು ಇರ್ಬೇಕು ಅಲ್ವರ. ನಮ್ಮ ಮನೆ ಕಿಟಕಿ ಹೆಂಗಿರ್ಬೇಕು? ನಿರ್ಮಲವಾಗಿದೆ, ಚಿಕ್ಕದಾಗಿರ್ಬೇಕು ದೊಡ್ಡದಾಗಿರ್ಬೇಕು ದೊಡ್ಡದಾಗಿ ಅದರ ಹಾಲ್ ದೊಡ್ಡದಾಗಿ ಇಟ್ಬಿಟ್ಟಿ ಹೆಂಗಿರ್ತಾರೆ ಬೆಳಕು ಸರಿಯಾಗಿ ಬರಲ್ಲ. ಬೆಳಕು ಬರಲ್ಲ, ಫುಲ್ ಸೆಕೆ ಆಗ್ಬಿಡ್ತದೆ ಅಂದ್ರ. ಸೊ ನಮಗೆ ಈ ಕಿಟಕಿನಾಗಿರ್ಬೇಕು. ಏ ಕಿಟಕಿ ಕಿಟಕಿನ ಯಾವ ಯಾರು ನೋಡ್ಬೇಕು? ದೇವ್ರ ನೋಡ್ಬೇಕು. ಇದ್ರ ಕಿಟಕಿನ ಯಾರು ನೋಡಿದಾರೆ ದೇವ್ರನ್ನ? ಯಾರು? ದಾನಿಯಲ್ ವೆರಿ ಗುಡ್. ದಾನಿಯಲ್ ಅವಾಗ ಕಿಟಕಿ ತೆಗ್ಬಿಟ್ಟು ಮಾಡುದು ಪ್ರಾರ್ಥನೆ. ಅಂದ್ರೆ ನಮ್ಮನೆಗೆ ಈ ಒಂದು ಪ್ರಾರ್ಥನೆ ಎಂಬಂತ ಕಿಟಕಿ ಏನಾಗಿರ್ಬೇಕು ಇರ್ಬೇಕು. ಇದನ್ನ ಅವಾಗ ತೆಗೆದೇ ಮಾಡ್ತಾರೆ. ಇದನ್ನ ಯಾರು ನೋಡ್ಬೇಕು? ಹೇಳ್ತಾರೆ ಕಿಟಕಿ ಪರ್ಮನೆಂಟ್ ಮುಚ್ಚಿಬಿಡ್ತಾರೆ, ವರ್ಷಕ್ಕೆ ಒಂದ್ಸರಿ ತೆಗೆದ್ರು ಅಲ್ವರ. ಲಾಸ್ಟ್ ಸಫರ್ ಎಲ್ಲ ಅವಾಗ ಏನ್ ಮಾಡ್ತಾರೆ ಕಿಟಕಿ ದೊಡ್ಡದಾಗಿ ತೆಗ್ಬಿಟ್ಟು ಕ್ಲೀನ್ ಆಗಿ ವೈಟ್ ವಾಶ್ ಮಾಡಿ ತಿರ್ಗಲ್ ಹಾಕೊಂಡು ಅಲ್ವರ. ಇಲ್ಲಾಂದ್ರೆ ನ್ಯೂ ಇಯರ್ಗೆ ಅಲ್ವರ ಇಷ್ಟೇ ಆಗ್ಬಿಟ್ರೆ ಇನ್ನು ಕಿಟಕಿನ ಯಾವತ್ತು ಏನ್ ಮಾಡಕ್ ಹೋಗಲ್ಲ. ದಾನಿಯಲ್ಲ ದಿನಕ್ಕೆ ಎಷ್ಟು ತೆಗೆದಿರುತ್ತೆ ಕಿಟಕಿನ ಅಲ್ವರ? ಕರ್ಫ್ಯೂ ಹಾಕಿದ್ರೆ ಸರಿ ಪರವಾಗಿಲ್ಲ, ನೀವೇನ ಮಾಡ್ತೀರಿ ವಿಶಾಲ ತೆಗೆದೇ ದೇವತಾ ಪ್ರಾರ್ಥನೆ ಮಾಡಿದ್ರು ಹೌದಲ್ಲ. ಎರಡು ಸಲ ಕಡೆ ತಿರುಗಿ ಅಲ್ವರ ನಾವು ದಾವಿ ಜಷ್ಟಿ ಪ್ರಾರ್ಥನೆ ಮಾಡಿದ್ರು ಎರಡು ಸತಿ ಪ್ರಾರ್ಥನೆ ಮಾಡಿ. ದಾನಿಯಲ್ಲೂ 3 ಸತಿ, ದಾವಿದು ಯೇಸು ಕ್ರಿಸ್ತನು ಇಡೀ ರಾತ್ರಿ ಏನ್ ಮಾಡಿದ್ರು ಕಿಟಕಿನ ತೆಗ್ದಿ
ಅವರ ಪ್ರಾರ್ಥನೆ ಮಾಡಿದ್ರು. ನನಗೆ ನಾವು ಅವಾಗ ಅವಾಗ ಕಿತ್ತಿನ ಏನ್ ಮಾಡ್ತಾ ಇರ್ಬೇಕು, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳೆಲ್ಲ ಯಾರಿಗೆ ಹೇಳ್ಬೇಕು, ದೇವ್ರಿಗೆ ಮಾಡ್ಬೇಕು, ಹೇಳೋರಾಗಿರ್ಬೇಕು. ಅಂದ್ರೆ ಅದಕ್ಕೆ ಈ ತರ ಕಿಟಕಿನ ತೆರೆದವರು ಎಂದ್ರೆ ಹೃದಯದಲ್ಲಿ ಏನಾಗಿರ್ಬೇಕಂದವರು ನಿರ್ಮಲ ಹೃದಯದಲ್ಲಿ ಎಂದ್ರೆ ನಮ್ಗೆ ಶುದ್ಧವಾಗಿಲ್ಲ ಮನಸ್ಸಲ್ಲಿ, ಅದರ ಕಂಪ್ಲೀಟ್ ಆಗಿ ಹೃದಯ ತೆರೆದಿ ನಾವು ದೇವ್ರ ಮಾತಾಡ್ದೆ, ನಾವು ಖಂಡಿತ ಒಂದು ದೇವ್ರ ಬಗ್ಗೆ ಅಲ್ಲಿಗೆ ಹೋಗಿ ನಾವ್ ಏನ್ ಮಾಡ್ಬೋದು ತಿಳ್ಕೊಬೋದು. ದೇವ್ರ ಬಗ್ಗೆ ಅಷ್ಟ ತಿಳ್ಕೊಬೇಕಂದ್ರೆ ನಮ್ಮ ಪ್ರೇಯರ್ ಲೈಫ್ ಏನಾಗಿರ್ಬೇಕು, ಪ್ರೇಯರ್ ಲೈಫ್ ಇಲ್ಲ ಅಂತಂದ್ರೆ ದೇವ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಖಂಡಿತವಾಗೇ ಇಲ್ಲ, ಸಾಧ್ಯವೇ ಇಲ್ಲ. ಅದರ ನೆಕ್ಸ್ಟ್ ಇನ್ನೇನಪ್ಪ, ನೆಕ್ಸ್ಟ್ ಮುಂದಕ್ಕೆ ಸಮಾಧಾನ ಪಡಿಸೋದು ಏನ್ರಿ ಧನ್ಯರು ದೇವರ ಅವ್ರೇನ್ರಿ ದೇವ್ರ ಮಕ್ಳು ಅಂತ ಮಾಡ್ತಾರೆ, ಸಮಾಧಾನ ಪಡಿಸೋದು ಯೋಚನೆ ಮಾಡಿರ್ತೀನಿ ಸಮಾಧಾನ ಪಡಿಸೋದು ಅದರ ಎಷ್ಟು ದೊಡ್ಡ ವಿಚಾರನ ಚಿಕ್ಕ ವಿಚಾರ, ಓ ಭಾರಿ ಟಫ್ ಜಾಬ್. ಯಾಕ ಸಮಾಧಾನ ಪಡಿಸಿದ್ರು ನೀವು ಯಾರು ಜಗಳ ಆಡ್ತಿದ್ರೆ ಅವರು ಸಮಾಧಾನ ಕೊಡ್ತಿದ್ದಾರೆ. ಪಡಿಸ್ತೀರಾ ಪಡಿಸಿದೀರಾ ಜಗಳ ಆಡ್ತದ ನಾನು ವೆರಿ ಗುಡ್. ಹೌದಾ, ಸಮಾಧಾನ ಪಡಿಸೋದು ಏನ್ರಿ ಭಾರಿ ಟಫ್ ಜಾಬ್ ಜಾಬ್. ಇಬ್ರು ಕುಂದ್ಕೊಂಡ್ರೆ ಮಾತಾಡಕ್ಕೆ ಮುರೋಯ್ತು, ಮೂರಿಯವರು ಫುಲ್ ಟೆನ್ಷನ್ ಬಿಪಿ ಏನ ಬಿಡ್ತದೆ, ಇಬ್ರು ರೈಸ್ ಆಗ್ಬಿಡ್ತಾರೆ ಅದರ ಇವ್ರಿಬ್ರು ಸರ್ವ್ ಬಿಡ್ತಾರೆ ಆಗ್ಬಿಡ್ತಾರೆ ಆಗ್ಬಿಡ್ತಾರೆ ಆ ಥರ ಆಗ್ಬಿಡ್ತಾರೆ. ಕರೆಕ್ಟ್ ಯೋಚನೆ ಮಾಡಿ ಹಿಂದೆ ಇಂಡಿಯಾ ಪಾಕಿಸ್ತಾನ್ಗೆ ಸಮಾಧಾನ ಮಾಡೋಕ್ಕಾಗಿಲ್ಲ 40 ವರ್ಷದಿಂದ ಸರಕೆ ಆಗಿಲ್ಲ. ಯಾವ ರಾಜ್ಯಕ್ಕೆ ಯೋಚನೆ ಮಾಡಿ ಯುಕ್ರೇನ್ ರಷ್ಯಾ ಏನ್ರಿ ಯುದ್ಧ ಆಡ್ತಾನೆ ಅವ್ರೆ ಏನ್ರಿ ವರ್ಷಾನ್ಗಟ್ಲೆ ಆಗೋಯ್ತದ, 1 ವರ್ಷದ ಮೇಲೆ ಆಗೋಯ್ತದ. ಯೋಚನೆ ಮಾಡಿರ್ತೀನಿ 1 ವರ್ಷ ಒಂದು ರಾಜ್ಯ ಮೇಲೆ ಯುದ್ಧ ಆದ್ರೆ ಏನ್ರಿ ಸಮಾಧಾನ, ಸಮಾಧಾನನೇ ಇಲ್ಲ ಅದು ಹೋಗ್ತಿಲ್ಲ ಇವತ್ತೆಲ್ಲ ಕಡೆ ಎಲ್ಲರೂ ಇದ್ದಾರೆ. ಸಮಾಧಾನ ಯೇಸು ಕ್ರಿಸ್ತನಿಗೆ ಏನ್ ಹೆಸರು ಸಮಾಧಾನ, ಸಮಾಧಾನ ಕರ್ತನು ಮೊದಲನೇ ಬರ್ಬೇಕೇಳಿ ಸಮಾಧಾನ ಏನ್ ಮಾಡಕ್ಕಾಗಿಲ್ಲ ಸ್ಥಾಪನೆ ಮಾಡಕ್ಕಲ್ಲ. ಆದ್ರೆ ಯೇಸು ಕ್ರಿಸ್ತು ದೇವ್ರಿಗೂ ಮನುಷ್ಯರಿಗಿರೋಂತ ಅಸಮಾಧಾನ ಹೋಗಲಾಡಿಸಿ ತನ್ನ ರಕ್ತನ ಏನ್ ಮಾಡ್ತಾರೆ ದೇವ್ರಿಂದ ದೇವ್ರಿಗೂ ಮನುಷ್ಯ ಏನ್ ಮಾಡ್ತಾರೆ ಸಮಾಧಾನ ತರ್ತಾ ಇದಾರೆ. ಈ ಸಮಾಧಾನ ಪಡಿಸೋರು ಏನ್ರಿ ಧನ್ಯರು. ದೇವ್ರ ಮಕ್ಕಳು ಏನ್ ಮಾಡ್ಬೇಕು ಅಂತಂದ್ರೆ ಏನ್ರಿ ಅವರು ಸಮಾಧಾನ ಪಡಿಸಿದ್ರು ಪರವಾಗಿಲ್ಲ, ಆದ್ರೆ ಅಸಮಾಧಾನ ಮಾತ್ರ ಉಪ್ಸ ಅಂತ ಕೆಲಸ ಮಾಡ್ಕೋಬಿಡ್ದು ಅದಕ್ಕೆ ಹೋಗ್ಬಿಡ್ತು. ಅವ್ರ ಯೇಸುಕ್ರಿಸ್ತ ಸಿಂಗಪ್ಪ ಆಯ್ತು ಅಂತಂದ್ರೆ ನೋಡಿ ನಾವು ಎಷ್ಟೊಂದು ಸತಿ ಹೇಳಿದೀವಿ ನಿಮ್ಗೆ. ಅವರ ಯೇಸುಕ್ರಿಸ್ತ ಸಾಯಂತ ಸಂದರ್ಭದಲ್ಲಿ ಹೆರಾಡ್ ಮನೆಗೆ ಹೋಗ್ತಾರೆ, ಅಲ್ಲ ಇದಂತರ ಅವನ ಸೀದಾ ಅರೆಸ್ಟ್ ಮಾಡ್ಕೊಂಡು ಪಿಲಾತ್ ಮನೆಗೆ ಏನ್ ಮಾಡ್ತಾರೆ ಫಸ್ಟ್ ಪಿಲಾತ್ ಮನೆಗೆ ಹೋಗ್ತಾರೆ, ಆಮೇಲೆ ಹೆರಾಡ್ ಮನೆಗೆ ಹೋಗ್ತಾರೆ. ತಿರ್ಗಾ ಹೆರಾಡ್ ನನಗೂ ಸಂಬಂಧ ಇಲ್ಲ ಅಂದ ತಕ್ಷಣ ವಾಪಸ್ ಪಿಲಾತ್ ಮನೆಗೆ ಏನ್ ಮಾಡ್ತಾರೆ ಕರ್ಕೊಂಬರ್ತಾರೆ. ಕರ್ಕೊಂಬಂದಿದ ತಕ್ಷಣ ನಾವು ಸತ್ಯವೇದ ಏನಪ್ಪಾ ನೋಡ್ತಿದ್ರೆ ಹೆರಾಡ್ ಮತ್ತೆ ಪಿಲಾತ್ ಇಬ್ರು ಏನಾದ್ರಂತೆ ಒಂದಾದ್ರು ಫ್ರೆಂಡ್ಸ್ ಆದ್ರು ಅದುವರೆಗೂ ದುಷ್ಮನ್ಗಳಾಗಿದ್ರು ಅಂತ ಬೈಬಲ್ ಹೋಗ್ತದೆ. ಯೋಚನೆ ಮಾಡಿ ಯೇಸು ಕ್ರಿಸ್ತ ಅದೋಗ್ಬಿಟ್ಟು ಏನಂದ್ರ ಏನು ಮಾತಾಡಿ ಏನು ಮಾತಾಡ ಪಿಲಾತ್ ಹತ್ರ ಇನ್ಫಾರ್ಮೇಶನ್ ಇಸ್ಕೊಂಡು ಎರಡ್ ಮನೆಗೆ ಹೋಗ್ಬಿಟ್ಟು ನೋಡಿದ್ರು ಪಿಲಾತ್ ಬಗ್ಗೆ ಹೇಳ್ತಾ ಅಂತ ನಿಮ್ಗೆ ಗೊತ್ತಾ ಪಿಲಾತ್ ಹಿಂಗ ಅನ್ಬಿಟ್ಟ ಅಂತ ಹೇಳ್ಕೊಂಡ್ಬಂದ್ರ ಇಲ್ಲಿ ಎರಡಿನ ಮನೆಗೆ ಬಂದ್ಬಿಟ್ಟು ಪಿಲಾತ್ ಅಂದ್ಬಿಟ್ಟು ಪಿಲಾತ್ ಹಿಂಗ್ ಗೊತ್ತಾ ಎರಡಿನ ಎಲ್ಲ ನಿಮ್ ಬಗ್ಗೆ ಅಂತ ಹೇಳಿದ್ರ ಏನ್ ಹೇಳಿಲ್ಲ ಅವ್ರ ಕಾಲ್ ನೋಡಿ ಇತ್ತಂತೆ. ಆ ಕಾಲ ಮನೇಲಿ ಇಟ್ಟಿದ ತಕ್ಷಣ ಮನೆಗೆ ಏನ್ ಬಂತು ಸಮಾಧಾನ. ನಮ್ಮ ಒಂದು ಪಾದ ಹೆಂಗಿರ್ಬೇಕಂತೆ ಮನೆಗೆ ಏನ್ ತರಂಗಿರ್ಬೇಕು ಸಮಾಧಾನ ತರಂಗಿರ್ಬೇಕು ಹೊತ್ತು ಏನೇ ಸಮಾಧಾನ ಕೆಡ್ಸಂಗಿದೆ ಇವ್ರ ಮಕ್ಕಳು ಇರ್ಬೇಕು. ಕ್ರಿಸ್ತನ ರಾಜ್ಯದಲ್ಲಿ ಯಾರಿಗಪ್ಪ ಸಮಾಧಾನ ಇರ್ತೀವಿ ನಾವು, ಯಾರಿಗೆ ಸತ್ತೇವೆ ಸಮಾಧಾನ ಪುನೋತ್ತನ ಬರುವಂತ ಪ್ರತಿ ಮನುಷ್ಯರು ಕರೆಕ್ಟಾ. ಕ್ರಿಸ್ತನ್ ರಾಜ್ಯದಲ್ಲಿ ಸತ್ತೋಗಿರೋರು ಎಲ್ಲರೂ ಇದೇ ಭೂಮಿಗೆ ಏನ್ ಮಾಡ್ತಾರೆ ವಾಪಸ್ ಬರ್ತಾರೆ. ಅವ್ರಿಗೆ ಸಮಾಧಾನ ತರ್ತೀರ ಇದು ಅಲ್ವಾ, ಹಂಗಾಗಿ ತರ್ತೀರಿ ಅಂತಂದ್ರೆ ಇವಾಗ ದೇವ್ರ ಮಕ್ಳು ಏನಾಗಿರ್ಬೇಕು ಸಮಾಧಾನ ತರೋರು ಏನಾಗಿರ್ಬೇಕು ಇರ್ಬೇಕು. ಅದರ ರಿಕನ್ಸೈಲ್ ಮಾಡೋದು ಒಂದು ಸಮಾಧಾನ ತರೋದು ತುಂಬಾ ಕಷ್ಟ ರೀ ಏನ್ರಿ. ಇಬ್ರ ನಡುವೆ ಏನ್ರಿ ಒಂದು ಕಹಿ ಆದಂತ ಇದನ್ನ ಬಿತ್ತನೆ ಮಾಡಿ ಇಬ್ರುದು ಬೇಗ ಮಾಡೋದು ತುಂಬಾ ಈಸಿ ಆಗಿರೋ ಕೆಲಸ, ಫಾಸ್ಟ್ ಅಂದ್ರೆ 5 ನಿಮಿಷಕ್ಕೆ ಏನಾಗುತ್ತೆ. ಆದ್ರೆ ಇಬ್ರುದು ಸಮಾಧಾನ ಮಾಡಿ ಒಟ್ಟು ಗೂಡ್ಸಂತ ಕೆಲಸ ಏನ್ರಿ ತುಂಬಾ ಮಾಡೋದು. ಇದನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು ಮಾಡ್ಬೇಕು. ಅದಕ್ಕೆ ಇದು ಸಾಮಾನ್ಯವಾಗಿ ಎಲ್ಲ ಆಗ್ತಾರೆ ಅಂದ್ರೆ ಮದ್ವೆಗಳಲ್ಲಿ ಇವರ ಇವತ್ತು ಮದುವೆ ಮಾಡ್ಕೊಂಡು ಹೊರಟೋಗ್ತಾರೆ ನೀನ್ ಸ್ವಲ್ಪ ದಿನ ಕೇಳಿದ್ರೆ ಹೇಳಿದ್ರೆ ಜಗಳ ಆಗ್ಬಿಟ್ಟ ಅಲ್ವರ ಅಂದ್ರೆ ಎಲ್ಲ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ನಲ್ಲಿ ಮಾತ್ರ ಲೈಕ್ ಫಾಲೋ ಅಷ್ಟೇ. ಅದೇ ಆಕ್ಚುಲಿ ಮದುವೆ ಮಾಡ್ಕೊಂಡ್ರೆ ಲೈಕ್ ಇಲ್ಲ ಫಾಲೋ ಇಲ್ಲ ಅದರ ನೀನ್ ಲೆಫ್ಟ್ ಬಂದ್ರೆ ಲೈಕ್ ಏನ್ ಮಾಡ್ತೀನಿ ಹೋಯ್ತೀನಿ ಅಂದ್ಬಿಟ್ಟು ಎಲ್ಲ ಬರೀ ಡಿಸ್ಲೈಕ್. ಅದೇ ಇವತ್ತು ಏನಾಗಿದೆ ಅಂದ್ರೆ ಜನರೇಷನ್ ಆಗಿದೆ. ಆದ್ರೆ ಇದ್ರಲ್ಲಿ ಬೇರೆ ಮಕ್ಕಳು ಸಮಾಧಾನ ಇದ್ರದೇನ್ರಿ ತುಂಬಾ ಕಷ್ಟ. ಅದಕ್ಕೆ ಅಂತ ಲೇಸ್ ಬಿಡ್ತು ಯಾರು ಹಿಂದೆ ಬರೋಕೆ ಮನ್ಸ್ ಮಾಡಿದ್ರೆ ಫಸ್ಟ್ ತನ್ನ ತಾನೇ ಮಾಡ್ಬೇಕು ಫಸ್ಟ್ ಕೆಲಸ ಮಾಡ್ಬೇಕು. ನಾವು ನಮ್ಮಲ್ಲಿ ಸ್ವಾತಂತ್ರ ನಿರಾಕರಿಸ್ಬಿಟ್ರೆ ಎಲ್ಲಾ ತರ ಸಮಾಧಾನಗಳು ವಾಪಸ್ ಏನಾಗ್ಬಿಡ್ತಾರೆ ಬಂದ್ಬಿಡ್ತಾರೆ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂದ ಸರ್ವಗಳೇ ನಮ್ಮನೇಲಿ ಏನಾಗಿರ್ಬೇಕು ಅಂದ್ರೆ ಈ ಒಂದು ಬ್ಯೂಟಿ ಪಾರ್ಲರ್ ಏನಾಗಿರ್ಬೇಕು ಇರ್ಬೇಕು. ಸಮಾಧಾನದಿಂದ ಮೇಕಪ್ ಪಾರ್ಲರ್ ಏನಾಗಿರ್ಬೇಕು. ಇವಾಗ ಎಲ್ಲ ಮೇಕಪ್ ಪಾರ್ಲರ್ ಚೆನ್ನಾಗಿರ್ತಾರೆ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ತಾರ ಇಲ್ವಾ ಮಗನ್ ಅದರ
ಯಾರು ನೆತ್ತಿ ನೋಡಕ್ಕೆ ಇರ್ತಾರೆ ಅಗದೇ ಇಲ್ಲ ಅಲ್ವಾ. ಅದೇ ನೋಡ್ಬೇಕಾದ್ರೆ ಈ ಮೇಕಪ್ ಏನಾಯ್ತು ಬರ್ತ ಇರ್ಬೇಕು ಹೌದಲ್ವಾ. ನೋಡಿ ನಾ ಬರೋದು ಲೇಟ್ ಆಗಿರ್ಬೇಕಲ್ಲ ಅಧಿಕಾರ ಸರ್. ಎಲ್ಲರಿಗೆ ಏನ್ ಬೇಕು ಮೇಕಪ್ ಅದರ ಕತ್ತಿ ಬಿಡೋದು ಇರ್ಲಿ. ಅದೇ ನೋಡ್ಬೇಕ್ರೆ ಏನ್ರಿ ಇದೆ ಸಮಾಧಾನ ಅದರ ಏನ್ರಿ ಈ ಒಂದು ಪ್ಯಾಚಪ್ ಮಾಡಂತ ಕೆಲಸ ಯಾರಲ್ಲಿ ಇರ್ಬೇಕಾ ಹೇಳ್ಬಿಟ್ಟು. ಓಕೆ ಗುಡ್, ನೆಕ್ಸ್ಟ್ ಏನಂತ ಬರ. ಮುಖ್ಯವಾಗಿ ಹಸುವಿನ ಸಾಲು ಕೊಡುವುದು ತನ್ನದು ತಾಳಿ ಅಷ್ಟೊಂದು ಕಾಕೊಂಡು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ತನ್ನ ನೋಡ್ರ ನೀತಿಯ ನಿಮಿತ್ತವಾಗಿ ಹಿಂಸೆ ಅಂತ ಆಡ್ಕೊಂಡವ್ರ ಏನ್ರಿ ಹಿಂಸೆನ ಎಷ್ಟು ಸಹಿಸ್ಕೊಂತೀರೋ ಪರ್ಲೋಕ ರಾಜ್ಯ ಏನಾಗ್ತಾರೆ ಅಷ್ಟೇ ನಮ್ಗೆ ಆಗ್ತಾರೆ. ಸರಿ, ಇವಾಗ ಮನೆಯಲ್ಲಿ ಎಲ್ಲಿ ತುಂಬಾ ಹಿಂಸೆ ಗಂಡ ಬಿಡಿ ಆ ಕೊಳೆಯಲ್ಲಿ ಹಿಂಸೆ ಅಲ್ಲ ಮನೇಲಿ ಜಾಸ್ತಿ ತಿನ್ನೋದು ಮತ್ತೆ ಜಗಳ ಆಗ್ತಿರ್ತಾ ಅದು ಎಲ್ಲಿ ಮಾಡ್ತದೆ ಕೇಳಿ ಎಲ್ಲಿ ಹಿಂಸೆ. ಇವಾಗ ಅಲ್ಲಿ ಇವ್ರು ಅಡ್ಗೆ ಒಬ್ಬರೇ ಕೆಲಸ ಮಾಡ್ತಾರೆ ಗಂಡ ಅಲ್ಲಿ ಕೂತಿದ್ರೆ ಏನಾಗ್ತದೆ ಹಿಂಸೆ ಒಬ್ಬದೇ ಕೂತಾರ ಬಾಬಾಜಿ. ಇವಳಿಗೆ ಕುಯ್ಕೊಡು ಟೊಮೆಟೊ ಕುಯ್ಕೊಡು ಅದರ ತೊಳೆ ಅಕ್ಕಿ ತೊಳಿ ಅಕ್ಕಿ ಕಿಕ್ಕು ಕುಕ್ಕರ್ ಇಕ್ಕು ಅದರ ಸುಮ್ಮನೆ ಇರೋದು ಈಗೆಲ್ಲ ಮೇಲೆ ಇರತ್ತ ಪ್ರಾಬ್ಲಮ್ ಏನ್ ಮಾಡ್ಸಕಲ್ಲ ಅದರ. ಅದಕ್ಕೆ ಹೇಳ್ಬೇಕಾದ್ರೆ ಸಂಸಾರ ಅಂತ ಹೇಳ್ಬೇಕಾದ್ರೆ ಏನಂದ್ರೆ ಒಂದ್ ಎತ್ತಿನ ಬಡ್ಡಿ ತರ ಅದರ ಒಂದು ಬಂಡಿಗೆ ಎರಡೆತ್ತು ಏನ್ರಿ ಇರ್ಬೇಕು ಅಲ್ಲ. ಎರಡೆತ್ತು ಒಟ್ಟಿಗೆ ಹೋದ್ರೆ ಏನಾಗದ ಸಂಸಾರ ಮುಂದಕ್ಕೆ ಹೋಗುದು ಒಂದ್ ಎತ್ತು ಒಂದ್ ಬೈಟ್ ಹೋದ್ರೆ ಆಯ್ತದ ಅಂದ್ರೆ ಅಡ್ಗೆ ಮನೆ ಇನ್ನು ಒಟ್ಟಿಗೆ ಇರ್ಬೇಕು ಅದ್ರಿಂದ ಎಲ್ಲರ ಮೇಲೆ ಏನಾಗಿದೆ ಒಟ್ಟಿಗೆ ಇರ್ಬೇಕಾದ್ರೆ ಅದ್ಗೆ ಹೇಳ್ಬೇಕಾದ್ರೆ ಏನೇ ಸಂಸಾರ ಅಂತ ಹೇಳ್ಬೇಕು ಹೇಳ್ತಾರೆ ಹಿಂಸೆನ ಏನ್ರಿ ಮಾಡ್ಕೊಳ್ಳೋರು ಏನ್ರಿ. ಅದ್ ನೋಡ್ಬೇಕ್ರೆ ಎಲ್ಲಾ ತರ ಹಿಂಸೆ ಹಿಂಗೆ ಅಡ್ಗೆ ಮಾಡ್ತದ ಯಾರಿಗೂ ಅಡ್ಗೆ ಮಾಡಕ್ಕೆ ಇಷ್ಟ ಆಗಿರೋದ್ರಿ ಜನಕ್ಕೆಲ್ಲ ಅಡ್ಗೆ ಮಾಡ್ಬೇಕು ಏನಾಯ್ತಾರೆ ಹಾ ನೋಡಕ್ಕೆ ಅವ್ರ ನೋಡಾಗೆ ಚೆನ್ನಾಗಿ ಖುಷಿ ಖುಷಿಯಾಗಿ ಮಾಡಿದ್ರೆ ಮನ್ಸಲ್ಲಿ ಹೇಳ್ತೀನಿ ಇವರಿಗೆಲ್ಲ ಮಾಡ್ಬೇಕಲ್ಲ ಅಂತ ಕಷ್ಟ ಅಂತ ಕಷ್ಟ ತಾನೆ. ಸರಿ ಯೋಚನೆ ಬಿಡಿ ಇವಾಗ ಹೆಣ್ಮಕ್ಳು ಇಲ್ಲ ಗಂಡಸು ಒಂದಿನ ಅಡ್ಗೆ ಮಾಡ್ಕೊಂತಿದ್ದೀವಿ ನೋಡೋಣ ನಾವೇನ್ ಮ್ಯಾಕ್ಸಿಮಮ್ ಏನ್ ಮಾಡ್ಕೊಂತೀರಿ ರೈಸ್ ಮಾಡ್ಕೊತೀವಿ, ಆಮೇಲೆ ಸಾಂಬಾರು ಹೋಟ್ಲೆ ತಾಗೋಸ್ತೀವಿ. ಇಲ್ಲ ಅದೇ ಫಸ್ಟ್ ಹೇಳ್ಬಿಡ್ತೀರಿ ಊರ್ಗ್ ಹೋಯ್ತಾ ಇದ್ದೀರಾ ಫಸ್ಟ್ ಏನ್ ಮಾಡ್ಬಿಡಿ ನಮ್ಗೆ ಸಾಂಬಾರು ಅನ್ನನ ಮಾಡ್ಕೊಂತೀರಿ ಅದ್ ಏನ್ ಬೇಕಲ್ಲ ಐಟಮ್ಗಳು ಫಸ್ಟ್ ಏನ್ ಮಾಡ್ಬಿಡಿ ಮಾಡಿಟ್ಬಿಡಿ ಫ್ರಿಜ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಿ ಅದನ್ನೇ ಅದನ್ನ ನಾವೆಲ್ಲ ಮಾಡ್ಕೊಂತೀರಾ. ಯಾಕಂದ್ರೆ ಅದು ನಮ್ಗೆ ಏನ್ ನಮ್ಗೆ ಹಿಂಸೆ ಅರೆ ಇದೇ ತರ ನೋಡ್ಬೇಕು. ಕ್ರಿಸ್ತನ್ ಅಲ್ಲಿ ನಮ್ಗೆ ಏನಾಯ್ತು ಹಿಂಸೆಗಳು ಇರ್ತದೆ ಅದರ ಹಿಂಸೆ ಇದ್ರೆ ಇರ್ತದ ದೇವ್ರ ಮಕ್ಕಳಿಗೆ ಪರಲೋಕ ರಾಜ್ಯಕ್ಕೆ ಹೆಂಗ್ ಹೋಗ್ಬೇಕು ಎಸ್ ಅಪೋಸ್ತಲ ಕೊಟ್ಟಿರೋದು 14:22 ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ನೋಡ್ರ ದೇವ್ರ ಜೊತೆ ಹೆಂಗಪ್ಪ ಹೋಗ್ಬೇಕು ಬಹು ಹಿಂಸೆಗಳನ್ನ ತಾಳಿ ಅದರ ಅಯ್ಯ ಸುಮ್ನೆ ಸುಲ್ವೇ ಹೋಗಕ್ ಸಾಧ್ಯ ಇಲ್ಲ ಏನ್ ಸಿಕ್ಕಿತು ನಂಬಿಟ್ಟೆ ನಮ್ಮ ಪಾಳ್ನ ನಿಂತೀನಿ ಬೈಕ್ ತಗೊಂಡು ಸಂಡೆ ಒಂದಿನ ಪ್ರೇಯರ್ಗೆ ಹೋಗ್ಬಿಡ್ತಾರೆ ಅದೆಲ್ಲ ಆಗಲ್ಲ. ಹಿಂಸೆಗಳನ್ನ ಏನ್ ಮಾಡ್ಬೇಕು ನಾವು ಯಾಕಂದ್ರೆ ಹಿಂಸೆಗಳಲ್ಲಿ ನಾವೇನ ಮಾಡ್ತೀವಿ ತುಂಬಾ ಪಾಠಗಳನ್ನ ಏನ್ ಮಾಡ್ತೀರಿ ಕಲಿತೀರಿ. ಅದೇ ಹೇಳ್ತಲ್ಲ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಅಂತ. ಯಾಕೆ ಅಂತಂದ್ರೆ ಕೆಲವೊಂದ್ ಸತಿ ಹೇಳಿದ್ರು ನಾವೇನ್ ಮಾಡಲ್ಲ ಮಾತ್ಕೊಳ್ಳ ಕೇಳಲ್ಲ ಅದರ ಅದನ್ನ ಯಾವಾಗ ನಮ್ಗೆ ರಿಯಲೈಸ್ ಆಗ್ತದೆ ಅಂದ್ರೆ ಅನುಭವ ಪಡೆದಾವಾಗ ನಮ್ಗೆ ಏನಾಗೋದು ಗೊತ್ತಾಗುತ್ತೆ. ಆವಾಗ ಆ ನೋವು ಅಂದ್ರೆ ಏನು ಅಂತ ಯಾರು ಗೊತ್ತಾಗ್ತದೆ ಗೊತ್ತಾಗ್ತದೆ. ಒಂದ್ ಗಾಡಿ ಫಾಸ್ಟ್ ಆಗಿ ಓಡಿಸ್ತಾ ಇರ್ತೀರಿ ಬಡ ಕಣಪ್ಪ ಓಡ್ಬೇಡ ಹುಷಾರಾಗಿ ಹೋಗೋ ಅಂತಂದ್ರೆ ನಮ್ಗೆ ಏನಾಗಲ್ಲ ಆ ಥ್ರಿಲ್ ಗೊತ್ತಾಗಲ್ಲ. ಹೋಯ್ತಾ ಇರ್ತೀರಿ ಒಂದ್ ಸರಿ ಎಲ್ಲಾರ ಒಂದ್ ಕಡೆ ಬಿದ್ದ ಅಂದ್ರೆ ಅವ್ರಿಗೆ ಏನಾಗ್ತದೆ ಭಯ ಬಂದ್ಬಿಡ್ರೆ ಗಡ ಗಡ ನಮಗೆ ನಿಮಿಷ ಗಾಡಿ ಫಾಸ್ಟ್ ಆಗಿ ಎಷ್ಟು ಜಾಗದಕ್ಕೆ ಎಷ್ಟು ಸ್ಲೋ ಅಂತ ಅಷ್ಟು ಹೇಳ್ ಮಾಡ್ತೀರಿ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಅಂದ್ರೆ ದೇವ್ರ ಲೋಕದ ಕೆಟ್ಟ ಜನ ಬಿಟ್ಟವ್ರೆ ಹಿಂಸೆಗಳು ಏನೇ ಬಿಟ್ಟಾರೆ ನೋಡಿ. ದೇವ್ರ ಎಂತ ಒಳ್ಳೆ ದೇವ್ರು ಅಂದ್ರೆ ಬೈಬಲ್ ಹೇಳ್ತಾರೆ ಸೂರ್ಯನ ಬೆಳಕು ಮಳೆ ದೇವ್ರು ಎಲ್ಲರೂ ಕೊಡ್ತೀನಿ ಅಂತ ಹೇಳೋದು ಅಂದ್ರ ಕೆಟ್ಟವ್ರು ಒಳ್ಳೆಯವ್ರು ಎಲ್ಲರೂ ಏನ್ ಮಾಡಿದ್ರು ದೇವ್ರ ಇದ್ದಾರೆ ಸರಿಪಡಿಸಿದ್ದಾರೆ. ಅದ್ರ ಜೊತೆಗೆ ಕಷ್ಟ ಸಂತೆಗಳು ದೇವ್ರೇ ಮಾಡಿದ್ರೆ ಸರಿಪಡಿಸಿದ್ರು. ಯೋಚನೆ ಮಾಡಿ ನಮ್ಮ ಕರ್ನಾಟಕದಲ್ಲಿ ಮಳೆ ಬತ್ತೈತಾ ಹೆಚ್ಚಿನ ಮಳೆ ಬಂದಿದೆ ಚಿಕ್ಕಮ್ಮಿ ಒಂದು ವರ್ಷ ಆಗ್ತಾ ಬಂದಿದೆ. ಯೋಚನೆ ಮಾಡಿ ಇನ್ನೊಂದು ವರ್ಷ ಮಳೆ ಇಲ್ಲ ಅಂದ್ರೆ ನಮ್ ಗತಿ ಏನಾಗ್ಬೋದು. ಯೋಚನೆ ಮಾಡಿ ಮಳೆ ವ್ಯಾಲ್ಯೂ ಏನಿದೆ ಅಲ್ವಾ. ಇದೇ ತರ ಸೂರ್ಯ ಒಂದ್ ವರ್ಷ ಸೂರ್ಯನೇ ಇಲ್ಲ ಬರೀ ಮಳೆ ಬಿತ್ತು ಅಂದ್ರೆ ಒಂದ್ ವರ್ಷ 2 ವರ್ಷ ಮುಂಚೆ ಬರೀ ಮಳೆ ಹೊಡೆದು 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 ಏನಾಗುತ್ತಾರ ಅದಕ್ಕೆ ನೋಡ್ಬೇಕ್ರೆ ಎರಡೂ ಹೆಚ್ಚ ಅಮೂಲ್ಯ. ಇದೇ ತರ ದೇವರು ನಮ್ಗೆ ಅನುಭವಗಳು ಕೊಟ್ಟಿರೋ ಲೋಕದಲ್ಲಿ ಏನಕ್ಕಾಗಿ ನಾವು ಅನೇಕ ಪಾಠಗಳನ್ನ ಏನ್ ಮಾಡಕ್ಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಜೀವನದಲ್ಲಿ ಯಾವ್ದು ಬೇಡ ನನ್ ಅನುಭವನೇ ಬೇಡ ಅಂತಂದ್ರೆ ಏನ್ರಿ ಅದನ್ನ ದೇವ್ರ ಲೆಕ್ಕ ಬಳಕೆ ಅದೇ ನೋಡ್ಬೇಕ್ರಿ ಏನ್ರಿ ಹಿಂಸೆನ ತಾಳೋರ್ ಏನ್ರಿ ಅವ್ರೇನ್ರಿ ದೇವರಾಜ್ಯ ಕೇಳಾಗ್ತಾರೆ. ಇದನ್ನ ವಾಕ್ಯವನ್ನ ಇಲ್ಲಿ ಯಾಕೋ ಬಂದು ಓದಿದ್ರಿ
ಸಹಿಸಿಕೊಂಡಂತ ಮನುಷ್ಯನೇನ್ರಿ ಭಾಗ್ಯವಂತನ ಅವ್ನು ಎನ್ಸಿಸರಂತೆ. ಕಷ್ಟವನ್ನು ಸಹಿಸಿಕೊಳ್ಳುವನು ತಂದೆಯನ್ನು ಅವನು ಪರಿಶೋಧಿಸಿಕೊಳ್ಳುವನು ಮೇಲೆ ಜೀವನ ಬಂದುವನು. ವ್ಯಾಧಿಗಳು ಯಾಕೋ 1:12 ಓದಿ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವನೆಂಬ ಜಯಮಾಲೆಯನ್ನು ಹೊಂದುವನು. ನೋಡ್ವಾ ಜೀವ ಮತ್ತೆ ಜಯಮಾಲೆ ಏನ್ ಮಾಡ್ತಾನಂತೆ, ಅವ್ರೇನ್ ಮಾಡ್ಕೋ ಎಲ್ಲಾನು ಸಹಿಸಿಕೊಂಡು ಆಗಿರ್ಬೇಕು. ಅನ್ನ ಕರ್ತನ ಪ್ರೀತಿ ಅಂತ ತೋರಿಸಿದ್ರೆ ಈ ಒಂದು ನಾವು ಕಟ್ಟಿದಂತ ಮನೇನ ದೇವರು ಪರೀಕ್ಷೆ ಮಾಡ್ತಾರ ಇಲ್ಲೋ? ಮಾಡ್ತಾರೆ ಮಾಡ್ತಾರೆ ಅಲ್ವಾ. ಹೆಂಗ್ ಪರೀಕ್ಷೆ ಮಾಡೋದು ನೋಡಿ, ಇವಾಗ ಈ ಮನೆ ಕಟ್ಟಿದ್ದಾರೆ ಅದರ ಈ ಮನೆ ಕಟ್ಟಿದ್ರೆ ನಿಜರು ಚೆನ್ನಾಗಿ ಕಟ್ಟಿದ್ರು ಅಂತ ನಾವು ಪರೀಕ್ಷೆ ಮಾಡೋದು. ನಾವು ಮನೆ ಕಟ್ಟಿ ಮಾಡ್ತೀವಿ, ನಮ್ಮ ಮನೆ ಹೆಂಗ್ ಪರೀಕ್ಷೆ ಮಾಡ್ತೀರಿ? ಏನ್ ಥರ್ಮಮೀಟರ್ ಟೆಸ್ಟ್ ಇಟ್ಬಿಟ್ಟು ಚೆಕ್ ಮಾಡಬೇಕಲ್ಲ. ಚೆನ್ನಾಗಿ ಮಳೆ ಚೆನ್ನಾಗಿ ಬಿಸಿಲು ಬಿದ್ದಾವಾಗ ಈ ಮನೆ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಅದ್ರ ಮೇಲೆ ಏನ್ ಗೊತ್ತಾಗ್ತದೆ, ನಿಜವಾಗ ಮನೆ ಕರೆಕ್ಟ್ ಆಗಿ ಕಟ್ಟಾರೋ ಎಂದ ಹೇಳೋ ನಮ್ಗೆ ನಮಗ್ ಗೊತ್ತ. ಅದೇ ತರ ನಾವು ಕಟ್ಟಿದಂತ ಆತ್ಮಿಕ ಮನೇನ ದೇವ್ರು ಪರೀಕ್ಷೆ ಮಾಡ್ತಾ ಅಂತ ಇಲ್ಲಿ ಅಷ್ಟೇ ಸರ್. ಮಾ ಎಸ್ ಕರೆಕ್ಟ್. ಮತ್ತೆ 7ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ 24ರಿಂದ ಇದೆ 27 ಒಂದು ಓದಿ. ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಅಲ್ಲಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸಿರಿನ ಮೇಲೆ ಮನೆಯನ್ನು ಕಟ್ಟಿಕೊಂಡು ದೀನಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಅಲ್ಲ 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಒಡೆಯಿತು. ಆಗ ಅದು ದಡಮನೆ ಕಂಡುಕೊಂಡು ಬಿದ್ದಿತು. ಬಿದ್ದು ಅದಿಗೆ ಏನ್ರಿ ನಾವು ಎಲ್ಲಿ ಅಂತ ಕಟ್ಬೇಕು ಅಸ್ತಿ ಬಾರದು ಚೆನ್ನಾಗಿ ಮಾಡಿ ಮನೇನ ಯಾವಾಗ ಪ್ರೀತಿ ಅಂತ ತೊಟ್ಟರೆ ದೇವರು ಸಹೋದರಿಗೆ ಒಂದು ಒಳ್ಳೆ ರೀತಿಲಿ ಮನೇನ ಆಶೀರ್ವಾದ ಮಾಡಿದ್ದಾರೆ. ದೇವರು ಅದನ್ನ ಇನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಈ ಒಂದು ಸ್ಥಳದಿಂದ ಅನೇಕ ಜನಗಳಿಗೆ ಒಂದು ಸತ್ಯ ಹೊರಡುವಂತ ರೀತಿಲಿ ದೇವ್ರ ಕೃಪೆ ರೀತಿ ಅಂತ ಅಂದ್ಬಿಟ್ಟು ನಾವು ದೇವ್ರನ್ನ ಪ್ರಾರ್ಥನೆ ಮಾಡಬೇಕನ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳಿಗೆ ಈ ಒಂದು ಸ್ಫೋಟನ ಅಂತ್ಯ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಮುಖ್ಯವಾಗಿರುವಂತ ಅನೌನ್ಸ್ಮೆಂಟ್ ಗಳಿದೆ. ಮುಖ್ಯವಾಗಿ ಅಸ್ವಸ್ಥವಾಗಿರುವಂತ ಸಹೋದರ ಸಹೋದರಿಗಳನ್ನ ತಮ್ಮ ಪ್ರಾರ್ಥನೆ ನಿಲ್ಸ್ಕೊಳ್ಳಿ. ಸಹೋದರಿ ಅಂತ ನಿರ್ಮಲ ಅವರು, ಸಹೋದರಿ ಅಂತ ವಿಮಲ ಅವರು, ಸಹೋದರಿ ಅಂತ ವೀಣಾ, ಸಹೋದರಿ ಅಂತ ವಿದ್ಯಾ, ಸೋದಂತ ದಾಸ್, ಸೋದಂತ ಲಾರೆನ್ಸ್, ಸೋದಂತ ಜೋಶ್ವಾ, ಸೋದಂತ ಪೀಟರ್, ಸೋದರ ಅಂತ ಪ್ರೇಮ್, ಆಮೇಲೆ ಇವನ್ನೆಲ್ಲ ತಮ್ಮ ಪ್ರಾರ್ಥನೆ ನಿಲ್ಸ್ಕೊಳ್ಳಿ. ಆಮೇಲೆ ಬರುವಂತ February 18ನೇ ತಾರೀಕು ನಮ್ಮ ಬೆಂಗಳೂರಲ್ಲಿ YMCA ಆರ್ಗನೈಸ್ ಕಮಿಷನ್ ಇದ್ದರೆ ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಬಿಟ್ಟರೆ ಯಾರು ಮಿಸ್ ಮಾಡ್ತಾರ ಎಲ್ಲರೂ ಬರಬೇಕಾಗಿ ನಾನು ಕೇಳ್ಕೊತೀನಿ. ಕೊನೆಯದಾಗಿ ನಾವು ನಮ್ಮ ಸಹೋದರಿ ಕಮಲಮ್ಮ ಅವರು ಕೆಲವೊಂದು ಗಿಫ್ಟ್ ಗಳನ್ನ ಸಹೋದರ ಸಹೋದರಿಗಳಿಗೆ ಕೊಡ್ಬೇಕು ಅಂತಿದ್ದಾರೆ. ಮುಖ್ಯವಾಗಿ ನಮ್ಮ ಸಭೆಗೆ ಸೇರಿದಂತ ಎಲ್ಲ ಸಹೋದರ ಸಹೋದರಿಗಳಿಗೆ ಕುಟುಂಬಕ್ಕೆ ಒಬ್ಬರಿಗಾಗಿ ಒಂದು ಸತ್ಯವೇದನ ಅವರು ಉಡುಗೊರೆಯಾಗಿ ಕೊಡ್ಬೇಕು ಅಂತಿದ್ದಾರೆ. ಇಂದ ಕಮಲಮ್ಮ ಅವರು ಬರ್ಬೇಕಾಗಿ ನನ್ನ ಹೆಸರಲ್ಲಿ ಹೇಳ್ತೀನಿ ಅವರೆಲ್ಲ ಅವರು ಕೂತಿರೋ ಸ್ಥಳದಲ್ಲೇ ಬೈಬಲ್ಗಳನ್ನ ಇಸ್ಕೊಳ್ಳಿ. ಎರಡು ಮಾತ್ರ ಇಂಗ್ಲಿಷ್ ಎಲ್ಲಿದೆ ನೋಡ್ತೀವಿ ಬಂದ ಕೊಡಿ. ಕಾರ್ತಿಕ್ 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 ಬುದರ್ ಯಾರು ಅಂತಿರಲ್ಲ ಚಿತ್ರ
ಆಮೇಲೆ ಯಾರಿಗೆ ಎಕ್ಸ್ಟ್ರಾ ಬೇಕಾದ್ರೆ ಹೇಳಿ, ಬೈಬಲ್ ಇದೆ, ತೊಂದರೆ ಇಲ್ಲ. ಸೊ ಇನ್ನ ಏನು ಸಂತೋಷ ಇಲ್ಲ, ಫ್ಯಾಮಿಲಿಗೆ ಬಂದಂತಲ್ಲ, ಏನೋ ಎಕ್ಸ್ಟ್ರಾ ಬೇಕಾದ್ರು ಕೂಡ ನಿಮ್ಗೆ ಹೇಳಿ, ತೊಂದರೆ ಇಲ್ಲ. ಕೊನೆಯದಾಗಿ ಕಥಾನಲ್ಲಿ ಪ್ರೀತಿ ಅಂತ ಸಹೋದರಿಗೆ ಈ ಕೂಟನ ಅಂತ್ಯ ಮಾಡುವ ಬಗ್ಗೆ ನಾವೆಲ್ಲ ಎದ್ದು ನಿಂತು ದಿವ್ಯ ಆಶೀರ್ವಾದದ ಮಳೆ ಮತ್ತು ಸಿಗಿದ ವಾಟ್ಸಪ್ ಆಗಿದೆ. ತರ್ವಾತ ಏಟನೇ ಸಂಗೀತ ಅರವತ್ತೇಳು ವಾಟ್ಸಪ್ ಮಾಡಿ ನೋಡಿ, ಎಲ್ಲ ವಾಟ್ಸಪ್ ಗ್ರೂಪ್ ಮಾಡಿದೆ. ಆಶೀರ್ವಾದ ಮಳೆಯಾಗಿ ಪ್ರಾರ್ಥನೆ ಮಾಡೋಣ. ಭೂ ಪರಲೋಕವನ್ನು ದಿನಂತ ಸಮಸ್ತವನ್ನು ಸೃಷ್ಟಿ ಮಾಡಿರುವಂತ ನಮ್ಮ ಪರಲೋಕದ ತಂದೆಯ ದೇವರೇ, ನಿನ್ನ ಮುಂದೆ ಸ್ತೋತ್ರವಾಗಿ ನೀನು ಸೃಷ್ಟಿಸಿಕೊಂಡ ಅನೇಕ ವಿದ್ವಾನಂತ ಸೃಷ್ಟಿಗಳ ಮುಖಾಂತರ ನಿನ್ಗಿರುವಂತ ಅತಿಶಯವಾಗಿರುವಂತ ಗುಣಲಕ್ಷಣಗಳನ್ನ ನಮ್ಗೆ ವ್ಯಕ್ತಪಡಿಸಿದ್ದಿ. ತಂದೆಯ ದೇವರೇ, ನಾವು ಮನುಷ್ಯ ನಿನ್ನ ದೃಷ್ಟಿಯಲ್ಲಿ ಪಾಪ ಮಾಡಿದಾಗ ಕೂಡ ಅವನ ತಂದೆಯ ದೇವರೇ ನಿನ್ನ ಕೈ ಬಿಡದೆ
ಇನ್ನು ಸ್ವರೂಪದಲ್ಲಿ ಅವನ ಸೃಷ್ಟಿ ಮಾಡಿ ಅವನ ನಿವಾಸಕ್ಕಾಗಿ ಈ ಭೂಮಂಡಲವನ್ನೇ ಇಷ್ಟೊಂದು ವೈಭವವಾಗಿ ಸೃಷ್ಟಿಸಿ ಅವನಿಗೆ ಅರಸನಾಗಿ ಮಾಡಿದ್ದಿ ತಂದೆ. ಅದರೆ ಅವನ ಪಾಪ ಮಾಡುವಂತ ಸಂದರ್ಭದಲ್ಲೂ ನಿನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ಅಮೂಲ್ಯವಂತ ರಕ್ತದಿಂದ ಮನುಕುಲವನ್ನು ವಿಮೋಚಿಸಿ ಇದುವರೆಗೂ ನೀನು ಸಂರಕ್ಷಿಸಿ ಪೋಷಿಸ್ತಾ ಬಂದಿದ್ದೀ, ಅದಕ್ಕಾಗಿ ನಿಮಗೆ ಪ್ರಧಾನ ಆಗ್ತೇವೆ. ತಂದೆ ದೇವರೇ, ನಾವು ಲೋಕದಲ್ಲಿ ಎಲ್ಲೋ ಒಂದ್ ಕಡೆ ಹೊಂಡು ಧೂಳಾಗಿ ಬರ್ತಿರಂತ ನಮ್ಮಂತವ್ರನ್ನ ಈ ನಿನ್ನ ಸತ್ಯವೇದಲ್ಲಿರುವಂತ ಅನೇಕ ಒಂದು ವಾಕ್ಯಗಳ ಮುಖಾಂತರ ನಿನ್ನ ಒಂದು ಉತ್ಕೃಷ್ಟವಂತ ಒಂದು ಅಮೂಲ್ಯವಂತ ಸತ್ಯಕ್ಕೆ ಕರೆತಂತ ಇದು ತಂದೆ ದೇವೇ, ನಿನ್ನ ವಾಕ್ಯದಲ್ಲಿ ನಮ್ಗೆ ಅನೇಕ ವಿಚಾರಗಳನ್ನ ಗೋಚರ ಪಡಿಸಿ ನಮ್ಮ ಆತ್ಮಿಕ ಕಣ್ಣು ಮತ್ತೆ ಕಿವಿಗಳನ್ನ ತೆರೆಯುತ್ತಲೇ ಮಾಡಿದ್ದೀಯೇ, ಅದಕ್ಕಾಗಿ ನಿಮಗೆ ಕೊಂಡಾಡ್ತೀವಿ. ತಂದೆಯ ದೇವರೇ, ನಮ್ಗೆ ಒಂದು ಜೀವಿತದಲ್ಲಿ ಅವಕಾಶ ಕೊಟ್ಟಿ ನಿನ್ನ ಸಂಗಡ ಒಂದು ಒಡಂಬಡಿಕೆ ಮಾಡ್ಕೊಂಡು ಅಂತ ಕೂಡ ತಕ್ಕಬಂದಿದ್ದಿ. ತಂದೆಯ ದೇವರೇ, ನಾವು ಅಲ್ಪರು, ಅಯೋಗ್ಯರು, ಬಲಹೀನರು, ಅನೇಕ ವಿಷಯದಲ್ಲಿ ನಾವು ಎಡವಂತರಾಗಿದ್ದೀವಿ. ಆದ್ರೂ ಕೂಡ ತಂದೆಯ ದೇವರೇ, ಎಲ್ಲ ಪಾಪಗಳನ್ನ ಮನಿಸಿ ಇವರು ಕೃಪೆ ಕೊಟ್ಟು ದಯಪಾಲಿಸಿದ್ದಾರೆ, ನಿಮಗೆ ಸ್ತೋತ್ರ ಸ್ತೋತ್ರರಾಗ್ತೇವೆ. ತಂದೆ ಆದ್ರೆ ವಿಶೇಷವಾಗಿ ಈ ಒಂದು ದಿನದಲ್ಲಿ ಸ್ತೋತ್ರಿ ಅಂತ ಕಮಲಮ್ಮ ಅವ್ರಿಗೆ ಅವ್ರು ಮಾಡಿದಂತ ಆಶೀರ್ವಾದಕ್ಕಾಗಿ ನಿಮಗೆ ಧನ್ಯವಾದ ಸ್ತೋತ್ರರಾಗ್ತೇವೆ. ಅವ್ರ ಜೀವನದಲ್ಲಿ ಅವ್ರು ಎದುರು ನೋಡಿರುವಂತ ಒಂದು ಶೋಧನೆಗಳು ಬಂದಂತ ಒಂದು ಕಷ್ಟ ಸಂಖ್ಯೆಗಳು ನಿಮಗೆಲ್ಲ ಬಳಸಲಾಗಿದೆಯಾ ತಂದೆಯದೇ? ಅವರು ನಿಮ್ಮನ್ನ ಮೊರೆ ಹೋಗ್ಬೇಕಾದ್ರೆ ಆ ಕಷ್ಟ ಸಂಖ್ಯೆಗಳಿಂದ ಆ ಒಂದು ತೊಂದರೆಗಳಿಂದ ಎಲ್ಲಾ ರೀತಿಯಲ್ಲಿ ಅವ್ರನ್ನ ಇದುವರೆಗೂ ಪಾರು ಮಾಡಿ ಆಶೀರ್ವದಿಸಿ ಈ ಮನೆಯನ್ನ ಅವ್ರಿಗೆ ದಾನವಾಗಿ ಆಶೀರ್ವದಿಸಿದಿ, ಅದಕ್ಕಾಗಿ ನಿಮಗೆ ತೋರಿಸುತ್ತೇವೆ. ತಂದೆಯಾದರೆ ಈ ಮನೆಯನ್ನು ಆಶೀರ್ವದಿಸು, ಈ ಮನೆಯಿಂದ ತಂದೆಯಾದರೆ ಸತ್ಯ ಹೊರಗಡೆ ಹೋಗುವಂತ ಮನೆಯಾಗಿರುವಂತ ಅನೇಕ ಪ್ರಿಯ ಮಕ್ಕಳು ಇಲ್ಲಿ ಬಂದು ನಿನ್ನ ವಾಕ್ಯನ ಕೇಳಿ ನಿನ್ನ ವಾಕ್ಯದಲ್ಲಿ ಬೇರು ನಿಂತು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯುವಂತೆ ಅವ್ರಿಗೆ ಬೇಕಂತ ನಾವು ಅನುಗ್ರಹ ಕೇಳ್ಕೊತೀವಿ. ಈ ಮನೆಯಲ್ಲಿ ತಂದೆಯಾದರೆ ನೀನು ನಿನ್ನ ಮಗನಾದಂತ ಯೇಸು ಕ್ರಿಸ್ತನು ವಾಸವಾಗಿದ್ದು ಈ ಮನೆಗೆ ನೀನೇ ಕೋಟೆಯ ದುರ್ಗವಾಗಿದ್ದು ಎಲ್ಲ ವಿಚಾರದಲ್ಲಿ ನೀನು ಮನೆಗೆ ತಲೆಯನಾಗಿದ್ದು ನಡ್ಕೊಡ್ಬೇಕು ನೀವು ಬೇಡೋರಾಗ್ತೀವಿ ತಂದೆಯ ದೇವರೇ. ತಂದೆಯ ದೇವರೇ, ಇದೇ ರೀತಿ ಅವ್ರಿಗೆ ಸಹೋದರಿಯಾಗಿ ಕೊಟ್ಟಿರಂತ ಒಳ್ಳೆ ಸಹೋದರಿ ಕೂಡ ಶಾಂತಮ್ಮ ಸಹೋದರಿ ಕೂಡ ನೆನ್ಸ್ಕೊಂಡು ಹಾಕ್ತೀವಿ, ಮತ್ತೆ ಇನ್ನ ತಲೆಬಾಗಿರುವಂತ ಎಲ್ಲ ಪ್ರಿಯ ಮಕ್ಕಳು ಕೂಡ ನೆನ್ಸ್ಕೊಂಡು ಹಾಕ್ತೀವಿ. ಎಲ್ಲರನ್ನೂ ತಂದೆಯಾದರೆ ವಿಶೇಷವಾಗಿ ಆಶೀರ್ವದಿಸು, ಅವನ ಯಶಸ್ವಿಯಾಗಿ ಆಶೀರ್ವದಿಸು ತಂದೆಯಾದರೆ. ಮತ್ತೆ ಹೊರಗಡೆ ಏನು ಬಂದಿರೋ ಅನೇಕ ಸಹೋದರ ಸಹೋದರಿ ಕೂಡ ಆಶೀರ್ವದಿಸು, ಅವರು ಇಲ್ಲ ತಿಳುವಂತ ಸಂದರ್ಭದಲ್ಲಿ ತಮ್ಮ ಕಾಮನ ಕೊಟ್ಟು ದೂತನ ಕೊಟ್ಟು ರಕ್ಷಿಸು. ಯಾವುದೇ ರೀತಿ ಕೇಡು ಗಂಡಾಂತರಗಳು ಆಗಿರ್ತೀವಿ ತಮ್ಮ ಮನೆಗಳನ್ನ ತಂದೆಯಾದರೆ ಸುರಕ್ಷಿತವಾಗಿ ಸೇರುವಂತ ಕೂಡ ಅವರ ಅನುಗ್ರಹ ನೀಡಬೇಕೆಂದು ಕೇಳ್ಕೊಂತೀವಿ. ಹೀಗೆ ತಂದೆಯಾದರೆ ಮುಂದೆ ನಡೆಯುವಂತಹ ಎಲ್ಲಾ ಒಂದು ಕೆಲಸಗಳು ತಮ್ಮ ಪಾತ್ರದಲ್ಲಿ ಸಮರ್ಪಣೆ ಮಾಡಿ ಈ ಒಂದು ಪುಟ್ಟು ಪ್ರಾರ್ಥನೆ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನ ಮುದ್ದಾದೇಶದಲ್ಲಿ ಪ್ರಾರ್ಥನೆ ಮಾಡ್ತೀವಿ ತಂದೆಯ ದೇವರೇ. ನಮ್ಮ ತಂದೆಯ ದೇವರ ಪ್ರೀತಿಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರ ಆತ್ಮನ ಅನ್ಯೋನ್ಯತೆಯು ಈಗಲೂ ಎಂದೆಂದಿಗೂ ನಿಮ್ಮೆಲ್ಲರ ಸಂಗಡ ಆಗಿದ್ದೀ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ. ಸಹೋದರ ಸಹೋದರಿಗಳು ಎಲ್ಲರಿಗೂ ಸಹೋದರಿಯವರು ಊಟನ ಏರ್ಪಾಡ್ ಮಾಡಿದರೆ ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ಆ ಊಟನ ಮಾಡ್ಕೊಂಡು ಕೇಳಬೇಕಾಗಿ ಕೇಳ್ಕೊಂತಾರೆ. ಥ್ಯಾಂಕ್ ಯು ಎವ್ರಿಬಡಿ, ಗಾಡ್ ಬ್ಲೆಸ್. ನಮಸ್ತೆ ಎಲ್ಲ, ಬಹಳ ಖುಷಿ ಆಯ್ತು ನಮಗೆ ಮನೆಯನ್ನ ಮನೆ ಒಪ್ಪಿಂಗೆಲ್ಲ ನೋಡಿ. ದೇವ್ರಿಗೆ ಸ್ತೋತ್ರ, ಚೆನ್ನಾಗಾಯ್ತು. ದೇವ್ರಿಗೆ ಸ್ತೋತ್ರ ಸ್ತೋತ್ರ ಬ್ರದರ್ಸ್ ಎಲ್ಲ.